ಹೋಟೆಲ್ ಈ ವಿಷಯ ಬಾಯ್ ಬಿಟ್ರೆ ಒಂದು ಹೆಜ್ಜೆ ಮುಂದಿಟ್ರೆ ಗಾಡಿ ಗಾಡಿ ಗುಂಡು ನಿಮ್ಮ ಎದೆ ಕಾಟ್ಬೇಕ ನಿನ್ಗೆಷ್ಟೊಂದು ಧೈರ್ಯ ನನ್ನ ಸೈರೇಂದ್ರ ಸೀರೆಯನ್ನು ಎಳೆಯಲು ಇಲ್ಲ ಮಿಸ್ಟರ್ ನಾನು ಇದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ ಹಾಸ್ಟೆಲ್ ನೀವು ಹಾಸ್ಟೆಲ್ ಹೊಡೆದಾಗಿದೆ ಬೇಗ ರೆಡಿಯಾಗಿ ನೀವು ಅಲ್ಲಿ ಪರದೆ ಎತ್ತದ್ರೊಳಗೆ ನಾನು ಸ್ವೆಟರ್ ಬಿಚ್ಚಿಬಿಟ್ಟು ಬಣ್ಣ ಹಚ್ಕೊಂಡು ಬಂದ್ಬಿಡ್ತೀನಿ ಮೊದಲು ಮೀಸೆ ತೆಗಿರಿ ಹೌದು ಅವನು ನನ್ನ ಮೀಸೆಯನ್ನು ತೆಗಿ ಹೌದು ಮೊದಲು ಮೀಸೆ ತೆಗೆದು ಸೀರೆ ಉಟ್ಕೋಬೇಕು ಅಂದ್ರೆ ಅಂದ್ರೆ ನಿನಗ ಭೀಮ ಅಲ್ಲ ಸೈರೇಂದ್ರಿ ಮೀಸೆ ತೆಗೆದು ಸೀರೆ ಉಟ್ಕೊಂಡು ಗಂಭೀರವಾಗಿ ಮೂಲೆಯಲ್ಲಿ ನಿಂತ್ಕೊಂಡು ತಲೆ ತೆಗೆಸಿ ನಾಚಿಕೆಯಿಂದ ನನಗೋಸ್ಕರ ಕಾಯ್ತಾ ಇರ್ಬೇಕು ಅಂದ್ರೆ ನಾನೀಗ ರಾಜ ಕೀಚಕ ಸ್ಟೈಲ್ ಆಗಿ ನಿನ್ನ ಹತ್ರ ಬಂದು ಪ್ರಿಯೇ ಪ್ರಿಯತಮೇ ಅಂತ ಪಾಚಿ ತಪ್ಕೋಬೇಕು ಇನ್ನೊಂದು ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ ನನ್ನ ಮಗನೇ ಲೈ ನೀನು ಬೇಕಾದ್ರೆ ಮೀಸೆ ತೆಗೆಸ್ಬಿಟ್ಟು ಸೀರೆನಾದ್ರೂ ಉಟ್ಕೋ ಅಥವಾ ಚೂಡಿದಾರನಾದ್ರೂ ಹಾಕು ನಾನು ಮೀಸೆ ತೆಗೆಸ್ಬಿಟ್ಟು ಮೂಲೆಯಲ್ಲಿ ಕೂತಿರ್ಬೇಕು ನೀನು ಜನಗಳ ಮುಂದೆ ಮೆರಿಬೇಕು ಎಲ್ಲೇ ಈ ರಾಜೇಗೌಡನ ಮೀಸೆ ಯಾವನಿಂದ ಅವ್ರು ತೆಗ್ಸಕ್ಕಾಗಲ್ಲ ನನಗೆ ಅವನು ಸೀರೆ ಉಡ್ಸಕ್ಕಾಗಲ್ಲ ಇವನು ಯಾರು ಭೀಮ ರಾಜಾ ರಾಜಣ್ಣ ನೀನು ಕಲಿಯುಗ ಭೀಮ ಅಂತ ನಿನಗ್ ಗೊತ್ತು ನನಗ್ ಗೊತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು ಆದ್ರೆ ಇದು ನಾಟಕಪ್ಪ ಕೀಚಕವದೆ ನಾಟಕ ನೀನು ಮೀಸೆ ತೆಗೆದು ಸೀರೆ ಉಟ್ಕೊಳ್ದಿದ್ರೆ ಇವತ್ತು ನಮ್ಮ ನಾಟಕ ಆಗುದೇ ಇಲ್ಲ ಈ ನಾಟಕ ಆದ್ರೆ ಅಷ್ಟು ಆಗದೆ ಹೋದ್ರೆ ಅಷ್ಟು ಹೋಗಲ್ಲ ಆಮೇಲೆ ಏನ್ ಮಾಡುದು ಡಕಾಯಿತ್ರು ಊರೊಳಗ್ ನುಗ್ಗಿ ಊರ್ನೆಲ್ಲ ಕೊಳ್ಳೆ ಹೊಡಿತಾವ್ರೆ ಯಾರೋ ಅವನು ಭೀಮಂತರ ಗದೆ ಹಿಡ್ಕೊಂಡು ರೋಡಲ್ಲಿ ನಿಂತಿರೋದು ಭೀಮನ ತರ ಏನು ಭೀಮನ್ನೆ ಈಗ ತಾನೇ ಕೀಚಕ ಒದೆ ಮಾಡಕ್ ಹೊರಟಿದ್ದೆ ನೀವು ಬಂದಿರೋದು ಕೇಳಿ ನಿಮಗೆ ಒದೆ ಕೊಡಕ್ ಇಲ್ಲಿಗ್ ಬಂದ ನಿಂತಿದ್ದೀನಿ ಅದಕ್ ಬಂದ್ಯ ಮೊದ್ದೆಲ್ಲ ಮುಗಿತೆ ಅನ್ರು ಗದ್ದೆ ನನ್ನ ಮಕ್ಕಳ್ರ ಈಗ ನಾನು ಮುದ್ದೆ ಇಟ್ಟು ಕೊಡ್ತೀನಿ ನೀವು ಮುಟ್ ನೋಡ್ಕೊಳ್ಳೋ ಹಾಗೆ ಈ ವಿಷಯದಲ್ಲಿ ಯಾರು ತಲೆ ಹಾಕಬಾರ್ದು ಈ ಅಶ್ವಮೇಧ ನಾಟಕವನ್ನು ನಾನು ಪ್ರಾರಂಭ ಮಾಡ್ತೀನಿ ಬೇಕಾದ್ರೆ ಪರದೆಯನ್ನು ನೀನ್ ಎಳೆದು ಬಿಟ್ಟು ಬಿಡು ಪ್ರಸಂಗ ಶುರುವಾಗ್ಲಿ ಬಂದೇನೋ ನಾನು ಬಂದೇನೋ ತಮಗೆ ಬಂದನೆ ತಂದೆನೋ ನನ್ನ ಮಕ್ಕಳಿಗೆ ಕೊಡೋದು ಕೊಟ್ರೇನೆ ಕರೆಕ್ಟು ಇಲ್ದೆ ಹೋದ್ರೆ ನಿನಗೇನಾಗಿಲ್ಲ ತಾನೆ ನನಗೇನಾಗಿಲ್ಲ ಮಗನೆ ನಿನಗೇನಾಗಿಲ್ಲ ತಾನೆ ನನಗೇನಾಗಿಲ್ಲಮ್ಮ ನನಗೆ ಹಾಲು ಕೊಟ್ಟೆ ಇದೆ ಮೇಲೆ ಕಾಲಿಟ್ಟು ಹೋದ್ಬಿಟ್ಟಲ್ಲ ನಿನಗೆ ಯಾವತ್ತಿದ್ರು ನಿನ್ ಸಾವನ್ನ ನನ್ನ ಕೈಯಿಂದಾನೆ ಕಾಣಲ್ಲ ಭೇಷ್ ರಾಜ ಭೇಷ್
ಗನ್ ಹಿಡ್ಕೊಂಡು ಬಂದವರಿಗೆ ಮಣ್ಣು ಮುಗಿಸಿ ನಮ್ಮ ಹಳ್ಳಿನ ಕಾಪಾಡ್ಬಿಟ್ಟೆ. ನಮ್ಮ ಹಳ್ಳಿ ಹೆಣ್ಮಕ್ಳು ಮಾನ ಕಾಪಾಡಿ ಇವತ್ ನಿಜವಾದ ಗಂಡ್ಸು ಅನ್ಕೊಂಡ್ಬಿಟ್ಟೆ ರಾಜ. ಸಾಕಾಯ್ತು, ಸಂಕ್ರಾಂತಿ ಹಬ್ಬದ ದಿವಸ ಕತ್ತಿ ಹಿಡ್ದು ಎಚ್ಎಂ ನಾಯ್ಕನ್ ಪಾಟ್ ಮಾಡ್ದೆ, ಉಗಾದಿ ಹಬ್ಬದ ದಿವಸ ಗದೆ ಹಿಡ್ದು ಭೀಮನ್ ಪಾಟ್ ಮಾಡ್ದೆ, ಈಗ ಮಾಡ್ದೆಲ್ಲ ಪಾಟು ರುಸ್ತಂ ಪಾಟು. ರಾಜ ನೀನ್ ಹೆತ್ತಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಯ್ತು ಕಣೋ. ಕಲಿಯುಗ ಭೀಮನಿಗೆ, ಕುಂಡನ ಗಂಡನಿಗೆ, ಟೈಗರ್ ರಾಜನಿಗೆ, ರಾಜಾದಿ ರಾಜನಿಗೆ. ಏನಾಯ್ತು ರಾಜೇಗೌಡ? ನಿಮ್ಮ ತಾಯಿ ಹೃದಯಕ್ಕೆ ಜೋರಾಗಿ ಪೆಟ್ಟಿದ್ದು ಅವ್ರ ರಕ್ತ ಚಲನೆಗೆ ಸ್ವಲ್ಪ ತೊಂದರೆ ಆಗಿದೆ. ಈಗ ಸದ್ಯಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ. ನೀವೊಂದು ಕೆಲಸ ಮಾಡಿ, ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಒಳ್ಳೆ ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ತೋರಿಸೋದು ತುಂಬ ಒಳ್ಳೇದು. ಇದಕ್ಕೆಲ್ಲ ಎಷ್ಟು ಖರ್ಚಾಗ್ಬೋದು ಡಾಕ್ಟ್ರೆ? ಅದೆಲ್ಲ ಹೇಳಲಿಕ್ಕಾಗಲ್ಲ. ಸಂಪೂರ್ಣವಾಗಿ ಹೃದಯ ಪರೀಕ್ಷೆ ಆದಮೇಲೆ ಎಷ್ಟು ಬೇಕಾಗುತ್ತೆ ಅಂತ ಅವರೇ ಹೇಳ್ತಾರೆ. ಆಪರೇಷನ್ ಏನಾದರೂ ಮಾಡಬೇಕು ಅನ್ನೋದಾದರೆ ಸುಮಾರು 50,000 ರಿಂದ 1 ಲಕ್ಷದವರೆಗೂ ಖರ್ಚಾಗುತ್ತೆ. ನಾನಿದ್ದ ಬಗ್ಗೆ 1 ಲಕ್ಷ ರೂಪಾಯಿನ ಇಷ್ಟೊಂದು ಹಣಕ್ಕೆ ಏನೋ ಮಾಡ್ತೀನಿ ನೀನು? ಹೌದು, ನನಗೂ ಏನೇ ತೋರಿಸ್ತಾ ಇಲ್ವಲ್ಲ, ಎಷ್ಟೊಂದು ಹಣಕ್ಕೆ ಏನು ಮಾಡೋದು ಸಿದ್ಧ? ಏನಾದರೂ ಮಾಡಲೇಬೇಕು ಕಣೋ. ಅಮ್ಮನ ಈ ಪರಿಸ್ಥಿತಿಯಲ್ಲಿ ಹೀಗೆ ಬಿಟ್ಬಿಡೋಕ್ಕಾಗತ್ತಾ? ಲೋ ರಾಜೇಗೌಡ, ನೀನೊಬ್ಬ ಒಳ್ಳೆ ನಟ. ಈ ನಿನ್ನ ಕಲೆನ ಸಿನಿಮಾಗೆ ಉಪಯೋಗಿಸಿದ್ರೆ ಹೆಚ್ಚು ಹಣನೂ ಸಂಪಾದನೆ ಮಾಡ್ಬೋದು, ನಿನ್ನ ತಾಯಿನೂ ಉಳಿಸ್ಕೋಬಹುದು. ಏನೋ ಯೋಚನೆ ಮಾಡ್ತಿದ್ಯಾ? ಹೊರಡೋ ಈಗ್ಲೇ. ಅಲ್ಲೋಡಿ ಸರ್, ಆ ದಾಂಡಿಗರು ನನ್ನ ನಟ್ಟಿಸ್ಕೊಂಡು ಬರ್ತಾ ಇದ್ದಾರೆ. ನೀನ್ ಏನು ಯೋಚನೆ ಮಾಡ್ಬೇಡ, ನಾನು ಅವ್ರನ್ನ ವಿಚಾರಿಸ್ಕೋತೀನಿ, ನೀನ್ ಹಿಂದೆ ಬಾ. ನಾನ್ ನಿನಗೆ ಹೇಳಿದ್ದು ಹಿಂದೆ ಬರಕ್ಕೆ, ಈ ರೀತಿ ಹಿಂದ್ಗಡೆಯಿಂದ ಕೈ ಹಾಕೋಕಲ್ಲ. ಸರ್, ಈಗ ನಿಮ್ಮನ್ ಬಿಟ್ಬಿಟ್ರೆ ಅವ್ರು ನನ್ನನ್ನು ಹಿಡ್ಕೊಂಡು ಬಿಡ್ತಾರೆ ಸರ್. ಯಾಕ್ರಯ್ಯ ಪಾಪ ಈ ಹುಡುಗಿನ ಅಟ್ಟಿಸ್ಕೊಂಡ್ ಬರ್ತಿದ್ದೀರಾ? ಜೂಟಾಟ ಆಡಕ್ಕೆ. ಅದು ನಿಂಗ ರೇ ಸಮಯ, ಅವಳು ಕಳ್ಳೆ, ಅವಳು ಸಿಟಿ ಬಸ್ ಅಲ್ಲಿ ಪರ್ಸ್ ಕದ್ದು ಓಡ್ ಬರ್ತಿದ್ದಾಳೆ. ಇಲ್ಲ ಸರ್, ಖಂಡಿತ ಇಲ್ಲ, ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ನನ್ನ ಹತ್ರ ಪರ್ಸ್ ಇಲ್ಲ ಸರ್. ನನಗೆ ಹೆಣ್ಣು ಮಕ್ಕಳ ಜೇಬಿಗೆ ಕೈ ಹಾಕಿ ಅಭ್ಯಾಸ ಇಲ್ಲ ಸರ್. ನನ್ನ ಮುಖ ನೋಡಿದ್ರೆ ಕಳ್ಳಿ ಹಾಕಿ ಕಾಣಿಸ್ತೀನ ಸರ್? ಏನ್ರಯ್ಯ, ಈ ಹಾಲಿಗೆನ್ನೆ ಮುಖ ನೋಡಿದ್ರೆ ಕಳ್ಳಿ ತರನ ಕಾಣ್ತಿದೆ. ಈ ಅಮ್ಮನೇ ಹೇಳ್ತಿದಾರಲ್ಲ ಪರ್ತಿ ಕೇತ ಇಲ್ಲ ಅಂತ. ಒಂದ್ ಕೆಲಸ ಮಾಡಮ್ಮ, ಒಂದು ಸಲ ಅವ್ರಿಗೂ ತೋರಿಸ್ಬಿಡು, ಚೆಕ್ ಮಾಡ್ಕೊಂಬಿಡಿ. ಹೋಗಮ್ಮ, ಹೋಗು, ಹೋಗಿ ಹೇಳ್ತೀನಿ. ನನ್ ಹತ್ರ ಪರ್ಸ್ ಇಲ್ಲ ಸರ್. ಮೈ ಮುಟ್ಟಿ ಮಾತಾಡ್ಬೇಡ ನೀನು, ಈ ಅಮ್ಮ ತೋರಿಸಿದ್ಲಲ್ಲ ಪರ್ಸ್ ಸಿಕ್ತಾ? ಹೋಗ್ರಯ್ಯ. ಸರ್ ನಂಬಕ್ಕಾಗಲ್ಲ, ಪರ್ಸ್ನ ಈ ಕಳ್ಳಿ ಎಲ್ಲೆಲ್ಲಿಟ್ಟಿರ್ತಾಳೆ ಏನು? ಇಷ್ಟು ಈ ಹೆಣ್ಣು ಮಗು ಹೇಳಿದ ಮೇಲೇನು ನಿಮ್ಮಿಂದ ನಂಬಕ್ಕಾಗಲ್ವಾ? ನಿಮ್ಮ ಪರ್ಸ್ ಅನ್ನ ಯಾರು ಕದ್ಕೊಂಡು ಹೋದ್ರು ಅವರಿಂದ ಹೋಗಿ. ಇವಳು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಎಲ್ಲ ಚೆಕ್ ಮಾಡ್ಬೇಕು ಸರ್. ನನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ಲಿ ಬಿಡಿ ಸರ್. ನಡಿಬಿಡ್ತೀನಿ. ಇಷ್ಟೆಲ್ಲ ನ್ಯಾಯ ಹೇಳಿದ ಮೇಲೂ ನಿನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಎಲ್ಲ ಬಿಚ್ಚಿ ಚೆಕ್ ಮಾಡಿದ್ರೆ ನನಗೆ ಅವಮಾನ ಅಲ್ವೋ? ಅವಳೇ ಬರ್ತೀನಿ ಅಂದ್ಮೇಲೆ ನಿಂದನೆಯ ಬಿಡ ಕೈನ. ನಂತರ ಉಡ ಇದ್ದಾಗೆ ಒಂದು ಸಲ ಹೇಳಿದ್ರೆ ಬಿಡೋನಲ್ಲ. ನರಿ, ಡೋಂಟ್ ವರಿ, ಈ ನನ್ನ ಮಕ್ಕಳಿಗೆ ತೋರಿಸ್ತೀನಿ ಒಂದು ದಾರಿ. ಏನ್ರ ಮಾಡೋದು, ನಮ್ ಹುಡುಗಿನ ಇವನ್ ಕೈ ಸಿಗಾಕೊಂಡ್ಬಿಡ್ತಾಳಲ್ರೋ. ಇನ್ನೇನ್ ಮಾಡೋದು, ನಾಲ್ಕು ಕದ್ದು ಕರ್ಕೊಂಡೋಗೋಣ. ಹೆಲೋ, 4 ಕೊಟ್ಟು ಈ ಹುಡುಗಿನ ಕರ್ಕೊಂಡು ಹೋಗೋಣ ಅಂತ ತಾವು ಮಾತಾಡ್ಕೊಂಡಿದ್ದಿನ ನಾನು ಸ್ವಲ್ಪ ಅಪ್ಪಿ ತಪ್ಪಿ ಕೇಳಿಸ್ಕೊಂಡೆ. ಅದಕ್ಕೆ ಒಂದೇ ಒಂದು ಸ್ಯಾಂಪಲ್ ಕೊಟ್ಟೆ, ಇನ್ನು 3 ಒರಿಜಿನಲ್ ಇಲ್ಲಿದೆ. ಹಾಯ್
ನಮ್ಮ ಭಾರತ ನಾರಿ ಪರಾರಿ. ಜಾಸ್ತಿ ಕೊಡು, ಎರಡು ಸಕ್ಕ ಕೊಡ್ತೀನಿ, ನಾನೇ ಕೊಡ್ತೀನಿ. ಎದ್ದಳ ಮೇಲೆ ಬಹಳ ದಿನ ನಿನ್ನ ಹುಡುಕ್ತಾ ಇದ್ದೆ, ಇವ ಸಿಕ್ಕಿದ್ಯಾ, ನಡಿ ಸ್ಟೇಷನ್ಗೆ. ಏನೋ ಕಳ್ಕೊಂಡೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ, ಆದ್ರೆ ಅದು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏ ಸ್ವಾಮಿ, ನಿಮ್ ಗದೆನೋ ಕಿರೀಟನೋ ಆಟೋದಲ್ಲಿ ಬಿಟ್ಟು ಹೋಗಿದ್ದೀರಾ, ತಗೊಳ್ಳಿ. ಅಯ್ಯೋ, ನನ್ನ ಗದೆ ನನ್ನ ಕಿರೀಟ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಹೋಗ್ಬಿಟ್ಟು ಬನ್ನಿ, ಹೋಗ್ಬಿಟ್ಟು. ಈ ಗದೆ, ಈ ಕಿರೀಟ, ಈ ಗೆಟಪ್ಗೆ ಸೆಟ್ಅಪ್ ಆಗಲ್ಲ, ಅದಕ್ಕೆ ಗೆಟಪ್ ಚೇಂಜ್. ಏನಪ್ಪ ಆಟೋ ಬರ್ತೀಯಾ? ನಾನ್ ಸ್ಟುಡಿಯೋಗ್ ಹೋಗ್ಬೇಕು. ಯಾಕ್ ಸಾರ್, ಕಾರ್ ಕಳಿಸ್ಲಿಲ್ವಾ, ಆಟೋದಲ್ಲಿ ಹೋಗ್ತಿದ್ದೀರಾ? ನೋಡಪ್ಪ, ಬರ್ತೀಯಾ ಅಂತ ಕೇಳಿದ್ರೆ ಬರ್ತೀನಿ ಅಂತ ಹೇಳ್ಬೇಕು, ಇಲ್ಲ ಇಲ್ಲ ಅಂತ ಹೇಳ್ಬೇಕು. ಈ ಬೇರೆ ಕತೆ ಎಲ್ಲ ನಿನಗ್ ಬೇಕಾಗಿಲ್ಲ, ಈಗ ನೀನು ಬರ್ತೀಯ. ಆಯ್ತಾಯ್ತು, ಯಾವ ಸ್ಟುಡಿಯೋಗೆ? ಅಭಿಮಾನ್ ಸ್ಟುಡಿಯೋ. ಇದೆ ಅಲ್ವಾ ಅಭಿಮಾನ ಸ್ಟುಡಿಯೋ? ಡ್ರೈವರ್ ಹೇಗ್ ಕಾಣಿಸ್ತಿದ್ದೀನಿ? ಸೂಪರ್, ಬೇಗ ಹೋಗಿ, ಬೇಗ ಬನ್ನಿ. ನೋಡಿ, ನನ್ನ ಬ್ಯಾಗ್ ಹುಷಾರು, ಈಗ ಬಂದೆ. ಬೋಲಣ್ಣ ಅವರೇ, ಒಳ್ಳೆ ತಲೆ ಗಿರಾಕಿ. ಬೋಲಣ್ಣ ಅವರೇ, ಇರ ಯಾಕೆ ಹೋದ್ರಿ ಶೂಟಿಂಗ್ ಅವ್ರೇನ್ರಿ, ಬರ್ರಿ ಒಳಗೆ. ನೀವೇನಾದ್ರೂ ಎತ್ತಾ ಇದ್ರೆ ಚಾನ್ಸ್ ಕೇಳೋಣ ಅಂತ ಬಂದಿವ್ರಿ. ಹೋಗ ಇವನು ಅವನ. ಏ ನಿಮಗಲ್ರಿ, ಶೂಟಿಂಗ್ ನಡೆಯೋದು ವರ್ಷಕ್ಕೆ ಒಂದು ಎರಡು, ಅದ್ರಾಗ ಬೇರೆ ಚಾನ್ಸ್ ಕೇಳ್ಕೊಂಡು ಬಂದಾರ ನಮ್ ನಿದ್ದೆ ಹಾಳು ಮಾಡಕ್. ಮಗು, ಪೇಪರ್ ಅಲ್ಲಿ ನೋಡಿದ್ರೆ ವಾರಕ್ಕೆ ಎರಡು ಕನ್ನಡ ಚಿತ್ರಗಳು ಮುಹೂರ್ತ ನಡೆಯುತ್ತೆ. ಬಾಲಣ್ಣ ಅವರು ಕನ್ನಡಕ್ಕಾಗಿ ದುಡಿದು ಕನ್ನಡ ಚಿತ್ರ ಏಳಿಗೆಗಾಗಿ ಸಾಲ ಸೋಲ ಮಾಡಿ ಅಭಿಮಾನದಿಂದ ಕಟ್ಟಿರೋ ಈ ಅಭಿಮಾನ ಸ್ಟುಡಿಯೋ ಇಲ್ಲಿ ಶೂಟಿಂಗ್ ನಡೀತಾ ಇಲ್ವಾ? ಬೇರೆ ಎಲ್ಲಿ ಎತ್ತಾಕ ಜಾಗ ಸಿಗ್ಲಿಲ್ಲ ಅಂದ್ರ ಇಲ್ಲಿ ಬಂದು ಮಾಡಕ್ತಾರ್ರಿ ಶೂಟಿಂಗ್? ಹೋಗಿ ಬಿಡು. ಬಾಲಣ್ಣನವರ ಅಭಿಮಾನ ಕನ್ನಡ ಚಿತ್ರರಂಗಕ್ಕೆ ವರದಾನ. ಇವತ್ತಲ್ಲ ನಾಳೆ ಇದೇ ಅಭಿಮಾನ ಸ್ಟುಡಿಯೋ ಕರ್ನಾಟಕದಲ್ಲಿ ದೊಡ್ಡ ಸ್ಟುಡಿಯೋ ಆಗಿ 365 ದಿನಗಳು ಇಲ್ಲಿ ಶೂಟಿಂಗ್ ನಡೆದು ಬಾಲಣ್ಣನವರ ಸಾಲ ಎಲ್ಲ ತೀರುತ್ತೆ. ಅಭಿಮಾನ ಸ್ಟುಡಿಯೋ ಚಿನ್ನದ ಗಣಿಯಾಗಿ ಕನ್ನಡದವರ ಕಣ್ಮಣಿಯಾಗಿ ಬೆಳಗೋ ಕಾಲ ಬರುತ್ತೆ, ಆಗ ನಾನಿಲ್ಲಿ ಬರುತ್ತೆ. ನಮಸ್ಕಾರ ಸರ, ಹೋಗಿ ಬಂದ್ರೆ. ನಮಸ್ಕಾರ. ಇದೇನಾ ಕಟ್ಟಿರುವ ಸ್ಟುಡಿಯೋ? ಡ್ರೈವರ್, ನಾನು ಒಳಗಡೆ ಹೋಗಿ ಆಕ್ಟ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ, ನೀನು ಇಲ್ಲೇ ಸ್ವಲ್ಪ ಹೊತ್ತು ವೇಯ್ಟ್ ಮಾಡು. ಬೇಗ ಬರಬೇಕು, ಬಹಳ ಕಾಯಕ್ಕಾಗಲ್ಲ. ಅಕಸ್ಮಾತ್ ಇಲ್ಲಿ ಶೂಟಿಂಗ್ ಇಲ್ಲ ಅಂತ ಇಟ್ಕೋ, ಇಲ್ಲಿಂದ ನೇರವಾಗಿ ನಟ ಸಾರ್ವಭೌಮ ರಾಜ್ಕುಮಾರ್ ಅವ್ರ ಮನೆಗೆ ಹೋಗ್ಬೇಕು, ಅಲ್ಲಿಂದ ಸಾಹಸ ಸಿಂಹ ಅವ್ರ ಮನೆಗೆ ಹೋಗ್ಬೇಕು, ಅಲ್ಲಿಂದ ರಿಬಲ್ ಸ್ಟಾರ್ ಅವ್ರ ಮನೆಗೆ ಹೋಗ್ಬೇಕು, ಅಲ್ಲಿಂದ ಯಾಕೆ ಟೈಗರ್ ಪ್ರಭಾಕರ್ ಮನೆಗೆ ಹೋಗಲ್ವಾ? ಖಂಡಿತವಾಗ್ಲೂ ಟೈಗರ್ ಮನೆಗೆ ಹೋಗ್ಲೇಬೇಕು. ಇಷ್ಟೆಲ್ಲ ವ್ಯಾಪಾರ ನಿನಗೆ ಸಿಗ್ಬೇಕು ಅನ್ನೋದಾದ್ರೆ ಯಾಕೆ ಸುಮ್ನೆ ಕಲೆಕ್ಷನ್ ವೇಸ್ಟ್ ಮಾಡ್ಕೋತೀಯ? ಹಿಂಗ್ ಹೋದೆ ಹಿಂಗ್ ಬಂದೆ. ಹಾ ನೋಡಿ, ನನ್ನ ಬ್ಯಾಗ್ ಮಾತ್ರ ಹುಷಾರು, ಕರೆಕ್ಟ್ ಆಗಿ ನೋಡ್ಕೋಬೇಕು. ದುಡ್ಡು ಕೊಡದೆ ಬ್ಯಾಗ್ ಕೊಡ್ತೀನಾ? ವಾಚ್ಮನ್ ಬಾಗಲ್ ತೆಗಿಪ್ಪ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಹೌದು, ಒಳಗಡೆ ಯಾರ್ದು ಶೂಟಿಂಗು? ಡೈರೆಕ್ಟರ್ ಯಾರು? ಇದೇನ್ ಸರ್ ನಿಮ್ದೇ ಎಲ್ಲ ಒಳಗಡೆ ನಡೀತಿರೋ ಶೂಟಿಂಗು? ನಂದು ಶೂಟಿಂಗ್, ನಾನು ಈಗ ತಾನೇ ಊರಿಂದ ಬರ್ತಾ ಇದ್ದೀನಿ. ಸರ್ ನೀವು ಟೈಗರ್ ಪ್ರಭಾಕರ್ ತಾನೆ? ನಾನು ಕಾಳುಮುದ್ದಿನ ತೊಡ್ಡಿ ಕಾಳೇಗೌಡರ ಮಗ ರಾಜೇಗೌಡ. ಜನ ನನ್ನ ಪ್ರೀತಿಯಿಂದ ರಾಜ ಅಂತ ಕರೀತಾರೆ. ನನ್ನ ನಾಟಕದ ಪಾರ್ಟ್ ನೋಡಿ ಅದೇ ಜನ ಜೂನಿಯರ್ ಟೈಗರ್ ಅಂತ ಕರೀತಾರೆ. ಸೀನಿಯರ್ ಟೈಗರ್ ಒಳಗಿದ್ಯಾ? ನನ್ನ ಗೆಟಪ್ ಸೆಟಪ್ ನೋಡಿ, ನನಗೇನಾದ್ರೂ ಚಾನ್ಸ್ ಸಿಗ್ಬೋದಾ ಒಳಗಡೆ? ಯೋ ಒಳ್ಳೆ ಕೆಲಸ ಕೊಟ್ಟಿದ್ದಲ್ಲಯ್ಯ, ನಿಮ್ ಟೈಗರ್ ಪ್ರಭಾಕರ್ ಅಂತ ತಿಳ್ಕೊಂಡು ಒಳಗಡೆ ಬಿಟ್ಟಿದ್ರೆ ನನ್ ಕೆಲಸ ನನ್ ಕಳ್ಕೊಂತಿದ್ದೆ. ನಡೆಯ ಮಂಗಳಾರ್ತಿ ಬಾಬಾ, ಮೊದಲು ನನ್ನ ದುಡ್ಡು ಸೆಟ್ಲ್ ಮಾಡು, ಆಮೇಲೆ ಬೇಕಾದ್ರೆ ವಾಚ್ಮನ್ ಜೊತೆ ಗುದ್ದಾಡುವಂತೆ. ಡ್ರೈವರ್, ಒಂದ್ 5 ನಿಮಿಷ ತಡಿ, ಈ ವಾಚ್ಮನ್ಗೆ ಮಂಗಳ ಹಾಡಿ ಆಮೇಲೆ ಬರ್ತೀನಿ. ವಾಚ್ಮನ್, ನನ್ನಂತ ಕರ್ನಾಟಕದ ಕನ್ನಡ ಕಲಾವಿದನನ್ನ ಕಂಠೀರವ ಸ್ಟುಡಿಯೋ ಒಳಗಡೆ ಕಾಲಿಡಕ್ ನೀನ್ ಬಿಡ್ತಿಲ್ವಾ? ನನಗೆ ಕೋಪ ಬಂದ್ರೆ ಏನಯ್ಯ ಮಾಡ್ತೀಯ?
ನಿನ್ನ ಸರ್ವಾಂಗಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಫೋಟ್ ಪಾತಲ್ ತಗೊಂಡೋಗಿ ಮಾರುಬಿಡ್ತೀನಿ. ಡೈರೆಕ್ಟರ್ ನನ್ನನ್ನು ಬೇಡ ಅಂತ ಹೇಳಿ, ನನಗೆ ಚಾನ್ಸ್ ಇಲ್ಲ ಅಂತ ಹೇಳಿ, ಆಗ ನೇರಾಗಿ ನಿನ್ನ ಹತ್ರ ಬಂದು ಸಾರಿ ಅಂತ ಹೇಳ್ಬಿಟ್ಟು ಆಟ ಲೋಟೋಗ್ತೀನಿ. ಈಗ ನನ್ನ ಬಿಟ್ಟು ಬಿಡು. ಏನೇ ಆಗಲ್ಲೇ ನೋಡಿ ಸರ್, ಏನೋ ಒಂದ್ ಚಾನ್ಸ್ ಬೇಕಂತೆ. ಚಾನ್ಸಾ? ಯಾರಿಗೆ? ಇವನ್ಗೆ. ಅಯ್ಯೋ ಅಯ್ಯೋ ಅಯ್ಯೋ, ಒಳ್ಳೆ ದೇವ್ರು ದೇವ್ರು ಬಂದ ಬಂದ್ಬಿಟ್ಟಿಲ್ಲಪ್ಪ. ವಾಚ್ಮನ್ ಕೇಳಿಸ್ಕೊಂಡ್ಯಾ? ಮುಂದಕ್ಕೆ. ನೀನೇನು ಯೋಚನೆ ಮಾಡ್ಬೇಡ, ನಾನು ನಿನಗೆ ಚಾನ್ಸ್ ಕೊಡ್ತೀನಿ. ಒಳ್ಳೆ ಅದೃಷ್ಟವಂತ ಕಣಯ್ಯ, ಮೊದ್ಲೇ ನಿನಗೆ ಚಾನ್ಸ್ ಸಿಕ್ಬಿಡ್ತು. ಮೊದಲು ನನ್ನ ಆಟೋ ಚಾನ್ಸ್ ಸೆಟ್ಲ್ ಮಾಡಿ ಬ್ಯಾಗ್ ತಗೊಂಡು ಆಮೇಲೆ ಹೋಗು. ಜನ್ನು, ನಿನ್ನ ಬಹಳ ನಿಯತ್ತಿನ ಮನುಷ್ಯ ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ರೀತಿ 420 ಕೆಲಸ ನೀನ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಪರ್ಸ್ ಹೊಡೆದಿದ್ಯಲ್ಲ, ನನಗೆ ಕೋಪ ಬಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಗನ್ ತಗೊಂಬಂದ್ ನಿನ್ನ ಶೂಟ್ ಮಾಡ್ಬಿಡ್ತಿದ್ದೆ. ಆದ್ರೆ ನನಗೆ ಟೈಮ್ ಇಲ್ಲ, ಶೂಟಿಂಗ್ ಇದೆ. ಕಂಡಿದೀನಿ ನಿಂತ್ಕೊಳ್ಳಯ್ಯ. ಇನ್ನು ಸಿನಿಮಾದಲ್ಲಿ ಪಾಠ ಮಾಡಿಲ್ಲ, ಆಗ್ಲೇ ಸಿನಿಮಾ ಟೈಲ ಹೊಡಿತಾ ಇದೀಯ. ನಾನು ಯಾಕೆ ತೊಳಿ ನಿನ್ ಪರ್ಸ್ನ ಮರ್ಯಾದೆ ಬಿಸಾಕ ನನ್ ದುಡ್ಡ ಮರ್ಯಾದಿಂದ ನನ್ನ ಪರ್ಸ್ ಕೊಡ್ತೀಯ ಇಲ್ವಾ ನೀನು? ಏನೇ ನೀನ್ ತರ್ಲೆ, ಎಷ್ಟೇ ಮೀಟ್ರು ನೋಡಯ್ಯ? 135 ರೂಪಾಯಿ ಆಗಿದೆ ಸರ್. ಬಿಡಯ್ಯ, ನಾನ್ ಕೊಡ್ತೀನಿ ಬಿಡ. ಅದು ಕೊಂಜು, ನೀವೇನು 135 ರೂಪಾಯಿ ಇವನು ಕೊಟ್ಟು ಬಿಡ್ತೀರಾ? ಇವನು ಹೊರಟೋಗ್ತಾನೆ, ಆದ್ರೆ ನನ್ನ ಪರ್ಸ್ ಅಲ್ಲಿ ಇದ್ದಿದ್ದ 3000 ರೂಪಾಯಿ ಕೊಡೋನ್ ಯಾರು? ಅದು ಅದು ಇಲ್ಲ, ಅದು ಇಲ್ಲ. ಯು ಡೋಂಟ್ ಇಂಟರ್ಫಿಯರ್, ನೀವು ಮಧ್ಯ ಬರಬೇಡಿ. ಇವನನ್ನ ನಾನು ವಿಚಾರಿಸ್ಕೋತೀನಿ. ಕೊಂಜು ಇಡ್ತೀನಿ ನೋಡಿ ಇವನಿಗೆ ಪಂಜು. ಟ್ರಾಫಿಕ್ ಅಲ್ಲಿ ಜಾಮ್ ಮಾಡ್ಕೊಂಡ್ಬಿಟ್ಟು ಶೂಟಿಂಗ್ ಮಾಡ್ತಿದ್ರ? ಅಯ್ಯೋ, ಇದು ಶೂಟಿಂಗ್ ಅಲ್ಲ ಸರ್, ಓನ್ಲಿ ಫೈಟಿಂಗ್. ಫೈಟಿಂಗ್ ಅಲ್ಲ ಪರ್ಮಿಷನ್ ಬೇಡ. ಏನ್ ತಮಾಷೆ ಆಡ್ತಿದ್ರ? ಟ್ರಾಫಿಕ್ ಅಲ್ಲಿ ಜಾಮ್ ಮಾಡ್ಕೊಂಡ್ಬಿಟ್ಟು. ಯಾರೇ ಮ್ಯಾನೇಜರು? ನಾನೇ ಪ್ರೊಡಕ್ಷನ್ ಮ್ಯಾನೇಜರ್ ಸರ್. ಕೊಂಜು ಮಾಡಿ, ಇವನು ನಮ್ಗೆ ಯಾಕೆ ತಿಳಿಸಿಲ್ಲ? ನಿನ್ ಬುದ್ಧಿ ಬೇಡ. 3000 ರೂಪಾಯಿ, ನಾವು 4 ಜನ. ಎಸ್ ಐ ಒಬ್ರು 300 ರೂಪಾಯಿ. ರೇ ಪೊಲೀಸ್ನವ್ರೆ, ಇಲ್ಲಿ ಶೂಟಿಂಗ್ ನಡೀತಾ ಇಲ್ಲ, ನನ್ ಪರ್ಸ್ ಕದ್ದಿದ್ದಾನೆ ಅಂತ. ಅವನು ನಾನಲ್ಲ ಸರ್, ಇವ್ರು ಬಂದ್ರೆ ಕೈ ಬಿಡಯ್ಯ, ಸಲ್ಯೂಟ್ ಹೊಡಿತೀನಿ. ಏನಯ್ಯ ಇದು, ನಾಟಕದವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ಯಾ? ಇದು ಜಗಳದ ಕೇಸು ಸರ್, ಮಾರಾಮಾರಿ ಜಗಳ. ಟ್ರಾಫಿಕ್ ಎಲ್ಲ ಜಾಮ್ ಆಗಿತ್ತು. ಆಮೇಲೆ ಇರಯ್ಯ, ನಾನ್ ಹೇಳ್ತೀನಿ ಸರ್, ನನ್ನ ಪರ್ಸ್ ಅಲ್ಲಿ ಇದ್ದಿದ್ದು ದುಡ್ಡನ್ನ ಇವನು ಕದ್ದು ಸರ್ ಆಟೋದಲ್ಲಿ ಕೂತ್ಕೊಂಡು ಊರೆಲ್ಲ ಸುತ್ತರ್ದು ಆಟೋ ಚಾರ್ಜು 135 ರೂಪಾಯಿ ಕೊಡಕ್ಕಾಗದೆ ಇವನ್ ಪರ್ಸು ನಾನ್ ಕದ್ದೆ ಅಂತ ನಾಟಕ ಆಡಿ ಜಗಳ ತೆಗಿತಿರೋನು ಇವನೇ ಸರ್. ಕರೆಕ್ಟ್, ಇವನೇ ಅವನು, ಅವನೇ ಇವನು. ಯೋ, ನೀನೇ ಏನೇ ಇವನು? ಪರ್ಸು ನಂದೇನೆ ಅಂದ ಮೇಲೆ ಇನ್ಸ್ಪೆಕ್ಟರ್, ಕಳ್ಳರನ್ನ ಹಿಡಿಬೇಕಾದ ನೀನು ಇಂಥ ಕೆಲಸ ನಾ ಮಾಡೋದು? ಏನಯ್ಯ ಹೇಳ್ತಾ ಇದೀಯ? ಮತ್ತಿನ್ನೇನು, ನನ್ನ ಬ್ಯಾಗ್ ಅಲ್ಲಿದ್ದ ನನ್ನ ಪರ್ಸ್ ಅನ್ನ ಕದ್ದು ಇವನಿಗೂ ನನಗೂ ಜಗಳ ತಂದಿಟ್ಟಿದ್ಯಲ್ಲ, ಇದು ನ್ಯಾಯನಾ? ಏನಂದ್ರು ಕೇಳಿ, ಪ್ರಶ್ನೆಗೆ ಉತ್ತರ ಕೊಡು. ಈ ಪರ್ಸ್ ನಿಂದೇನಾ? ಹೌದು. ಎಲ್ಲಿಟ್ಟಿದೆ? ಏನ್ ಸರ್, ನನ್ನ ಪರ್ಸ್ ಅನ್ನ ನನ್ನ ಬ್ಯಾಗ್ ಅಲ್ಲಿ ಇಟ್ಟಿದ್ದೆ, ಅದನ್ನ ನೀವು ಹೇಗ್ ಉಡೀಸ್ ಮಾಡಿದ್ರಿ? ಈ ಅಬ್ಬನ ಗೊತ್ತಿರೋದು ಇದೊಂದೇನ ಅನ್ಸತ್ತೆ. ಒಳ್ಳೆ ಪಾರ್ಟಿ ಕಣೆ, ನೀನು ನಿನ್ ಪರ್ಸ್ ಹೊಡೆದಿದ್ದ ನಾನಲ್ಲ ಅವಳು. ಎಲ್ಲ ಅಮ್ಮಣ್ಣೆ, ಈ ಕೆಲಸ ಎಲ್ಲ ನಿಂದೇನಾ? ನಿನ್ನ ನಾ ವಿಚಾರಿಸ್ಕೋತೀನಿ ತಾಳು. ಇನ್ಸ್ಪೆಕ್ಟ್ರೆ, ನನ್ನ ಪರ್ಸಿಂದ ನನ್ನ ಒಂದು 135 ರೂಪಾಯಿನ ಕೊಟ್ಟುಬಿಡಿ, ಇದಕ್ಕೆ ಕೊಟ್ಟು ಕಳಿಸ್ಬಿಡ್ತೀನಿ. ತಾಕ ದುಡ್ಡು ಬಂತಲ್ಲ ನನಗೆ. ಏನ ಬಿತ್ರಿ, ನನಗೆ ಬರೋ ಕೋಪಕ್ಕೆ ವಿರಾಟ ಪರ್ವದಲ್ಲಿ ಕೀಚಿಕನ್ನ ಸಿಗದಾಗೆ ನಿನ್ನನ್ನು ಸಿಗದಾಗಬೇಕಂತ ಅನ್ಸುತ್ತೆ.
ಪ್ರಹ್ಲಾದ ನಾಟಕದಲ್ಲಿ ಹಿರಣ್ಯಕಶಿಪು ಹೊಟ್ಟೆನ ಬಗದಾಗೆ ನಿನ್ನ ಹೊಟ್ಟೆನು ಬಗದಾಗಬೇಕು ಅಂತ ಅನ್ಸುತ್ತೆ. ಅಯ್ಯ ಹಾಗೇನಂದೆ, ನನ್ನ ಮುಖ ನೋಡಿದ್ರೆ ನಾನು ಕಳ್ಳಿ ತರ ಕಾಣಿಸ್ತಿದ್ದೇನೆ ಅಂತ ಹೇಳ್ಬಿಟ್ಟು ನನ್ನ ಹತ್ರನೇ ಆಕ್ಟಿಂಗ್. ನಿನ್ನ ಮಾತು ಕೇಳ್ಕೊಂಡು ನಾನೇ ನಾಲ್ಕು ಇವರಿಗೆ ಬಿಗಿದೆ. ಆಮೇಲೆ ನೋಡಿದ್ರೆ ಈ ನಾಲ್ಕು ಜೊತೆ ನೀನು ಸೇರ್ಕೊಂಡು ಎಲ್ಲ ಒಂದೇ ಒಂದು ಸೆಟ್ಅಪ್ಪು. ಹೆಣ್ಣು ಬೆಳಗೋ ದೀಪನೂ ಆಗ್ತಾಳೆ, ಉರಿಸೋ ಬೆಂಕಿನೂ ಆಗ್ತಾಳೆ. ಆ ಎರಡನೇ ಸೆಟಪ್ ನೀನು. ಇನ್ನೊಬ್ಬರ ಹೊಟ್ಟೆ ಹೊಡೆದು ನಿನ್ನ ಹೊಟ್ಟೆ ತುಂಬಿಸ್ಕೊತಿದ್ಯಲ್ಲ, ಅದು ನಿನಗೆ ನ್ಯಾಯನಾ? ಇನ್ನೊಬ್ಬರ ಹೆಣದ ಮೇಲೆ ಸವಾರಿ ಮಾಡೋದು ನಿನಗೆ ಒಳ್ಳೇದಾ? ಕಂಡವ್ರ ಜೇಬಲ್ಲಿರೋ ಪರ್ಸ್ ನಿನಗೆ ಕಾಣುತ್ತೆ, ಅದರಲ್ಲಿರೋ ದುಡ್ಡು ನಿನಗೆ ಕಾಣುತ್ತೆ, ಆದ್ರೆ ಅದೇ ದುಡ್ಡನ್ನ ಕಳ್ಕೊಂಡವ್ರು ದುಃಖ ನಿನಗೆ ಕಾಣುತ್ತಾ? ಆ ದುಃಖ ನಿನಗೆ ಕಾಣುತ್ತಾ? ಕಾಣಲ್ಲ. ಆ ದುಡ್ಡಿನ ಮನೆ ಬಾಡಿಗೆ ಕಟ್ಟಲಿಲ್ಲ ಅಂದ್ರೆ ಮನೆಯಿಂದ ಹೊರಗಾಗ್ತಾರೆ. ಆ ದುಡ್ಡಿನಿಂದ ಸ್ಕೂಲ್ ಫೀಸ್ ಕಟ್ಟಲಿಲ್ಲ ಅಂದ್ರೆ ಮಗುನ ಸ್ಕೂಲಿಂದನೇ ಹೊರಗಾಗ್ತಾರೆ. ಆ ದುಡ್ಡಿನಿಂದ ಔಷಧಿ ತಗೊಳಕಾಗ್ಲಿಲ್ಲ ಅಂದ್ರೆ ತಂದೆ ಸಾಯ್ಬಹುದು, ತಾಯಿ ಸಾಯ್ಬಹುದು, ಹೆಂಡತಿ ಸಾಯ್ಬಹುದು, ಅಥವಾ ಅವನೇ ಸಾಯ್ಬಹುದು. ಕರೆಕ್ಟ್ ತಾನೇ? ಕರೆಕ್ಟ್ ಕರೆಕ್ಟ್. ಅಂತ ದುಡ್ಡನ್ನ ಹೊಡೆದು ಜನಗಳನ್ನ ಜೀವಂತವಾಗಿ ಬೆಂಕಿಯಲ್ಲಿ ಸುಡೋ ನೀನು ಹೆಣ್ಣಲ್ಲ, ಹೆಮ್ಮಾರಿ, ಪಿಶಾಚಿ. ಯಾವ ಶಿಕ್ಷೆ ಕೊಟ್ಟರು ಪಾಪ ಬರಲ್ಲ. ಹೊರಗಡೆ ಹೋಗಿದ್ದೀನಿ. ಕ್ಷಮಿಸ್ಬಿಡಿ ಸರ್, ಕ್ಷಮಿಸ್ಬಿಡಿ ಸರ್. ನನ್ನ ಹತ್ರ ಸಾರಿ ಕೇಳಿ ಏನ್ ಪ್ರಯೋಜನ? ನನ್ನ ಹತ್ರ ಕ್ಷಮೆ ಕೇಳಿ ಏನ್ ಪ್ರಯೋಜನ? ನೀನು ಮಾಡ್ತಿರೋ ಕೆಲಸನ ಇವತ್ತೇ ಬಿಡು, ಆ ದೇವರ ಹತ್ರ ಕ್ಷಮೆ ಕೇಳು, ಅವ್ರು ನಿನ್ನ ಕ್ಷಮಿಸ್ತಾರೆ. ಕಂಠರವ ಸ್ಟುಡಿಯೋ, ನಮ್ಮ ರಾಜಣ್ಣ ಈ ಸ್ಟುಡಿಯೋನಾಗೆ ಇರಬೇಕು. ಓ ಯಾರಪ್ಪ ಅಲ್ಲೇ? ಯಪ್ಪೋ ಬಸ್ಸಿ ಕೇಳ್ತಿಕ್ಕೆ ಪೋ. ಯಾರಯ್ಯ ನೀನು? ಯಾರು ಬೇಕಾಗಿತ್ತು? ಏ ಅದೇ ನಿಂಗೆ ಮಾತಾಡ್ತೀಯ? ನಮ್ಮ ರಾಜಣ್ಣ ಒಳಗಡೆ ಅವನೇ ನೋಡ್ಬೇಕು. ಬೋ ಅರ್ಜೆಂಟು, ಗೆಟ್ಟಿಗೆ. ಯಾವೂರವನು? ಏ ನೋಡಿಲ್ಲ ಅವನ್ನ? ತಲೆ ಕಿರೀಟ, ಗದೆ ಹಿಡ್ಕೊಂಡು, ರಾಜಾವೇಸ ಹಾಕೊಂಡು, ಅವನೇ ಒಳಗಡೆ ಅವನೇ ನೋಡ್ಬೇಕು. ಓ ಅವನ ಸೂಟಿ ಮುಗಿಸ್ಕೊಂಡ್ ಬರ್ತಾನೆ, ಇಲ್ಲಿ ಕುಂತಿರು ನೋಡಿವಿ ಅಂತೆ. ಒಳ್ಳೆ ಮಾತಿನ ಹೇಳ್ತಾನೆ. ಈಗೇನ್ ಮಾಡ್ತೀಯ ನಡ್ಕ? ಹಣ, ಆಸ್ತಿ, ಕಾರು, ಬಂಗ್ಲೆ, ಆಳು, ಕಾಳು, ಹೆಂಡತಿ, ಮಕ್ಕಳು, ಇಷ್ಟೆಲ್ಲ ಇದ್ ಏನ್ ಪ್ರಯೋಜನ? ಎಷ್ಟು ದೊಡ್ಡ ಮನೇಲಿ ರಚಣ 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 ನೀನ್ ಎಲ್ಲೆಲ್ಲ ಹುಡ್ಕೋದು? ಏನೋ ಇದು ಶೂಟಿಂಗ್ ನಡೀತಾ ಇದೆ. ಶೂಟಿಂಗ್ ಇದ್ದತ್ತೆ, ಬೇಗ ಬಾ. ಎಲ್ಲಿಗೋ? ನಿಮ್ಮ ಅವನಿಗೆ ಎದೆ ನೋವು ಹೆಚ್ಚಾಗಿ ಬೆಂಗಳೂರು ಕರ್ಕೊಂಡ್ಬಂದು ಆಸ್ಪತ್ರೆಗೆ ಸೇರ್ತೀನಿ, ನಡಿ ಬೇಗ. ಹೀಗೇಗಿದ್ದಾರೆ ರಾಜ ರಾಜಣ ಅಂತ ನಿನ್ನ ಹೆಸರಲ್ಲಿ ಕೊರಕ್ತಾ ಅವ್ರೆ, ಬೇಗ ಬಾ, ನಡಿ ಬೇಗ ಬಾ. ರಾಜೇಗೌಡ ರಾಜೇಗೌಡ ಎಲ್ಲಪ್ಪ ಅವ್ರಟೆ? ಸರ್ ನಮ್ಮಮ್ಮನಿಗೆ ಏನೇನೋ ಜಾಸ್ತಿ ಆಗಿ ಸೀರಿಯಸ್ ಆಗಿದ್ದಾರೆ ಅಂತ ಸರ್, ಹಾಸ್ಪಿಟಲ್ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ ಸರ್. ಹಾಗಾದ್ರೆ ನನ್ನ ಶೂಟಿಂಗ್? ನಮ್ಮವಂಗೆ ಏನೋ ಜಾಸ್ತಿ ಆಗಿ ಆಸ್ಪತ್ರೆ ಸರ್ ಒಳ್ಳೆ ಇವ್ನು ಶೂಟಿಂಗ್ ಅಂತ ದಾರಿ ಬಿಡು. ರಾಜೇಗೌಡ ಸರ್, ರಾಜೇಗೌಡ ಇದೊಂದು ಶಾರ್ಟ್ ಮುಗ್ದಿದ್ರೆ ಸೆಟ್ ವರ್ಕೆ ಮುಗ್ದಿರೋದು. ಅಯ್ಯ ನನ್ನ ಶೆಡ್ಯೂಲ್ ಮುಗ್ದಿರೋದು, ಎಲ್ಲ ನಿಂದಿದ್ದ ತಾನೆ. ಈ ಕಡೆ ನಡಿ, ಈ ಕಡೆನೆ. ಅಮ್ಮ ಅಮ್ಮ ಚೆನ್ನಾಗಿದೆ ತಾನೆ? ಡಾಕ್ಟರ್ ಬಂದು ನೋಡಿದ್ರ? ಬಂದ್ಬಿಟ್ಟಿ ಅಮ್ಮ, ನಿನ್ನ ನೋಡ್ತೀನ ಇಲ್ವ ಅನ್ಕೊಂಡ್ಬಿಟ್ಟಿದ್ದೆ ಕಣೋ. ಯಾಕಮ್ಮ ಹಿಂಗೆಲ್ಲ ಮಾತಾಡ್ತೀಯ? ನನ್ನ ಬಿಟ್ಟು ನೀನೆಲ್ಲೂ ಹೋಗ್ಬೇಡ. ಚಂದ ಹೇಳ್ದೆ ಬಿಡು, ರಾಜ ನಿಂತವನೆ ಕೂತಿದ್ರೆ ಆಸ್ಪತ್ರೆ ಖರ್ಚಿಗೆ ದುಡ್ಡು ಹಂಚೋದಂಗೆ ಹೇಳು. ಬೇಡ ಮಗ, ದುಡ್ಡಿಗೆ ತಾಪತ್ರೆ ಮಾಡ್ಕೋಬೇಡ. ನನ್ನ ಒಡವೆಗಳನ್ನ ತಂದಿವ್ನಿ, ಇದನ್ನ ತಗೊಂಡೋಗಿ ಮಾರ್ಬಿಟ್ಟು ನಿನ್ ಖರ್ಚು ವೆಚ್ಚಿದ್ದಾರೆ. ಏನಮ್ಮ ನೀನ್ ಇಂತ ಮಾತಲ್ಲ ಆಡ್ತಿದ್ಯಾ? ದುಡಿಯೋ ಮಗ ನಾನಿರುವಾಗ ನಿನ್ ಒಡವೆನ ಮಾರೋದಾ? ಬೇಡಮ್ಮ ಬೇಡ, ಇಟ್ಕೊ ನೀನು. ರಾಜ ಚಿನ್ನದಂತ ಮಗ ನೀನಿರುವಾಗ ನಿನಗಿಂತ ಈ ಒಡವೆಗಳು ಹೆಚ್ಚೇನು? ತಗೋ. ಬೇಡಮ್ಮ ಬೇಡ ಅಂತ ಹೇಳು. ರಾಜಣ ತಗೋ, ರಾಜ ಅವಸರದಲ್ಲಿ ತಗೊಂಡ್ರೆ ತಪ್ಪಾಗಿಲ್ಲ ಬಿಡು. ಹಳೆ ಕಾಲದ್ದು ಅಪ್ಪಟ ಚಿನ್ನ ನಮ್ಮವ್ವಂದು. ಏನಾಗ್ಬೇಕು? ಚಿನ್ನ ಕೊಟ್ಟು ಮಣ್ಣ ಕೇಳ್ತಾರೆ, ದುಡ್ಡು ಕೊಡ್ಬರು. ಇದನ್ನೇನ್ ಮಾರ್ತೀರಾ ಇಲ್ಲ ಇಟ್ಕೊಂಡು ಕಾಸು ಕೊಡ್ಬೇಕಾ? ಇಟ್ಕೊಂಡು ಕಾಸು ಕೊಡಿ. ಎಷ್ಟು ಬೇಕು? 30,000 ರೂಪಾಯಿ ಕೊಡಿ. ಡಾಕ್ಟರ್ ಹೇಳಿದ್ ಎಷ್ಟು? 30,000 ರೂಪಾಯಿ. ಇನ್ ನಿನ್ ಬೇರೆ ಸಾಕ್ಬೇಕು, ಖರ್ಚು ಬೇರೆ ಇದೆ. ಒಂದ್ 40,000 ಕೇಳು. 50,000 ರೂಪಾಯಿ ಕೊಡಿ. ಆಗಲ್ಲ ಆಗಲ್ಲ, 40 ಕೊಡ್ತೀನಿ, ಬೇಕಿದ್ರೆ ಹೋನಿ.
ಆಗ್ಬಹುದು ಆಗ್ಬಹುದು ಕಲ್ತನ ಮಾಡಲ್ಲ ಏಯ್ ಕೊನೆದಾಗಿ ಹೇಳ್ತಾ ಇದ್ದೀನಿ ನೀನ್ ಕಳ್ತನ ಮಾಡಕ್ ಹೋಗ್ತಾ ಇಲ್ವ ಹೋಗಲ್ಲ ಹೋಗಲ್ಲ ಇದೇನ್ ತಮಾಷೆ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ ನೀನ್ ಬಂದಿದ್ ಬೇಗ ನೋಡಿದ್ರೆ ಆ ನನ್ ಮಕ್ಕಳಿಗೆ ನಾಲ್ಕು ಬಡ್ದು ಬ್ಯಾಂಡ್ ಬರ್ಬಿಡ್ತೆ ಅನ್ಕೊಂಡಿದ್ದೆ ಆ ರೌಡಿಗಳು ನೋಡಿದ್ ಕೂಡ್ಲೆ ನಿನ್ ತಾಕತ್ತು ತಣಿಗೆ ಮುಂದೆನೇನಾ ಅದ್ರೊಳ ವಿಷಯ ಇದೆ ಈ ಹುಡುಗಿನೂ ಆ ನಾಲ್ಕು ಜನ ರೌಡಿಗಳು ಒಂದೇ ಪಾರ್ಟಿ ಒಂದೇ ಗ್ಯಾಂಗು ನಮ್ಮ ಹತ್ರ ಇರೋ ಹಣನ ಕಿತ್ಕೊಳ್ಳಕ್ಕೆ ಇವ್ರು ಆಡ್ತಿರೋ ನಾಟಕ ಅಯ್ಯ ನಿನ್ನ ಅಕ್ಕ ಈ ತರ ಟ್ರೈನಿಂಗ್ ಕೊಟ್ಟಿಟ್ಟಿದ್ದಾಳ ನಿನಗೆ ರಜನವ್ ನಾಟಕ ಲಕ್ಕಣ್ಣನವ್ ದೀಟುವಾಗ್ಲೇ ಹೊಡಿತಾವ್ರೆ ಒಂದ್ ಹೆಣ್ಮಗುಗೆ ನಾಲ್ಕು ಜನ ಹೆಂಗಿಕ್ತಾವ್ರು ನೋಡು ನಾವು ಹೋಗಿ ನಾಲ್ಕು ಕಿಕ್ಕೋ ನನ್ನ ಮಕ್ಕಳು ಸ್ವಲ್ಪ ಈ ಕಡೆ ಬಾಮ್ಮ ಬಾಮ್ಮ ಬಾ ಅಯ್ಯೋ ಮರದಾಗಲ ಎದೆ ಇಟ್ಕೊಂಡಿದ್ಯಾ ಹಂಗಂತೀಯಾ ಅದಕ್ಕಿಂತ ದೊಡ್ಡದಾಗಿ ಇದನ್ನ ಇಟ್ಕೊಂಡಿದ್ಯಾ ನಿನಗೆ ದಮ್ ಇದ್ರೆ ತಾಕತ್ತಿದ್ರೆ ಅಲ್ಲಿ ಹೋಗಿ ನಾಲ್ಕು ಇಟ್ಟು ನಾನು ಇಲ್ಲಿಂದ ಲುಕ್ಕು ಹೇಗೆ ಬಂದ್ಬಿಡ್ತೀನಿ ನಾನ್ ನಾಲ್ಕು ಇಕ್ಕು ಅಂತ ಬಂದ್ರೆ ಎಲ್ಲ ಸೇರ್ಕೊಂಡು ನನ್ಗೆ ಹಾಕ್ತಾರಲ್ಲಪ್ಪ ಹಂಡ್ಗಲ್ಲ ಹಾಕ್ತಾರಲ್ಲಪ್ಪ ರೌಡಿಗಳು ನಂಗೇನ ಕಿಕ್ ಕಳಿಸ್ಬಿಟ್ರು ಬಾರ ಜನ ಓಡೋಗುವ ಟೈಗರ್ ನೋ ರನ್ನಿಂಗ್ ಓನ್ಲಿ ಅಟ್ಯಾಕ್ ನಾನೇನ್ ಮಾಡ್ಬೇಕು ನೀನ್ ಇಲ್ಲಿಂದ ಲುಕ್ಕು ನಾನು ಅಲ್ಲಿ ಹೋಗಿ ನಾಲ್ಕು ಕಿಕ್ಕು ಓಕೆ ಓಕೆ ತಪ್ಪಾಗುತ್ತೆ ತುಂಬಾ ಚಿಕ್ಕದು ಚನಕ್ ಚಚ್ಚು ಯಾಕ ಮಾಡ್ತೀಯ ಅಳ್ಬೇಡ ನಿನ್ ಸಾಮಾನೆಲ್ಲ ತೆಗೆದು ಹೊರಗಾಕಿದ್ದಾರಂತ ತಾನೆ ಹೇಳ್ತಿದ್ಯಾ ನೀನ್ ಏನ್ ಯೋಚನೆ ಮಾಡ್ಬೇಡ ನಿನ್ ಸಾಮಾನೆಲ್ಲ ತೆಗೆದು ಒಳಗಿಡ್ತೀನಿ ಯಾರ ನೀನು ಮುಚ್ಚಿಕೊಂಡು ನಿನ್ ಕೆಲಸ ಏನಂತ ನೋಡಿ ಹೋಗು ಇದೇ ನನ್ ಕೆಲಸ ರಾಜ ಅವಳೇನು ಇಟ್ಕೊಂಡಿದ್ಯಾ ಕಟ್ಕೊಂಡಿದ್ಯಾ ಕಟ್ಕೊಂಡಿದ್ದೀನಿ ಅಂತ ನೀ ಇಟ್ಕೋ ಕಟ್ಕೊಂಡಿದ್ರೆ ನನ್ ಮೇಲೆ ಕೈ ಮಾಡು ಕಟ್ಕೊಂಡಿದ್ರೆ ಕೈ ಮಾಡ್ಬೋದಾ ಇಲ್ಲಲ್ಲ ಅಲ್ಲಿ ಬ್ರದರ್ ಏಯ್ ಮಿಸ್ಟರ್ ಮರ್ಯಾದೆಯಿಂದ ಈ ಕೆಳಗಿರೋ ಸಾಮಾನೆಲ್ಲ ತಗೊಂಡೋಗಿ ಒಳಗಿಡು ಓಕೆ ಧಾರವಾಡದ ಎಮ್ಮೆ ಎದ್ದಳು ಇಲ್ದ ಹೋದ್ರೆ ಈ ಎಮ್ಮೆಗಳೆಲ್ಲ ಸಗಣಿ ಆಗ್ಬಿಡ್ತವೆ ಪರವಾಗಿಲ್ಲ ಬಿಡು ಸದ್ಯಕ್ಕೆ ಅವ್ರನ್ನೆಲ್ಲ ಪೋಸ್ಟ್ ಆಫೀಸ್ ವರ್ಗು ಪಾರ್ಸಲ್ ಮಾಡಿದ್ದೀರಿ ಹೌದು ನಿಮ್ದು ಏನ್ ವಿಷಯ ನನ್ ಒಂದ್ ಅರ್ಥ ಆಗ್ತಿಲ್ಲ ಇವರು ನೀನೆಲ್ಲ ಒಂದೇ ಪಾರ್ಟಿ ಅಲ್ವಾ ಇವ್ರು ಯಾಕೆ ನಿನ್ನನ್ನು ಹೊಡಿತಿದ್ರು ರಾಜಾ ನೀವ್ ಪೊಲೀಸ್ ಸ್ಟೇಷನ್ ಅಲ್ಲಿ ನನಗ್ ಬುದ್ಧಿ ಹೇಳ್ದಾಗಿಂದ ನನ್ ಕಳ್ತಾ ನನ್ ಬಿಟ್ಬಿಟ್ಟೆ ಆದ್ರೆ ಇವ್ರು ನನ್ನ ಮತ್ತೆ ಮಾಡು ಇಲ್ದೆ ಹೋದ್ರೆ ನನ್ ಮಾಮೂಲು ಕೊಡು ಅಂತ ಗಲಾಟೆ ಮಾಡ್ತಿದಾರ ನನ್ ಹತ್ರ ಹಣ ಇಲ್ಲ ರಾಜಾ ಅಂಕಲ್ ನನ್ ಸ್ಕೂಲ್ ಫೀಸ್ ಕೂಡ ಕಿತ್ಕೊಂಡ್ಬಿಟ್ರು ಅಯ್ಯೋ ಅಳ್ಬೇಡಮ್ಮ ಹೆಣ್ಣು ಮಕ್ಕಳ ಹತ್ರ ನನಗ ಆಗಲ್ಲ ಸಿದ್ಧ ನನ್ನ ಮಾತು ಕೇಳಿ ಒಳ್ಳೆ ದಾರಿಯಲ್ಲಿ ನಡೀತಿರೋ ಇವಳಿಗೆ ನಾನ್ ತಾನೇ ಸಹಾಯ ಮಾಡ್ಬೇಕು ಹಂಗಾರೆ ಏನಿನ ಐಡಿಯಾ ಈ ಅಮ್ಮನ ಲಗ್ನ ಮಾಡ್ಕೊಂಡು ಊರು ಕರ್ಕೊಂಡು ಹೋಗ್ಬೇಕಂತಾನ ಹೊಟ್ಟೆಗೆ ಇಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ಬೇರೆ ಲಾ ಅದನ್ನ ತೆಗಿಯೋ ಈ ಹಣ ಯಾಕೆಂತ ಗೊತ್ತಲ್ಲ ನಿಂಗೆ ಸುಮ್ನೆ ತೆಗಿಯೋ ಹೇಳ್ತೀನಿ ಬಿಚ್ಚು 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 ನೋಡಮ್ಮ ಇದನ್ನ ನಮ್ಮ ಅಮ್ಮನ ಆಪರೇಷನ್ಗೋಸ್ಕರ ಇಟ್ಕೊಂಡಿದ್ದೀನಿ ಆದ್ರೂ ಪರವಾಗಿಲ್ಲ ನಿನಗ್ ಕೊಡ್ತಾ ಇದ್ದೀನಿ ಇಂತ ಒಳ್ಳೆ ಕಾರ್ಯಗಳಿಗೆ ಏನಾದ್ರೂ ನಾನು ಸಹಾಯ ಮಾಡಿದ್ರೆ ನಮ್ಮಮ್ಮ ಏನು ಬೇಜಾರು ಮಾಡ್ಕೊಳ್ಳಲ್ಲ ತಗೊಳಮ್ಮ ತಗೊಂಡು ಈ ಮಗು ಸ್ಕೂಲ್ ಫೀಸ್ ಕಟ್ಬಿಟ್ಟು ಮಿಕ್ಕಿದ ದುಡ್ಡಲ್ಲಿ ಯಾವ್ದಾದ್ರೊಂದು ಒಳ್ಳೆ ವ್ಯಾಪಾರ ನೀವು ನಮ್ಮ ಅತ್ತಿಗೆ
ಸ್ವಲ್ಪ ಹಿಡ್ಕೊ ಅದನ್ನಲ್ಲ ಇದನ್ನ. ಅಯ್ಯೋ ಏ ಸುನಿತಾ ಬಾವ ಇಲ್ಲೇ, ನೀನೇ ಹಿಡ್ಕೊಂಡಿದ್ದೆ ನನ್ನ ನೆನ್ ಕೇಳ್ತೀಯ? ಇಪ್ಪತ್ತೈದು ಕೇಳಿದ್ರಿ, ಐದು ಎಕ್ಸ್ಟ್ರಾ ತಂದಿದ್ದೀನಿ. ಸರ್ ಈಗ ನಮ್ಮಮ್ಮ ಹೇಗಿದ್ದಾರೆ ಸರ್? ಹೇಗಿದಾರೋ ಹಾಗೇ ಇದ್ದಾರೆ. ಇನ್ ಎರಡು ಮೂರು ದಿನದಲ್ಲಿ ಆಪರೇಷನ್ ಮಾಡಿ ಕೆಟ್ಟ ಹೋಗಿರೋ ವಾಲ್ವ್ನ ಬದಲಾಯಿಸಿ ಬೇರೆ ವಾಲ್ವ್ ಹಾಕಿದ್ರೆ ನಿಮ್ಮ ತಾಯಿ ಉಳ್ಕೋತಾರೆ. ಈಗ ಅದಕ್ಕೆಲ್ಲ ಎಷ್ಟಾಗ್ಬಹುದು ಡಾಕ್ಟರ್ ಸರ್? ಕಮ್ಮಿ ಅಂದ್ರು ಒಂದ್ 50,000 ಬೇಕೇ ಬೇಕು. 50,000? ಹೌದಪ್ಪ, 50,000 ತಂದ್ರೇನೆ ನಿಮ್ಮ ತಾಯಿ ಪ್ರಾಣ ಉಳಿಯೋದು. ಇಲ್ಲ ಅಂದ್ರೆ ಮಾತ್ರ ಹೇಳಕೋಗ್ಬೇಡಿ, ನನ್ನ ಪ್ರಾಣ ಒತ್ತ ಇಟ್ಟಾದ್ರು ನಾನು 50,000 ತಂದು ಕೊಡ್ತೀನಿ. ನನ್ನ ತಾಯಿ ಪ್ರಾಣ ನನಗೆ ಮುಖ್ಯ. ನಮ್ಮ ರಾಜಣ್ಣ ಕೊಟ್ಟ ಮಾತಿಗೆ ತಪ್ಪಕ್ಕಿಲ್ಲ. ಡಾಕ್ಟ್ರೆ, ನಾನು ಬರೋವರೆಗೂ ನನ್ನ ತಾಯಿನ ಹುಷಾರಾಗಿ ನೋಡ್ಕೊಳ್ಳಿ. ಕೊಡ್ತೀವಿ ಅಂತ ಹೇಳಿದ್ವಲ್ಲ ದಾನ ಪಿಚಾಚಿ ಡಾಕ್ಟ್ರು. ಸಿದ್ದು ಇಲ್ಲಿದ್ಯಾ? ಸಿದ್ದು, ಇದ್ದಕ್ಕಿದ್ದಾಗೆ ಈ 50,000 ರೂಪಾಯಿ ಚಪ್ಪಡಿನ ನಮ್ ತಲೆಮೇಲೆ ಎಳೆದ್ಬಿಟ್ನಲ್ಲ ಈ ಡಾಕ್ಟ್ರು. ಈಗ ಹೇಳಿದ್ರೆ ಏನ್ ಮಾಡ್ತಾನೆ ಅವನು? 25 ಕೇಳಿದಕ್ಕೆ 30 ಕೊಟ್ಟಿಲ್ಲ, 50 ಕಳೆದು ಬಿಡ್ತಾನ ಅವನು? ನೀನು ಬೇರೆ ಪ್ರಾಣ ಒತ್ತೆ ಇಟ್ಟು ತಂದು ಕೊಡ್ತೀನಿ ಹೇಳ್ಬಿಟ್ಟಿಯಲ್ಲ, ಹೆಂಗ್ ತಂದು ಕೊಡ್ತೀಯ? ಹೇಗ್ ಕೊಡೋದು? ಇದ್ದೇ ಇದ್ದಾನಲ್ಲ ಮಾರ್ವಾಡಿ, ಈಗ ನಮ್ಮ ಮೇಲೆ ಎಳೆದಿರೋ ಈ 50,000 ರೂಪಾಯಿ ಚಪ್ಪಡಿನ ಅವನ ಮೇಲೆ ಎಳೆದು ಬಿಟ್ಬಿಡೋದು. ನೈಸ್. ಸಲಾಮ್ ಅಲೈಕುಂ ಸರ್. ಚುನಿಲಾಲ್, ಬರಬೇಕು ಬರಬೇಕು. ಯಾರ್ ನೀವು, ಏನಾಗ್ಬೇಕಾಗಿತ್ತು? ನನ್ನನ್ನು ನೋಡಿ ಯಾರ್ ನೀವ? ಯೋ ಸೆಟ್, ಅವತ್ತು ಒಡವೆ ಇಟ್ಬಿಟ್ಟು 40,000 ರೂಪಾಯಿ ತಗೊಂಡ್ ಹೋದ್ನಲ್ಲ, ಮರ್ತು ಬಿಟ್ಟ? ನಾನಾ? ಯಾಕೆ, ನಿಮ್ಮಪ್ಪನು ನಿನ್ನಂಗೆ ಇದ್ದಾನಾ? ನೀನೇ ಕಣಯ್ಯ. ಅಲ್ಲ ಹಾಗಾದ್ರೆ ಚೀಟಿ ಎಲ್ಲಪ್ಪ? ಅದಪ್ಪ ಅದಪ್ಪ. ಯೋ ಸೆಟ್, ತೋರ್ಸ್ಬಿಟ್ಟಲ್ಲ ನಿನ್ನ ಬುದ್ಧಿನ. ಅದಕ್ಕೆ ಅವತ್ತು ನನ್ನ ಮುಖನ ನಿನ್ ಹತ್ರ ಇಟ್ಟು ಇದನ್ನ ರಿಜಿಸ್ಟರ್ ಮಾಡ್ಕೊ ಅಂತ ಹೇಳಿದ್ದು. ಸರಿ, ಈಗೇನಾಗ್ಬೇಕು? ಸಿಂಪಲ್ ಆಗಿ ಒಂದು 50,000 ರೂಪಾಯಿ ದುಡ್ಡು ಬೇಕು ಸರ್. ಚಿನ್ನ ಒಡವೆ ಏನಾದ್ರು ಇದ್ರೆ ತೆಗಿ ಕೊಡೋಣ. ಅವತ್ತೇ ಕೊಟ್ಟುವಲ್ಲ, ಅದ್ರ ಮೇಲೆ ನೀವು ಎಷ್ಟು ಬೇಕಾದ್ರೂ ತಗೊಂಡು ಹೋಗ್ಬಹುದು, ನಾನ್ ಕೊಡ್ತೀನಿ ಅಂತ ನೀನೇ ತಾನೇ ಹೇಳಿದ್ದು. ಯಾವಾಗ ಯಾವತ್ತು ಯಾವ ಒಡವೆ? ಯೋ ಬೆಳಗಾಗೆ ತಲೆ ತಿನ್ಬೇಡ, ಹೋಗ ಆಚೆಗೆ. ನನಗ್ ಬರೋ ಗುಸ್ಸಾಗೆ ಒಂದೇ ಒಂದು ಗೂಸ ಕೊಟ್ರೆ ನನ್ನ ಮಗಂದು ನಿನ್ ತಲೆ ತಿಜೋರಿ ಒಳಗಡೆ ತೂರ್ಕೊಂಡ್ಬಿಡ್ಬೇಕು. ಏಯ್, ಏನ್ ಹೆದರ್ಸ್ತೀಯ? ದಾಂದ್ಲೆ ಮಾಡ್ತೀಯ? ದಾಂದ್ಲೆ ಎಲ್ಲ ನಿನ್ ದವಡೆಯಲ್ಲಿ ಉದುರಿಸ್ಬಿಡ್ತೀನಿ ನನ್ನ ಮಗನೇ. ನನ್ನ ದವಡೆ ಹಲ್ಲು ಉದುರಿಸ್ತೀಯ? ಯಾಕೆ, ದವಡೆಯಲ್ಲ ಉದುರಿಸ್ಕೊಳಕ್ಕೆ ಅಂತ ಯಾರನ್ನಾದ್ರೂ ಇಟ್ಟಿದ್ಯಾ? ಹಾ ಇಟ್ಟಿದ್ದೀನಿ. ಲೇ ಬಂಡ್ರೋ ಎಲ್ಲಾರು. ಬನ್ರಪ್ಪ ಬನ್ನಿ. ನನಗೂ ಕಸರತ್ ಮಾಡಿ ಸ್ವಲ್ಪ ಕಾಲ ಆಯ್ತು. ಏ ಸೆಟ್, ಅಲ್ಲಿ ವಿಚಾರಿಸ್ಬಿಟ್ಟು ಬಂದು ನಿನ್ಗೆ. ಪೊಲೀಸ್ ಸ್ಟೇಷನ್, ನಾನು ಕಿನ್ನಿರಲ್ಲಿ ಮಾತಾಡ್ತಿರೋದು. ಓಯ್ಯೋ ಚುನಿಲ್ ಮಗನೆ, ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಏನಿಲ್ಲ, ಈ ಮೋಟರ್ ಬೈಕ್ ಜಂಪ್ ಇದೆಯಲ್ಲ ಅದೇ ಕೊನೆ ಶಾಟ್, ಅದ್ ತೆಗೆದು ಬಿಟ್ರೆ ಸಿನಿಮಾನೇ ಮುಗ್ದೋಯ್ತು. ಏನ್ ಡೈರೆಕ್ಟ್ರೆ, ಬಹಳ ಜಲ್ದಿ ಪಿಕ್ಚರ್ ಮುಗಿಸ್ಬಿಟ್ರಲ್ಲ. ಅಯ್ಯೋ, ನಮ್ ಟೈಗರ್ ಪ್ರಭಾಕರ್ ಕೊಟ್ಟಿರೋ ಕೋಆಪರೇಷನ್, ನೀವು ಟೈಮ್ ಸರಿಯಾಗಿ ಫೈನಾನ್ಸ್ ಸ್ಪೀಡ್ ಮಾಡಿದ್ರಲ್ಲ ಅದ್ರಿಂದ ಸಿನಿಮಾ ಮುಗಿಸ್ಬಿಟ್ಟೆ ಅಂತ. ಇವ್ರು ಯಾರು ಗೊತ್ತಾಗ್ಲಿಲ್ಲ? ನನ್ನ ಫ್ರೆಂಡು ರಾಘವಯ್ಯ, ಫ್ಯಾಕ್ಟ್ರಿ ಓನರ್. ಫ್ಯಾಕ್ಟ್ರಿ ಓನರ್? ನಮಸ್ಕಾರ ಸರ್. ಅಂದಾಗೆ ಇವರು ಸಿನಿಮಾಗೆಲ್ಲ ಫೈನಾನ್ಸ್ ಮಾಡ್ತಾರೆ ಕಾಣ್ತಾ ಇದೆ. ನಾನು ಒಳ್ಳೆ ಡೈರೆಕ್ಟರ್, ಆಕ್ಷನ್ ಪಿಕ್ಚರ್ ಎಲ್ಲ ಚೆನ್ನಾಗಿ ಮಾಡ್ತೀನಿ. ನಿಮ್ ಬಗ್ಗೆ ಎಲ್ಲ ಲಂಕೇಶ್ ಪೇಪರ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಓದ್ಬಿಟ್ಟಿದ್ದೀನಿ. ನಮ್ಮನ್ನೊಬ್ಬ ಫ್ರೆಂಡು ಪಿಕ್ಚರ್ ತೆಗಿಬೇಕು ಅಂತ ಬಂದ, ಮನೆ ಮಠ ಎಲ್ಲ ಮಾರ್ಕೊಂಡ್ಬಿಟ್ಟ. ಅಯ್ಯೋ ಅದಿರ್ಲಿ ನೋಡಿ, ಅಲ್ಲೇ ಲಾರಿ ಏನಿಲ್ಲ, 6 ಬಸ್ಸು. ಅಯ್ಯೋ ನಿಲ್ಸಿ ಸ್ವಾಮಿ, ಎಲ್ಲ ನಿಲ್ಸಿ. ನಮ್ ಡೈರೆಕ್ಟರ್ ಅದೇ ಶೂಟಿಂಗ್. ರೇ ಕುಲಕರ್ಣಿ, ಶಾಟ್ ಬಹಳ ಚೆನ್ನಾಗಿ ತೆಗಿಬೇಕ್ರಿ, ಜಂಪ್ ಬ್ಯೂಟಿಫುಲ್ ತೆಗಿತೀನಿ ಸರ್. ನನಗೆ ಹೆಸರು ಬರುತ್ತಾ? ನನಗಂತೂ ಬರುತ್ತೆ ಸರ್. ನಿಮ್ ಬುದ್ಧಿ ಎಲ್ಲೋ. ನಮಸ್ಕಾರ ಸರ್. ರಾಜೇಗೌಡ ಏನಪ್ಪ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ತಾಯಿಯವರು ಆಸ್ಪತ್ರೆಯಲ್ಲಿ ಇದಾರೆ ಅಂತ ಹೇಳಿದ್ಯಲ್ಲ ನೀನು. ಅದೇ ಸರ್, ಅವ್ರಿಗೆ ಆಪರೇಷನ್ ಮಾಡಿಸ್ಬೇಕು, ಅದಕ್ಕೊಂದು 50,000 ರೂಪಾಯಿ ಬೇಕಾಗುತ್ತೆ ಸರ್. ಸ್ವಲ್ಪ ಸಹಾಯ ಮಾಡಿ ಸರ್. 50,000 ರೂಪಾಯಿ ನಾನ್ ಎಲ್ಲಿಂದಪ್ಪ ತಂದ್ಕೊಡ್ಲಿ? ನೀನು ಸರಿ. ಅದೇ ಸರ್,
ಅವತ್ತು ಅರ್ಧದಲ್ಲಿ ಬಿಟ್ಟು ಹೋಗ್ಬಿಟ್ನಲ್ಲ ನಿಮ್ ಪಿಕ್ಚರ್, ಹೌದು, ಅದನ್ನ ಪೂರ್ತಿ ಮಾಡಿ ಕೊಟ್ಬಿಡ್ತೀನಿ ಸರ್. 50,000 ರಾಜೇಗೌಡ, ಆ ಸಿನಿಮಾದೇ ಕೊನೆ ದೃಶ್ಯ, ಅದನ್ನ ತೆಗೆದ್ಬಿಟ್ರೆ ಸಿನಿಮಾನೇ ಮುಗಿದೋಯ್ತಪ್ಪ. ಬಾ ಬಾ ಹೋಗಿ ಡ್ರೆಸ್ ಮಾಡ್ಕೊಂಡು ಹೋಗು ಸರ್. ಮಾಡಕ್ಕಾಗಲ್ಲ ಸರ್, ಜಂಪ್ ಮಾಡಿ ಕೈಗೆಲ್ಲ ಏಟ್ ಬಿದ್ಬಿಟ್ಟಿದೆ ಸರ್. ಏನಪ್ಪ ಈಗ ಬಂದು ಹೇಳ್ತಿದ್ಯಲ್ಲ ನೀನು, ಬೆಳಗ್ಗೆ ಡಾಕ್ಟರ್ ಶಾಪ್ಗೆ ಹೋಗಿ ಬಂದೆ ಸರ್. ಸರ್ ಡೈರೆಕ್ಟರ್ ಸರ್ ಬನ್ನಿ, ಇವ್ನು ಮಾಡಲ್ಲ ಅಂತಿದ್ದಾರೆ. ಆಗಲ್ವಂತ? ಅಯ್ಯೋ ಹಡೆ ಬರ್ವೆ, ಏನ್ರಿ ಆಯ್ತು ಅವನಿಗೆ? ಏನ್ರಿ ಅದು, ಏನ್ರಿ ಮಾಡ್ಕೊಂಡ್ ಬಂದ್ರೆ ನೋಡಿ ಸರ್. ಸರ್ ಡೈರೆಕ್ಟರ್ ಸರ್, ಏನ್ರಿ ಮಾಡೋದು? ಮದ್ರಾಸಿಂದ ತಕ್ಷಣ ಒಬ್ಬನ ಕರ್ಸೋಣ ಸರ್. ಮದ್ರಾಸಿಂದ ಇವತ್ತಿನ ಶೂಟಿಂಗ್ ಏನ್ರಿ ಮಾಡೋದು? ಶೂಟಿಂಗ್ ನಾಳೆಗೆ ಇಟ್ಕೊಳ್ಳೋಣ. ನಾಳೆಗೆ? ನಿಮ್ಗೇನ್ರಪ್ಪ ಸಲೀಸಾಗಿ ಹೇಳ್ತಾ ಇದ್ದೀರಾ? ದುಡ್ಡು ಹಾಕ್ದವ್ ನನಗ್ ತಾನೇ ಗೊತ್ತಾಗೋದು ಕಷ್ಟ. ಮುಳುಗಿಸ್ಬಿಟ್ರಲ್ಲಪ್ಪ, ಒಳ್ಳೆ ಟೈಮ್ ಕೈ ಕೊಟ್ಬಿಟ್ಟು ನನ್ನನ್ನು ಹಾಳು ಮಾಡಿ ಇಟ್ಬಿಟ್ರಲ್ಲಪ್ಪ. ಯೋ ರಾಜೇಗೌಡ, ಶೂಟಿಂಗ್ ನಿಂತೋಗಿ ತಲೆ ಕೆಟ್ಟೋಗಿದೆ ನನಗೆ, ನೀನ್ ಬೇರೆ ಬಂದು ತೊಂದರೆ ಕೊಡ್ತಿದ್ಯಾ? ಅಲ್ಲೋಗಿ ನಿಂತ್ಕೊಳ್ಳ ಆ ಕಡೆ. ಸರ್ ಈಗ ನಿಮ್ ಶೂಟಿಂಗ್ ನಾ ನಾನ್ ನಡೆಸ್ಕೊಟ್ರೆ? ಏನಯ್ಯ ಏನಯ್ಯ ಹೇಳ್ತಿದ್ಯಾ ನೀನು? ಈಗ ಅವನು ಆಗಲ್ಲ ಅಂತ ಹೇಳ್ತಿದ್ನಲ್ಲ, ಮೋಟರ್ ಸೈಕಲ್ ಜಂಪ್, ಮೋಟರ್ ಸೈಕಲ್ ಜಂಪ್ ನಾನ್ ಮಾಡ್ತೀನಿ ಸರ್. ಮೋಟರ್ ಬೈಕ್ ಜಂಪ್ ನಾ? ಹೌದು ಸರ್. ನೀನು? ನಾನೇ ಸರ್. ನನ್ ದುಡ್ಡು ಬೇಕು ಸರ್. ನಿಮ್ಗೇನಾದ್ರು ತಲೆಗಿಲ್ಲ ಕೆಟ್ಟೋಗಿದ್ಯಾ? ಚೆನ್ನಾಗಿದೆ ಸರ್. ನೋಡಪ್ಪ ರಾಜೇಗೌಡ, ಇದು ಸ್ಟೇಜ್ ಮೇಲೆ ನಿಂತ್ಕೊಂಡು ಡಬ 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 ಅಂತ ಡೈಲಾಗ್ ಹೊಡೆದು ಆಕ್ಟಿಂಗ್ ಮಾಡೋದಲ್ಲಪ್ಪ. ಮೋಟರ್ ಬೈಕ್ ಜಂಪ್ ಇದಕ್ಕೆ ಎದೆಯಲ್ಲಿ ಗುಂಡಿಗೆ ಇರ್ಬೇಕು, ತೋಳಲ್ಲಿ ತಾಕತ್ ಇರ್ಬೇಕು, ಗೊತ್ತಾ ಸರ್? ಎದೆಯಲ್ಲಿ ಗುಂಡಿಗೆ ಮೈಯಲ್ಲಿ ತಾಕತ್ತು ಬೇಕಾದಷ್ಟಿದೆ ಸರ್. ಸರ್ ಆ ಜಂಪ್ ನಾನು ಮಾಡ್ತೀನಿ ಸರ್. ಸರ್ ನನಗೆ ದುಡ್ಡು ಬೇಕು ಸರ್. ನಮ್ಮಮ್ಮ ಆಸ್ಪತ್ರೆಯಲ್ಲಿ ಇದ್ದಾರೆ ಸರ್. ಯೋ ರಾಜೇಗೌಡ, ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಯಾರಯ್ಯ ಜವಾಬ್ದಾರಿ? ಏನೇ ಹೆಚ್ಚು ಕಡಿಮೆ ಆದ್ರು ನನ್ನ ಪ್ರಾಣ ಹೋದ್ರು ಅದಕ್ಕೆ ನಾನೇ ಕಾರಣ ಅಂತ ಹೇಳಿ ನಿಮ್ ಪೇಪರ್ ಅಲ್ಲಿ ಬರ್ಕೊಟ್ಬಿಡ್ತೀನಿ ಸರ್. ಬರ್ಕೊಟ್ಬಿಡ್ತೀಯ? ಈಗ ಸ್ಟಂಟ್ ಮ್ಯಾನ್ ಮಾಡದೆ ಇದ್ರೆ ನಿಂತೋಗ್ಬಿಡುತ್ತೆ. ನಿಂತೋಗಲ್ಲ, ಮುಳುಗೋಗುತ್ತೆ. ಅದಕ್ಕೆ ಸರ್ ಹೇಳೋದು, ಆ ಸ್ಟಂಟ್ ಇವನೇ ಮಾಡ್ಲಿ ಅಂತ. ಇವನ ಅವ್ರು ಹೇಳಿದ್ದು ಕರೆಕ್ಟ್. ನನ್ಗೆ ಚಾನ್ಸ್ ಕೊಡಿ ಸರ್, ಆ ಜಂಪ್ ನಾನು ಮಾಡ್ಬಿಡ್ತೀನಿ. ಸರಿಯಪ್ಪ ರಾಜೇಗೌಡ, ಆಯ್ತು, ಈ ಜಂಪ್ ನಾ ನೀನೇ ಮಾಡು. ನಿನ್ನ ಹಣೆಯಲ್ಲಿ ಏನು ಬರೆದಿದ್ಯೋ ನೋಡೇ ಬಿಡೋಣ. ಹೋಗು ಬಟ್ಟೆ ಹಾಕೋ. ಏನಪ್ಪ ಆಗಲ್ವಾ, ಹೆದರ್ಕೊಂಡ್ಬಿಟ್ಯಾ? ನನಗ್ ಗೊತ್ತಪ್ಪ ಎಲ್ಲಿಂದ ಆಗುತ್ತೆ. ನನ್ನ ಜೀವಮಾನದಲ್ಲಿ ಯಾವತ್ತು ಯಾವುದಕ್ಕೆ ಹೆದರಿಲ್ಲ ಸರ್. ನಾನು ಜಂಪ್ ಮಾಡಿದ ತಕ್ಷಣನೇ ದುಡ್ಡು ಕೊಟ್ಬಿಡ್ತೀರಾ ತಾನೆ? ಓ ದುಡ್ಡು ನಿಗಿರಾಕಿ, ಯೋ ಮೊದ್ಲು ನೀನ್ ಪ್ರಾಣ ಉಳಿಸ್ಕೊಂಡು ನೀಟಾಗಿ ಜಂಪ್ ಮಾಡು. ದುಡ್ಡು ಎಲ್ಲೂ ಹೋಗಲ್ಲ, ನನ್ನ ಜೋಬಲ್ಲಿ ಇರುತ್ತೆ. ಹೋಗು. ಓ ಇವ್ನು ಬಟ್ಟೆ ಕೊಡ್ರಯ್ಯ, ಕಷ್ಟ ಬೇಗ ಬೇಗ ಮಾಡ್ರಯ್ಯ, ಮಳೆ ಬೇರೆ ಬರೋಂಗಿದೆ. ಏನಣ್ಣ ಮನೇಲಿ ಹೇಳ್ ಬಂದಿದ್ಯಾ? ಯಾಕೆ ಹಿಂಗ್ ಎರ್ರಾ ಬಿರ್ರಿ ಮೋಟರ್ ಸೈಕಲ್ ಜಂಪ್ ಮಾಡ್ಸಕ್ ಹೋಗಿ ಏನಾರ ಪ್ರಾಣ ಗಿಣ ಹೋಯ್ತು ಅಂದ್ರೆ ಯಾವನೇ ಜವಾಬ್ದಾರಿ ಸರ್? ನನ್ನ ತಾಯಿ ಕೊಟ್ಟಿದ್ದು ಪ್ರಾಣನ ಅವ್ರನ್ನ ಉಳಿಸ್ಕೊಳ್ಳೋಕೋಸ್ಕರ ಬಿಟ್ರೆ ಏನಂತೆ ಸರ್? ಎಲ್ಲ ಇವನ ತಾಯಿ ಕೊಟ್ಟ ಪ್ರಾಣನ ತಾಯಿಗೆ ವಾಪಸ್ ಕೊಡ್ತೀನಿ ಅಂತನಲ್ಲ, ನಾನ್ ಬಜಾರಲ್ಲಿ ದುರ್ಬೀನ್ ಹಾಕೊಂಡು ಹುಡುಕ್ತಾ ಇದ್ದಿದ್ ಇಂತ ಬಕ್ರನ್ನೇ. ರೆಡಿ ಸರ್? ರೆಡಿ ರೆಡಿ ಸರ್? ರೆಡಿನಪ್ಪ ರೆಡಿ ರೆಡಿ. ಮಿಸ್ ಜಯರಾಮ್, ಆ ಮೋಟರ್ ಸೈಕಲ್ ಜಂಪ್ ಮಾಡಿಸ್ತಾನಲ್ಲ ಅವನ್ಗೆಷ್ಟು? 5,000 ರೂಪಾಯಿ. ಓ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಸತ್ತೋಗ್ಬಿಟ್ರೆ ಅವನ್ ಮನೆಯವ್ರಿಗೆ 1,000 ರೂಪಾಯಿ ಕೊಡ್ತೀವಿ ಅಷ್ಟೇ. ಆಲ್ ಕ್ಯಾಮರಾ ಸ್ಟಾರ್ಟ್. ಸ್ವಾಮಿ ರೆಡಿ ಆಕ್ಷನ್ ಕಮ್ ಆನ್. ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ಕಣಯ್ಯ, ಏನೇ ನೀನ್ ಜಂಪ್ ಮಾಡಿದ್ದು ನನಗಂತೂ ಆಶ್ಚರ್ಯ ಆಗೋಯ್ತು ಕಣಯ್ಯ. ತಗೋ 50,000 ರೂಪಾಯಿ ಇದೆ ಇದ್ರೆ. ಅಲ್ಲ ಅಲ್ಲ 5,000 ರೂಪಾಯಿ ಇದೆ. ಇದು 1,000 ರೂಪಾಯಿ ನಾನು ಕೊಡೋ ಭಕ್ಷ್ಯ ಇತ್ತು. ಹೆಂಗೆ ಚೆನ್ನಾಗಿ ಮಾಡ್ದ ಹುಡುಗ ಅಲ್ಲ ಸರ್? ನನಗೆ 50,000 ರೂಪಾಯಿ ಬೇಕಲ್ಲ ಸರ್. 50,000 ರೂಪಾಯಿನೇ ಸರ್? ಒಂದು ಜಂಪ್ ಮಾಡಿದ್ರೆ 5,000 ರೂಪಾಯಿ ತರ ಸರ್ ಕೊಡ್ತೀರಾ? ಈಗ 9 ಜಂಪ್ ಮಾಡ್ತೀನಿ ಸರ್. ನನಗೆ 50,000 ರೂಪಾಯಿ ಕೊಟ್ಬಿಡಿ ಸರ್. ಸರ್ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಸರ್. ಸರ್ ಪ್ಲೀಸ್ ಸರ್. ಸರ್ ನಿನ್ ಪ್ರಾಣ ತಗೊಂಡು ನಾನು ಏನೇ ಮಾಡಕ್ಕಾಗುತ್ತೆ? ನಿನ್ಗೆ 50,000 ರೂಪಾಯಿ ನಾನು ಎಲ್ಲಿಂದ ಕೊಡ್ಲಿ? ನನಗೆ ಪ್ಯಾಕಪ್ಗೆ 50,000 ರೂಪಾಯಿ ಈಸ್ಕೋಬೇಕಾಗಿದೆ. 50,000 ರೂಪಾಯಿ ಬೇಕಂತೆ. ಅಯ್ಯೋ ಬನ್ನಯ್ಯ ಬನ್ನಿ. ರಾಜೇಗೌಡ, 50,000 ರೂಪಾಯಿ ಅಂತ ಬೊಂಬ ಹೊಡಿತಾ ಇದೆಯಲ್ಲ, ಏನಂತ ಕಷ್ಟನೇ ನಿನ್ಗೆ? ಸರ್ ನನ್ನ ತಾಯಿನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದೀನಿ ಸರ್. ಬಹಳ ಸೀರಿಯಸ್ ಆಗಿದ್ದಾರೆ ಸರ್. ಡಾಕ್ಟ್ರು ಆದಷ್ಟು ಬೇಗನೆ ಹಣ ತಂದು ಕೊಟ್ರೆ ಆಪರೇಷನ್ ಅಂತ ಹೇಳ್ತಿದ್ದಾರೆ ಸರ್. ಅದಕ್ಕೆ ಸರ್ 50,000 ರೂಪಾಯಿ ಬೇಕು. ಹೌದಾ? ಹ್ಞೂ ಸರ್. ಈಗ ಒಂದ್ ಕೆಲಸ, 50,000 ರೂಪಾಯಿ ನಾನು ನಿನ್ ಕೈ ಕೊಟ್ಟೆ ಅಂತ ತಿಳ್ಕೊ. ನಾನು ಪ್ರಾಣ ಕೊಟ್ಬಿಡ್ತೀನಿ ಸರ್. ಹೌದಾ? ಸರ್ ಯೋ ತಮಾಷೆ ಮಾಡ್ತಿಲ್ಲ ಕಣಯ್ಯ, ನಿಜವಾಗ್ಲು ಕೇಳ್ತಾ ಇದ್ದೀನಿ.
ಸರ್ ನಾನು ತಮಾಷೆ ಮಾಡ್ತಿಲ್ಲ, ನೀವು ಬೇಕಾದ್ರೆ 50,000 ರೂಪಾಯಿ ನನ್ನ ಕೈ ಕೊಡಿ, ತಗೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಕಟ್ಬಿಟ್ಟು ಆಮೇಲೆ ನಿಮ್ ಹಿಂದೆನೆ ಬಂದ್ಬಿಡ್ತೀನಿ. ಯಾವ ಮಾರಣ ಹೋಮಕ್ ಬೇಕಾದ್ರೂ ಕರ್ಕೊಂಡು ಹೋಗಿ ಸರ್. ಸರಿ ಬಾ ಸರ್. ನೀವು ತಮಾಷೆ ಮಾಡ್ತಿಲ್ಲ ತಾನೆ? ಎಂತ ಮಾತಾಡ್ತೀಯ, 50,000 ರೂಪಾಯಿ ಕೊಡೋ ಜವಾಬ್ದಾರಿ ನಂದು, ನನ್ನ ಪ್ರಾಣ ಕೊಡೋ ಕೆಲಸ ನಂದು. ಬಾ. ಏನಮ್ಮ ಆಪರೇಷನ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಹಣ ತರ್ತೀನಿ ಅಂತ ಹೋದ್ ನಿನ್ ಮಗ, ಇನ್ನೂ ಬರ್ಲೇ ಇಲ್ವಲ್ಲಮ್ಮ? ಇದು ಬಂದ್ಬಿಟ್ನಲ್ಲ. ನಮಸ್ಕಾರ ಡಾಕ್ಟ್ರೆ, ನಮಸ್ಕಾರ ಡಾಕ್ಟ್ರೆ. ತಗೊಳ್ಳಿ, ಪೂರ್ತಿ 50,000 ರೂಪಾಯಿ ಇದೆ, ತಗೊಳ್ಳಿ. ನಮ್ಮಮ್ಮನ್ನ ಗುಣಪಡಿಸ್ಬಿಡಿ ಡಾಕ್ಟ್ರೆ. ಹಣ ನನ್ನ ಕೈಗೆ ಬಂತು ಅಂದ್ಮೇಲೆ ನೀವು ನಿಮ್ಮ ತಾಯಿ ಯೋಚನೆ ಬಿಟ್ಬಿಡಿ. ಅಂದ್ರೆ? ಅಂದ್ರೆ ಅವ್ರಿಗೆ ವಾಸಿ ಆಯ್ತು ಅಂತಲೇ. ನೋಡಿ, ಇಡೀ ಕರ್ನಾಟಕಕ್ಕೆ ನಂಬರ್ 1 ಹಾರ್ಟ್ ಸ್ಪೆಷಲಿಸ್ಟ್ ಅಂದ್ರೆ ನಾನೇ, ನೀವು ಧೈರ್ಯವಾಗಿರಿ. ನಂಬರ್ 1 ಡಾಕ್ಟ್ರೆ, ನಮ್ಮಮ್ಮ. ನಾಳೆನೇ ಆಪರೇಷನ್? ನಾಳೆನೆ ಆಪರೇಷನ್ ಅಮ್ಮ, ನಿನ್ಗೆ ನಾಳೆನೆ ಆಪರೇಷನ್. ನೀನ್ ಸರಿ ಹೋಗ್ತೀಯಾ? ಎತ್ಕೋ ಕುತ್ಕೋ ಕುತ್ಕೋ ಕುತ್ಕೋ. ಇಷ್ಟೊಂದ್ ಹಣ ಎಲ್ಲಿಂದ ತಂದ್ಯಪ್ಪ? ಅಮ್ಮ, ನಿನ್ ಪ್ರಾಣಕ್ಕಿಂತ ಹೆಚ್ಚು ನನ್ಗೇನಾದ್ರೂ ಇದೆಯಾ? ನೋಡು, ಮೊದ್ಲು ನಿನ್ ಆಪರೇಷನ್ ಆಗ್ಲಿ, ನೀನ್ ಚೆನ್ನಾಗಾಗ್ಬಿಡು, ಆಮೇಲೆ ಎಲ್ಲ ವಿಷಯ ನಾನು ಹೇಳ್ತೀನಿ. ರಾಜಣ್ಣ, ರಾಜಣ್ಣ, ಊರಲ್ಲಿ ಯಾರು ಕೇಳಿದ್ರು 50,000 ರೂಪಾಯಿ ಸಿಗ್ಲೇ ಇಲ್ಲ. ಕೊನೆಗೆ ಊರೆಲ್ಲಾ ಗುಡಿಸಿ ಗುಪ್ಪೆ ಹಾಕಿದ್ದಕ್ಕೆ 10,000 ರೂಪಾಯಿ ಮೇಲೆ ಉಠ್ಲೇ ಇಲ್ಲ. ಅಯ್ಯೋ ಪಾಪ, ನಮ್ಮ ಹಳ್ಳಿ ಜನರ ಹತ್ರ ಅಷ್ಟೊಂದನ್ನ ಎಲ್ಲೋ ಇರುತ್ತೆ, ಅದನ್ನ ಹಾಗೆ ಇಟ್ಟರು ವಾಪಸ್ ಕೊಟ್ಬಿಡೋಣ. ಯಾರು ನಮ್ಮನ್ನ ಕೈ ಬಿಟ್ರು? ದೇವ್ರು ನಮ್ಮನ್ನ ಕೈ ಬಿಡಲ್ಲಮ್ಮ. ದಿಟ್ಟ ಹೇಳ್ದೆ. ದಿಟ್ಟ ಕಣು, ನಿನ್ ಒಳ್ಳೆ ಗುಣಕ್ಕೆ ಅದ್ ಯಾವ್ರು ಯಾವತ್ತೂ ನಿನ್ ಕೈ ಬಿಡಕ್ಕಿಲ್ಲ ಕಣು. ಫ್ರೆಂಡ್ಸ್, ನಾನು ಹೇಳಿದ್ದಲ್ಲ, ನನ್ನ ಪಾಲಿನ ಭಗವಂತ ಅಂತ. ಇವರೇ ಹಾಯ್. ಇವರ ತಂದೆಯವರ ಹೆಸರು ಪರಮಾತ್ಮ ಅಂತ. ಇವರ ತಂದೆಗೆ ವ್ಯಾಪಾರದಲ್ಲಿ ABCD ಹೇಳ್ಕೊಟ್ಟಿದ್ದೆ ನಮ್ಮ ತಂದೆಯವರು. ಇವ್ರ ತಂದೆಯವರು ವ್ಯಾಪಾರದಲ್ಲಿ 1,00,000 ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಕಾರಣನೇ ನಮ್ಮ ತಂದೆಯವರು. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅಂತಾನೆ ಇವರು ಅಮೆರಿಕಾದಿಂದ 3 ವಿಮಾನದಲ್ಲಿ ಪ್ರಯಾಣ ಮಾಡಿ ಕರ್ನಾಟಕದಲ್ಲಿ ಲ್ಯಾಂಡ್ ಆಗ್ತಾ ಇದ್ದಾರೆ. 3 ವಿಮಾನದಲ್ಲ? ಮೊದಲನೇ ವಿಮಾನದಲ್ಲಿ ನನ್ನ ಬಾಡಿ ಬಂತು, ಎರಡನೇ ವಿಮಾನದಲ್ಲಿ ನನ್ನ ಸರ್ವೆಂಟ್ಸ್ ಬಂದ್ರು, ಮೂರನೇ ವಿಮಾನದಲ್ಲಿ ನನ್ನ ಲಗೇಜ್ ಬಂತು. ನಾನು ಇಲ್ಲಿಗೆ ಬಂದಿರೋದು ಬರೀ ಅವ್ರಿಗೆ ಸಹಾಯ ಮಾಡ್ಬೇಕಂತಲ್ಲ, ಸಿಕ್ಕಾಗಿರೋ ಇವ್ರ ಫ್ಯಾಕ್ಟ್ರಿ ನನ್ಗೆ ಲಕ್ ಕೊಡುತ್ತೆ ಅನ್ನೋ ನಂಬಿಕೆಯಿಂದ ಅದನ್ನ ಕೊಂಡ್ಕೊಳ್ಳೋಣ ಅಂತ ಬಂದೆ. ಅವ್ರ ಫ್ಯಾಕ್ಟ್ರಿ ನೀವು ಕೊಂಡ್ಕೊಂಡ್ರೆ ನಮ್ ಸಾಲ ಕೊಡೋದ್ರ ಸ್ವಾಮಿ? ವೆಲ್ ಮಿಸ್ಟರ್, ನಾನು ಪರ್ಚೇಸ್ ಮಾಡಿರೋದು ಅಂದ್ರೆ ನಾನು ಕೊಂಡ್ಕೊಂಡಿರೋದು ಇವ್ರ ಫ್ಯಾಕ್ಟ್ರಿ ಮಾತ್ರ ಅಲ್ಲ, ಇವರು ನಿಮ್ಮ ಹತ್ರ ಮಾಡಿರೋ ಸಾಲನು ಸೇರಿಸಿ ಕೊಂಡ್ಕೊಂಡಿದ್ದೀನಿ, ಅದನ್ನ ತೀರಿಸೋ ಜವಾಬ್ದಾರಿ ನಂದು. ವೆಲ್ ಮಿಸ್ಟರ್ ರಾಘವಯ್ಯ, ನಮ್ಮ ಡ್ಯಾಡಿ ಅಪ್ಪ ಅಪ್ಪ ಡ್ಯಾಡಿ ಅದು ಯಾವಾಗ್ಲೂ ತುಂಬಾ ನಿನ್ನ ಬಗ್ಗೆ ನನ್ನ ಹತ್ರ ಡಿಸ್ಕಸ್ ಮಾಡೋದು. ನನಗೆ ಇಂಡಿಯಾ ಬರೋಕ್ ಟೈಮ್ ಸಿಕ್ಕಿಲ್ಲ, ಆದ್ರೆ ಈಗ ಸಿಕ್ತು ಬಂದಿದ್ದೀನಿ. ವೆಲ್ ಯು ಡೂ ಒನ್ ಥಿಂಗ್, ಇವ್ರಿಗೆ ಕೊಡಬೇಕಾದ ಸಾಲಕ್ಕೆ ಬ್ಯಾಡಿ ಚಕ್ರ ಬ್ಯಾಡಿ ಎಲ್ಲ ಸೇರಿಸಿ ಇವರು ಚಡ್ಡಿ ಜೆ ಭಾರಿಯೋ ಲೆವೆಲ್ ಗೆ ತುಂಬಿಸಿ ಕೋಚು ಬಿಡಿ. ಅಯ್ಯೋ 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 ಭಗವಂತ, ನೀನ್ ಮನುಷ್ಯ ಅಲ್ಲಪ್ಪ, ನನ್ನ ಪಾಲಿನ ದೇವರು. ಈಗಲಾದ್ರೂ ಸಮಾಧಾನ ಆಯ್ತಾ? ಆಯ್ತು ಸರ್. ರಾಘವೇಂದ್ರೆ, ಭಗವಂತ ನಮಗೆ ಬಿಸ್ನೆಸ್ ಏನು ಅಂತ ಹೇಳೇ ಇಲ್ಲ. ಅವ್ರು ಮಾಡ್ತಾ ಇರೋ ಬಿಸ್ನೆಸ್ ಏನು, ಒಂದ ಎರಡ ಅದೇನು ಅಂತ ಅವ್ರ ಬಾಯಿಂದಲೇ ಕೇಳಿ ತಿಳ್ಕೊಳ್ರಿ. ಅಮೆರಿಕದಲ್ಲಿ ಆಟೋಮೊಬೈಲ್ ಫ್ಯಾಕ್ಟ್ರಿ ಇದೆ, ಇಂಗ್ಲೆಂಡ್ ಅಲ್ಲಿ ಎಲೆಕ್ಟ್ರಾನಿಕ್ ಕಂಪನಿ ಇದೆ, ರಷ್ಯಾದಲ್ಲಿ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದೆ, ದುಬೈ ಅಲ್ಲಿ ಆಯಿಲ್ ವೆಲ್ ಅಂದ್ರೆ ಎಣ್ಣೆ ಬಾವಿ ಇದೆ. ಎಣ್ಣೆ ಅಂದ್ರೆ ಇದಲ್ಲ, ಇಂಧನ, ಪೆಟ್ರೋಲ್ ಬಾವಿ ಇಂಧನ. ಅಲ್ಲ ಸರ್, ನೀವು ಬರೀ ಫಾರಿನ್ ವಿಷಯನ ಹೇಳ್ತಿದ್ರೆ ಹೊರತು ಭಾರತ ದೇಶದಲ್ಲಿ ಯಾವ ವ್ಯವಹಾರನೂ ಮಾಡಲ್ವಾ? ನೀವು ಮಾರುತಿ ಕಾರ್ ನೋಡಿದ್ದೀರಾ? ನೋಡಿದ್ವಿ. ಮಾರುತಿ ಕಾರ್ ಇವರು ಅದನ್ನ ಸರಿಯಾಗಿ ನೋಡ್ಕೊಳ್ಳಂತ ಅಡ್ಮಿನಿಸ್ಟ್ರೇಟಿವ್ ಇರ್ಲಿಲ್ಲ, ಸೆಕ್ರೆಟರಿ ಸಿಕ್ಲಿಲ್ಲ ಅಂತ ಅದನ್ನ ಅವ್ರಿಗೆ ಡೊನೇಟ್ ಮಾಡಿಬಿಟ್ಟೆ. ಮತ್ತೆ ಇಂಡಿಯಾಕ್ ಬಂದು ಇವರು ಸಿಖ್ ಫ್ಯಾಕ್ಟ್ರಿ ತಗೋತಾ ಇದೀರಲ್ಲ. ವಾಚ್ ಯು ಡು ಎಷ್ಟೇ ಫಾರಿನ್ ಕಂಟ್ರೀಸ್ ಅಲ್ಲಿ ಇದ್ರು ನಾನ್ ಹುಟ್ಟಿದ ಭಾರತ ದೇಶನ ನನ್ನಿಂದ ಮರೆಯಕ್ಕಾಗಲ್ಲ. ನಮ್ಮ ದೇಶದ ಮಣ್ಣಿನ ವಾಸನೆ ನನ್ನನ್ನ ಮ್ಯಾಗ್ನೆಟ್ ತರ ಎಳ್ಕೊಂಡ್ಬಂದು ಇಲ್ಲಿ ನಿಲ್ಲಿಸ್ಬಿಡ್ತು. ಈಗ ನಮ್ಮ ದೇಶದಲ್ಲೂ ಏನೇನೋ ಯೋಜನೆಗಳು ಹಾಕೊಂಡಿದ್ದೀನಿ. ಆ ಯೋಜನೆಗಳಿಗೆ ನಮ್ಮನ್ನು ಸೇರಿಸ್ಕೊತಿದ್ರ ತಾನೆ?
ಓಕೆ ಓಕೆ, ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು. ಬನ್ನರಘಟ್ಟದಲ್ಲಿ ಬಸ್ ಫ್ಯಾಕ್ಟರಿ, ಹೆಸರುಘಟ್ಟದಲ್ಲಿ ಹೆಲಿಕಾಪ್ಟರ್ ಫ್ಯಾಕ್ಟರಿ, ರಾಮನಗರದಲ್ಲಿ ರೈಲು ಫ್ಯಾಕ್ಟರಿ, ಅಂಡ್ ಗಾಂಧಿನಗರಲ್ಲಿ ರೀಲ್ ಫ್ಯಾಕ್ಟರಿ. ರೀಲ್ ಫ್ಯಾಕ್ಟರಿ? ಹಾ, ಎಸ್ ಎಸ್ ಸಿನಿಮಾ ಮಾಡಕ್ಕೆ ರೀಲ್ ಬಿಡ್ಬೇಕಲ್ಲ, ಆ ರೀಲ್ ಫ್ಯಾಕ್ಟರಿ ಈಗ ಮಾಡ್ತೀನಿ. ವಾಸುದೇವರಾವ್, ಕನಕಪುರದಿಂದ ಕೊಳ್ಳೇಗಾಲಕ್ಕೆ ಎರಡು ಡೊಕೋಟಾ ಬಸ್ ಬಿಟ್ಟಿರೋನು ನಾನೇ ದೊಡ್ಡ ಸಾಹುಕಾರ ಅಂತ ಮೀಸೆ ಮೇಲೆ ಕೈ ಹಾಕೊಂಡು ಮೆರಿತಾನೆ ರೀ. ಅವನಲ್ಲ ರೀ ಸಾಹುಕಾರ, ಸಾಹುಕಾರ ಅಂದ್ರೆ ಇವರು ರೀ ಸಾಹುಕಾರ. ನಾನು ಹೇಳ್ದಾಗೆ ಈ ಕ್ಷಣದಿಂದ ನಾನು ನಿಮಗ್ ಕೊಡ್ಬೇಕಾಗಿರೋ ಸಾಲನ ಇವರು ನಿಮಗ್ ಕೊಡ್ತಾರೆ, ಸರಿತಾನೆ? ಇನ್ಮೇಲಿಂದ ಸಾಲದ ಪತ್ರದ ಬದಲಾವಣೆ ಏನಿದ್ರು ನೀವ್ ಇವ್ರ ಹತ್ರ ಬಗೆಹರಿಸ್ಕೊಳ್ಳಿ. ಸಿಗ್ನೇಚರ್ ಅಂದ್ರೆ ಸೈನ್ ಬೇಕಾದ್ರೆ ನಾನು ಸ್ಟೈಲ್ ಆಗಿ ಮಾಡ್ತೀನಿ. ಓಕೆ ಯೋ ಡ್ಯಾಡಿ, ಇಂಗ್ಲಿಷ್ ಆಕ್ಟಿಂಗ್ ಮಾಡಿ ಮಾಡಿ ನನ್ ಗಂಟ್ಲೆಲ್ಲ ಒಣಗೋಗಿದೆ. ಒಂದ್ ಸೋಡಾ ಪ್ಲೀಸ್. ನೀನ್ ಪತ್ರಿಕ್ ಸೈನ್ ಹಾಕಿದ ಮಾರನೇ ದಿವಸನೇ ಸಾಯ್ಬೇಕು ಗೊತ್ತಾ? ಗೊತ್ತು. ನೀನ್ ಸರಿಯಾದ ಸಮಯಕ್ಕೆ ಸಹಾಯ ಮಾಡಿ ನನ್ನ ತಾಯಿ ಪ್ರಾಣನ ಉಳಿಸಿದ್ಯಾ, ಅದಕ್ಕೋಸ್ಕರ ನನ್ನ ಸಾವನ್ನ ಸಂತೋಷವಾಗಿ ಸ್ವೀಕರಿಸ್ತೀನಿ. ನಾನು ಮಾತು ತಪ್ಪದ ಮಗ. ನನ್ನ ಮಗಳು ಬರ್ತಾ ಇದ್ದಾಳೆ, ನಾನೆಲ್ಲ ನಿನಗೆ ಮೊದಲೇ ಹೇಳಿದ ಪ್ರಕಾರ ನೀನ್ ನಡ್ಕೋಬೇಕು ಗೊತ್ತಾಯ್ತಾ? ಕೈ ತೆಗಿ. ನಿನ್ನ ಮಗಳು ನನಗೆ ತಂಗಿ. ಬರೋದಕ್ಕೆ ಹೇಳಿ ಕಳ್ಸಿದ್ರಂತೆ. ಇವನ್ ಯಾರು ನೋಡು? ಹಾಯ್. ಯಾರು ಗೊತ್ತಾಗ್ಲಿಲ್ವಲ್ಲ? ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ವಾ? ಹೇಗ್ ಗೊತ್ತಾಗುತ್ತೆ ಜಾಜಿ? ಡ್ಯಾಡಿ, ಇವನು ನಿನ್ ಗಂಡ. ನನಗೆ ಅಣ್ಣನ ಮಗ. ಚಿಕ್ಕ ವಯಸ್ಸಿಗೆ ಬಾಂಬೆ ಕೊಡೋಗ್ಬಿಟ್ಟಿದ್ದ, ಈಗ ದೊಡ್ಡ ಮನುಷ್ಯ ಆಗಿ ಬಂದ್ಬಿಟ್ಟಿದ್ದಾನೆ. ಆಲ್ರೆಡಿ ಒಂದ್ ಇಂಚ್. ಇವನು ನನ್ನ ತಂಗಿ ಮಗ ಅಮರ್. ಈ ಅಮರ್ಗೆ ನನ್ನ ಮಗಳು ವಸಂತನ್ನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಾನು ಆಗ್ಲೇ ಫಿಕ್ಸ್ ಮಾಡ್ಬಿಟ್ಟಿದ್ದೆ. ವೆರಿ ಗುಡ್, ವೆರಿ ಗುಡ್. ಈಗ ನಿಮ್ಗೆ ಇನ್ನೇನು, ನಿಮ್ಮೆಲ್ಲ ಕಷ್ಟಗಳು ತೀರೋಯ್ತಲ್ಲ. ನಾನು ಅಷ್ಟೇ, ಇವರಿಬ್ರು ಮದ್ವೆ ಮುಗಿಯೋವರೆಗೂ ನಾನಿಲ್ಲೇ ಇದ್ದು ಮದ್ವೆ ಆದ್ಮೇಲೆ ಗೋಯಿಂಗ್. ನೋಡೋ, ನಾನು ಅಲ್ಲಿವರೆಗೂ ಕಾಯಕ್ಕಾಗಲ್ಲ. ಕೆಲಸ ಆಗಿದ ತಕ್ಷಣ ಶಿವ ಅಂತ ಹೋಗ್ತಿರ್ಬೇಕು. ಎಲ್ಲಿ ಹೋಗ್ಬೇಕು ಡ್ಯಾಡಿ? ಅದೇ ರೈಲ್ವೆ ಟ್ರ್ಯಾಕ್. ನನ್ನ ಹಂಗಲ್ಲಮ್ಮ, ನಾನು ಏರೋಪ್ಲೇನ್ ಅಲ್ಲಿ ಹೋಗುತ್ತೀನಿ, ಇವರು ಟ್ರೈನ್ ಅಲ್ಲಿ ಹೋಗ್ತೀನಿ ಅಂತಾರೆ. ಎಲ್ಲಿಗೆ? ಬಾಂಬೆಗೆ. ಅಯ್ಯೋ, ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ ಅಮ್ಮ. ನೋಡು ಮಿಸ್ಟರ್, ಒಂದ್ ಮಿನಿಟ್ ಕೀಪ್ ಕ್ವೈಟ್. ನಾನು ನನ್ನ ತಂಗಿ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಸಬ ತಂಗಿ, ನಿನ್ನ ನೋಡಕ್ಕೋಸ್ಕರ ಇಷ್ಟು ವರ್ಷಗಳಾದ್ಮೇಲೆ ನಾನು ಇಲ್ಲಿಗೆ ಬಂದಿದ್ದೀನಿ. ನಿನ್ನ ಮದುವೆಗೆ ಅಣ್ಣನಾದ ನಾನು ಇರ್ಬೇಕು ತಾನೆ? ಇರ್ಬೇಕು ತಾನೆ? ಇರ್ಬೇಕು ತಾನೆ? ಇರ್ಬೇಕು ತಾನೆ? ಇರ್ಲೇಬೇಕು, ಇರ್ಲೇಬೇಕು, ಇರ್ಲೇಬೇಕು ಡ್ಯಾಡಿ. ಓಲ್ಡ್ ಮ್ಯಾನ್ ಇರ್ಬೇಕು ಡ್ಯಾಡಿ. ಅಯ್ಯೋ ಡ್ಯಾಡಿ, ನಮ್ಮ ಮದುವೆ ಆಗೋವರೆಗೂ ಅಣ್ಣ ನಮ್ ಜೊತೆಲಿ ಇರ್ಲಿ. ಡ್ಯಾಡಿ ಎಸ್ ಅನ್ನಿ. ದೇವಿ, ನಿನ್ನ ನಂಬಿರೋ ನನ್ನ, ಖಂಡಿತ ನೀನು ಕೈ ಬಿಡಲ್ಲ ಅನ್ನ ನಂಬಿಕೆ ನನಗಿದೆ. ಕಳ್ತನ ಮಾಡ್ಕೊಂಡು ಬದುಕ್ತಿದ್ದ ನನ್ನ ಆ ರಾಜನ ಕೈಯಿಂದ ಒಳ್ಳೆ ದಾರಿಲಿ ಬದುಕೋ ಹಂಗ ಮಾಡಿ. ಆ ರಾಜ ಹತ್ತಾರು ಜನರ ಮುಂದೆ ನನ್ನ ಕಟ್ಕೊಂಡಿದ್ದೀನಿ ಅಂತ ಹೇಳ್ದ. ಅವನ ಮಾತನೇ ನಿಜ ಅಂತ ನಂಬಿ ತಾಳಿನೂ ಮಾಡಿಸ್ಕೊಂಡು ಹಗಲು ರಾತ್ರಿ ಅವನನ್ನೇ ನೆನೆಸ್ಕೊಂಡು ಕಾಲ ಕಳೀತಾ ಇದ್ದೀನಿ. ಇಲ್ಲಿ ನೋಡು, ಯಾವ ಟೈಮಲ್ಲಿ ನನ್ನ ರಾಜನಿಗೆ ತಾಳಿ ಕಟ್ಟೋ ಮೂಡ್ ಬರುತ್ತೋ ಅಂತ ಈ ತಾಳಿನ ರೆಡಿಯಾಗಿ ಮಾಡಿಸಿಟ್ಕೊಂಡಿದ್ದೀನಿ. ದೇವಿ, ನನ್ನ ರಾಜನಿಗೆ ಬೇಗ ಮೂಡ್ ಬರೋ ಹಾಗೆ ಮಾಡು. ನನ್ನ ಕುತ್ತಿಗೆ ಅವನ ಕೈಯಿಂದನೇ ತಾಳಿ ಕಟ್ಟ ಹಾಗೆ ಮಾಡಿಸು. ಅಮ್ಮ ರಾಣಿ, ಏನ್ ನಿನ್ನ ಭಜನೆ ದೇವ್ರ ಮುಂದೆ ಬಹಳ ಜೋರಾಗಿದೆಯಲ್ಲ. ಇದು ದೇವಸ್ಥಾನ, ಟೆಂಟ್ ಸಿನಿಮಾ ಅಲ್ಲ. ಕಂಬಿ ಒಳಗ್ ನುಗ್ಗಕ್ಕೆ. ಹಾ ನೋಡು, ಪ್ರಸಾದ ರೆಡಿ ಮಾಡ್ತಿದ್ದಾರೆ, ಈಗ ಪ್ರಸಾದ ತಂದು ಕೊಡ್ತಾರೆ. ನೀನ್ ಕಣ್ಣು ಮುಚ್ಕೊಂಡು ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊ. ಕಣ್ ಮುಚ್ಚು, ಕಣ್ ಮುಚ್ಚು, ಕಣ್ ಮುಚ್ಚು. ಹಾ ಬನ್ನಿ ಸ್ವಾಮಿಗಳೇ, ಬನ್ನಿ ಕಣ್ ಮುಚ್ಚು. ಓಂ ಶತಮಾನಂ ಭವತು ಶತಾಯುಕ್ತತೆ ಆಯುರಾರೋಗ್ಯ ಪ್ರಾಪ್ತಿರಸ್ತು. ಆ ಯಮನ್ ಕೊಡಿ ಅಮ್ಮ. ಅಮ್ಮ ಪ್ರಸಾದ ತಗೊಳ್ಳಿ ಶೀಘ್ರಮೇ. ಒಣಗೋಯ್ತು. ಐ ಎಳ್ನೀರ್, ವೆರಿ ಗುಡ್. ಒಳ್ಳೆ ಸೈಜ್ ಎಳ್ನೀರ್ ಇದೆ, ಕತ್ತಿ ಇದೆ, ಗಾಡಿ ಇದೆ. ಇದನ್ನ ಮಾರೋ ಬಾಡಿನೇ ಕಾಣ್ತಿಲ್ವಲ್ಲ ಎಳ್ನೀರ್. ನಿನ್ನ ಏನು ಅನ್ಕೊಂಡಿದ್ದೆ ಈ ರೀತಿ ಡಬಲ್ ಮೀನಿಂಗ್ ಡೈಲಾಗ್ ಅಲ್ಲ ನನ್ನ ಹತ್ರ ಬಿಡ್ಬೇಡ. ಯಾಕ್ ರಾಜ, ನೀನು ಸೆನ್ಸಾರ್ ನೋಡ್ತಾರ ಆಗ್ಬಿಟ್ಟೆ. ಅಂದ್ರೆ
ಈ ಎಳ್ನೀರು ನಂದೇ. ಒಂದು ಕೊಡ್ಲ ಎರಡು ಕೊಡ್ಲ? ಅಂದ್ರೆ ಈಗ ನೀನು ಎಳ್ನೀರು ವ್ಯಾಪಾರನ ಶುರು ಹಚ್ಕೊಂಡಿದ್ಯಾ? ಹೌದು ರಾಜ. ನೀನ್ ಕೊಟ್ಟ ದುಡ್ಡಲ್ಲಿ ನನ್ನ ತಂಗಿನ ಸ್ಕೂಲ್ಗೆ ಸೇರಿಸಿ, ಮಿಕ್ಕ ದುಡ್ಡಲ್ಲಿ ಈ ವ್ಯಾಪಾರ ಶುರು ಮಾಡಿದೆ. ಯಮ್ಮ, ಈ ಎಳ್ನೀರು ವ್ಯಾಪಾರ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಎಲ್ಲಾ ಜನಗಳು ಒಂದೇ ರೀತಿ ಇರ್ತಾರೆ ಅಂತ ಅನ್ಕೋಬಾರ್ದು. ರಾಜ, ನಿನ್ನನ್ನು ಹುಡುಕೋದಿಕ್ಕೆ ಬೀದಿ ಬೀದಿ ಅಲಿಬೇಕಲ್ಲ, ಅದಕ್ಕೆ ಈ ವ್ಯಾಪಾರ ಶುರು ಮಾಡಿದೆ. ಈಗ ನೀನ್ ಸಿಕ್ಬಿದ್ಯಲ್ಲ, ಇಷ್ಟೇ ಸಾಕು. ನನ್ನನ್ ಯಾಕಮ್ಮ ನೀನ್ ಹುಡುಕ್ಬೇಕು? ಕೈಯಲ್ಲಿ ಬೇರೆ ತಾಲಿ ಇಟ್ಕೊಂಡು ದೇವ್ರ ಹತ್ರ ಏನೇನೋ ಬೇಡ್ಕೋತಿದ್ಯಾ? ವೈ ಕಾಣಿ ಕೇಳಿ, ಹತ್ತು ಜನರ ಮುಂದೆ ನನ್ನ ಕಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಸಾಕಾ? ನನ್ನ ಕುತ್ತಿಗೆಗೆ ಒಂದು ತಾಳಿ ಬೇಡ್ವಾ? ಯೋ ನಿಂತ್ಕೊಳ್ಳಿ, ತೆಗಿಯ ಕೈನ. ಈ ತಾಳಿ ಉತ್ತರ ಹೇಳಿ ಆಮೇಲೆ ಹೋಗಿ. ಇಲ್ದೆ ಹೋದ್ರೆ? ಇಲ್ಲ ಅಂದ್ರೆ ಮಾಡ್ತೀಯ? ಇಲ್ಲ, ಪಬ್ಲಿಕ್ ರೋಡ್ ಅಲ್ಲಿ ಸುಯಿಸೈಡ್ ಅಟೆಂಪ್ಟ್, ಆಮೇಲೆ ಇದು ನನ್ನ ತಲೆ ಮೇಲೆ ಬರುತ್ತೆ. ಎಲ್ಲೇ ಆ ತಾಳಿ? ಆಹಾ, ಒಳ್ಳೆ ಪೀಸ್ ಆಫ್ ತಾಳಿ. ರಾಣಿ, ನೀನೊಂದು ಕೆಲಸ ಮಾಡು, ಈ ತಾಳಿಗೆ ಡೈಲಿ ಪಾಲಿಶ್ ಹಾಕಿ ನಿನ್ ಶೋಕೇಸ್ ಅಲ್ಲಿ ಫಿಟ್ಟಿಂಗ್ ಮಾಡಿ ಇಟ್ಟಿರು. ನಾನು ಪುರೋಹಿತ್ರ ಹತ್ರ ಹೋಗಿ ಒಳ್ಳೆ ದಿನ ಒಳ್ಳೆ ಮುಹೂರ್ತ ಒಳ್ಳೆ ಟೈಮ್ ನೋಡ್ಕೊಂಡ್ ಬರ್ತೀನಿ. ಆಮೇಲೆ ಎಲ್ಲ ಅಬ್ಬಾ, ಇವತ್ತು ಓಕೆ. ನಾನಮ್ಮ ನಿಮ್ಮ ಅಣ್ಣ ರಾಜ. ಹೌದು, ಇದೇನಣ್ಣ ನೀನಿಲ್ಲಿ? ಅದೇ ಈ ಹೋಟೆಲ್ ಕೊಂಡ್ಕೊಳ್ಳೋಣ ಅಂತ ಬಂದೆ. ನೀನ್ ಪರ್ಚೇಸ್ ಮಾಡ್ತೀಯಾ? ಹೌದು. ಅದಿರ್ಲಿ, ನೀನೇನಿಲ್ಲಿ ವಾಚ್ಮನ್ ಕೆಲ್ಸನ? ಅಮ್ಮ ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು, ಹತ್ತುವರೆ ಆಯ್ತು, ಇನ್ನೂ ಬಂದಿಲ್ಲ. ನನ್ನ ತಂಗಿನ ಇಂಥ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅರ್ಧ ಗಂಟೆ ಅಂತ ಕಾಯ್ತಿದ್ದಾನ? ಬರ್ಲಿ, ಅವನು ಸೊಂಟ ಮುರ್ದಾಕ್ಬಿಡ್ತೀನಿ. ಅಯ್ಯೋ, ಬಾ, ನಿನಗೋಸ್ಕರನೇ ನಾವಿಬ್ರು ಕಾಯ್ತಾ ಇರೋದು. ಏನಿನ್ ಸಮಾಚಾರ ಇಷ್ಟೊತ್ತಾಯ ಇವಳನ್ನ ಕಾಯಿಸೋದು? ಅದು ಯಾವುದು? ನಮ್ಮ ಮನೆ ಹುಡುಗನ್ ಹುಡುಗಿ ಬಂದಿತ್ತು, ನಮ್ಮ ತಂದೆ ಸ್ನೇಹಿತರ ಮಗಳಂತೆ. ತುಂಬಾ ಆಸ್ತಿವಂತರು, ಫ್ಯಾಕ್ಟ್ರಿ, ಕಾರು, ಬಂಗ್ಲೆ ಎಲ್ಲ ಇದೆಯಂತೆ. ಅಷ್ಟಕ್ಕೆ ಕರ್ಕೋಗ್ಬಿಟ್ಟ? ಇಲ್ಲ, ನಾನು ಮದುವೆ ಆಗೋದಾದ್ರೆ ಇವಳನೆ, ಇಲ್ಲ ಅಂದ್ರೆ ಜೀವನ ಪೂರ್ತಿ ಬ್ರಹ್ಮಚಾರಿಯಾಗೇ ಇದ್ಬಿಡ್ತೀನಿ. ನೀನು? ನಾನು ಅಷ್ಟೇ. ಯಾವುದು? ಸನ್ಯಾಸಿಯಾಗಿ. ಇಂಥ ಹೊತ್ತಿನಲ್ಲಿ ಯಾಕಮ್ಮ ಅಭಿಷೇಕನ ನಡೀತಿದ್ಯಾ? ನಾನೇನ್ ಸತ್ತೋದ್ನ? ನಾನ್ ಮುಂದೆ ನಿಂತು ನಿಮ್ಮಿಬ್ರು ಮದ್ವೆನ ಗ್ರ್ಯಾಂಡ್ ಗ್ರ್ಯಾಂಡ್ ಆಗಿ ನಡ್ಸ್ಕೊಡ್ತೀನಿ. ಬಾಯ್ ಕಡೆ ಬಾಯ್ ಬಾಯ್. ನಾನು ಏನೋ, ನೀನ್ ಕುತ್ಕೋಬೇಕಾ? ಹೌದಲ್ಲ ಹೌದಲ್ಲ, ನೀನ್ ಕುತ್ಕೋಬೇಕು, ಕುತ್ಕೋ. ಬಾಯ್.
ಗಂಟು ಮೂಟೆ ಎಲ್ಲ ರೆಡಿ ಮಾಡಿವ್ನಿ, ಇನ್ನು ರಜೆ ಬರ್ಲಿಲ್ವಾ? ಅಮ್ಮ ಬಂದಾಗ ಬಂದ. ಅಮ್ಮ ನೀನ್ ಚೆನ್ನಾಗಿದ್ಯಾ ತಾನೆ? ಹ್ಞೂ ಮಗ. ಎದೆ ನೋವೇನಿಲ್ಲ ತಾನೆ? ಏನಿಲ್ಲ ಕಣಪ್ಪ, ಹುಷಾರಾಗಿದ್ದೀನಿ ಕಣ್ಮಗ. ಡಾಕ್ಟರ್ ಏನಂದ್ರಮ್ಮ? ಇನ್ನೇನ್ ಹೇಳ್ತಾರೆ, ಅಮ್ಮನ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ರು. ನಡಿ ಬೇಗ ಊರ್ಗೊಂಡೋಗುವ. ನನಗೆ ಈ ಪಟ್ಟಂದೂಟ ತಿಂದು ತಿಂದು ನಾಲ್ಗೆಲ್ಲ ಎಕ್ಕಡ ಆದಂಗ ಆಗ್ಬಿಟ್ಟೈತೆ. ಮೊದಲು ಊರ್ಗೋಗಿ ಮುದ್ದೆನೂ ಉಪ್ಸಾರು ಉಣ್ಬೇಕು. ಹ್ಞೂ ಕಣ್ಮಗ, ಇವತ್ತೇ ಊರ್ಗೊಂಟೋಗವ. ನಮ್ಮ ಹಳ್ಳಿ ಜನರನ್ನೆಲ್ಲ ನೋಡ್ಬೇಕು ಅನ್ನಿಸ್ತಾ ಐತೆ. ಆಯ್ತಮ್ಮ, ನೀವು ಸಿದ್ಧನ್ ಜೊತೆ ಊರ್ಗೋಗಿ. ನೀನು? ನಾನ್ ಬರಕ್ಕಾಗಲ್ಲಮ್ಮ. ಯಾಕ್ಲ? ಅದೇಮ್ಮ, ಅದೇ ಈ 50,000 ರೂಪಾಯಿ ಇಸ್ಕೊಂಡ್ನಲ್ಲ ನಿಮ್ಮ ಆಪರೇಷನ್ಗೋಸ್ಕರ, ಆ ಯಜಮಾನ್ರು ನನ್ನ ಫಾರಿನ್ ಕಳಿಸ್ತಾರಂತೆ. ಫಾರಿನು? ಹಂಗಂದ್ರೆ ಏನು? ಅಂದ್ರೆ ನನ್ನ ಈ ದೇಶ ಬಿಟ್ಟೇ ಕಳಿಸ್ತಿದ್ದಾರೆ. ಹಂಗಾ? ಹಾ ಹೌದು, ಪಾಸ್ಪೋರ್ಟ್ ಎಲ್ಲ ರೆಡಿ, ನಾನು ಹೋಗಿ ಸೇರೋದೊಂದೇ ಬಾಕಿ. ಹಂಗಾದ್ರೆ ನಾನು ನಿನ್ ಮತ್ತೆ ನೋಡಕ್ ಆಗಕ್ಕಿಲ್ವಾ ಮಗನೇ? ಅಮ್ಮ ಇಲ್ಲ ಇಲ್ಲಮ್ಮ, ನನಗೂ ನಿನ್ನ ಬಿಟ್ಟು ಹೋಗಕ್ ಮನ್ಸಿಲ್ಲ. ಆದ್ರೆ ಏನ್ ಮಾಡ್ಲಿ, ನನ್ನ ತಾಯಿಗೋಸ್ಕರ ನಾನು ಕೊಟ್ಟ ಮಾತನ್ನ ಉಳಿಸ್ಕೋಬೇಕಲ್ಲ. ಅಮ್ಮ ನಿನ್ನ ಆಶೀರ್ವಾದ, ಆ ದೇವ್ರ ದಯ ಇದ್ರೆ ಖಂಡಿತವಾಗ್ಲೂ ಮತ್ತೆ ನಾನೇನ ನೋಡ್ತೀನಮ್ಮ. ತಾಯಿ, ನಿನಗೆ ನಿಂಗ್ ರಾಜ ಸಿಗ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನು ಇವತ್ತೇ ಕೊನೆ. ನೀನ್ ಕೊಡೋ ಊಟ ಬೇಡ, ಪಾಠ ಬೇಡ, ದಯವಿಟ್ಟು ನನ್ನ ಪಾಡಿಗೆ ನನ್ ಬಿಟ್ಬಿಡಮ್ಮ ತಾಯಿ ಚಾಮುಂಡೇಶ್ವರಿ. ಯೋ ಶಾಸ್ತ್ರಿ, ನನ್ ರಾಜ ಸಿಗಲ್ಲ ಅಂತ ನಿನಗೂ ಖಾತ್ರಿ ಆಗುತ್ತಾ? ಅಮ್ಮ ಅಡ್ರೆಸ್ ಗಿಲ್ದಿರೋ ಆ ನಿನ್ ರಾಜನ್ ಎಲ್ಲಿ ಅಂತ ಹುಡುಕ್ತಿಯಮ್ಮ. ಸುಮ್ನೆ ನಾನು ಹೇಳೋ ಒಂದ್ ಮಾತು ಕೇಳಮ್ಮ. ಅದೇನ್ ಹೇಳ್ ಶಾಸ್ತ್ರಿ? ನಮ್ಮ ರಾಯರ ಮಠದ ಪಕ್ಕದಲ್ಲಿ ಕಾಯಂಗಡಿ ಪಾಪಣ್ಣ ಅಂತ ಒಬ್ಬ ಒಳ್ಳೆ ಹುಡುಗ ಇದ್ದಾನೆ, ಬೇಕಾದ್ರೆ ಅವನಿಗೊಂದು ಮಾತು ಹೇಳ್ತೀನಿ, ಅವನನ್ನು ಮದುವೆ ಆಗು, ಒಂದು ಸೆಕೆಂಡ್ಗೆ ಎರಡು ಕಾಯಿನ ಫರ್ ಅಂತ ಸುಳ್ಳಾಗ್ತಾನೆ. ಮಚ್ಚಳ ಒಂದು ಕೊಟ್ರೆ ನಿನ್ನ ಬುರುಡೆ ಈ ಗಾಡಿಲಿ ಬಿದ್ದು ಒದ್ದಾಡ್ಬೇಕು. ಐಡಿಯಾ ಕೊಡಕ್ ಬರ್ತಾನ? ಐಡಿಯಾ ತಳ್ಳು. ಶಾಸ್ತ್ರಿ ಸ್ವಲ್ಪ ಗಾಡಿ ನೋಡ್ಕೋ. ಆಯ್ತಮ್ಮ. ಎಳ್ನೀರ್ ಎಳ್ನೀರ್ ನಂಗೊಂದ್ ಎಳ್ನೀರ್. ಇದೇನದು ಶಾಸ್ತ್ರಿಗಳು ಎಳ್ನೀರು ಒಂಥರ ಹೊಸ ಕಾಂಬಿನೇಷನ್ ಅಲ್ಲ ಸ್ವಾಮಿ? ದೇವಸ್ಥಾನದಲ್ಲಿ ದೇವರ ಸೇವೆ ಮಾಡೋದ್ ಬಿಟ್ಬಿಟ್ಟು ಇದೇನದು ಎಳ್ನೀರ್ ವ್ಯಾಪಾರ ಶುರು ಹಚ್ಕೊಂಡಿದ್ದೀರಾ? ಅರ್ಥ ಆಯ್ತು, ಕಾಣಿಕೆಗೆ ಕಾಸು ಹಾಕೋರು ಕಮ್ಮಿ ಆಗ್ಬಿಟ್ರು ಅಂತ ಹೇಳಿ ಈ ಹೊಸ ಆವೃತ್ತಿ. ಏನು ಮಾಡೋದು ಸ್ವಾಮಿ, ಜೀರ್ಣೋದ್ಧಾರಕ್ಕೆ ಅಂತ ದೇವಸ್ಥಾನದ ಬಾಗಿಲು ಮುಚ್ಚಿ ಮನೇಲಿ ಕೂತ್ಕೊಂಡು ಏನ್ ಮಾಡೋದು ಅಂತ ಈ ಮೊಬೈಲ್ ಮ್ಯಾರೇಜ್ ಸಿಸ್ಟಮ್ ತರ ಒಂದು ಕಾಂಟ್ರಾಕ್ಟ್ ಒಪ್ಕೊಂಡೆ. ಇಲ್ಲಿ ನೋಡಿ ಸ್ವಾಮಿ, ಪಂಚಾಂಗ ರೆಡಿ, ತಾಳಿ ರೆಡಿ, ರೆಡಿ ಹುಡುಗಿನೂ ರೆಡಿ ರೆಡಿ, ಆದ್ರೆ
ಗಂಡ ಸಿಕ್ಕಿಲ್ವೆ? ನೀವೇ ಮಾಡ್ಕೊಂಡ್ಬಿಡೋದು. ಗೊತ್ತು ಗೊತ್ತು, ಎಳ್ನೀರ್ ವಿಷಯನೇ ಮಾತಾಡಿರ್ತಾರೆ. ಇವಿಟ್ ಸ್ವಲ್ಪ ಎದ್ದೇಳ್ತೀರಾ? ಎದ್ದೇಳ್ರ ಎದ್ದೇಳ್ರ. ಹೋಲ್ಡಾನ್ ಹೋಲ್ಡಾನ್, ಸ್ವಲ್ಪ ನಿನ್ ಪರ್ದೆನ ಆ ಕಡೆ ಹೇಳ್ಕೊತೀಯ. ರಾಣಿ, ನಾನು ಆವತ್ತೇ ನಿನ್ಗೆ ಹೇಳಿಲ್ವಾ ಈ ಎಳ್ನೀರ್ ವ್ಯಾಪಾರ ನಿನಗೆ ಸೆಟ್ ಆಗಲ್ಲ ಅಂತ? ನನ್ನ ಮಾತು ನೀನ್ ಕೇಳ್ದ? ರಾಜ, ನೀ ಸಿಕ್ಬಿಟ್ಟಿಯಲ್ಲ, ಈಗ ಈ ವ್ಯಾಪಾರನ ಬಿಟ್ಟು ಬಿಡ್ತೀನಿ. ಓ, ಈ ಮೊಬೈಲ್ ಮ್ಯಾರೇಜ್ ಸಿಸ್ಟಮ್ ಎಲ್ಲ ನಿಂದೇನಾ? ಎಲ್ಲ ನಿಂಗೋಸ್ಕರ. ನೀನು ಹೋದವನ್ ಬರ್ಲೇ ಇಲ್ಲ, ಅದಕ್ಕೆ ನಾನೇ ರೆಡಿ ಮಾಡ್ಬಿಟ್ಟಿದೀನಿ. ಯಾವ ಶಾಸ್ತ್ರಿ ಬಾಯ ಇಲ್ಲಿ ಬಾಪ. ಅಮ್ಮ ಹೇಳಿರು, ನೀನ್ ಹುಡುಕ್ತಾರೋ ರಾಜ ಸಿಕ್ಕದ್ನೇನಮ್ಮ? ನಾನು ಹುಡುಕ್ತಿದ್ ರಾಜ ಇವರೇ. ಬೇಗ ಅಂದ್ರೇನಮ್ಮ, ಇವತ್ತು ಒಳ್ಳೆ ಮುಹೂರ್ತ, ಒಳ್ಳೆ ದಿನ, ಒಳ್ಳೆ ಗಳಿಗೆ. 5 ನಿಮಿಷ ಆ ಕಡೆ ಈ ಕಡೆ ಆಗೋಗಿಲ್ಲಮ್ಮ. ಅಮ್ಮ ನೀವು ಕಟ್ಟಿಸ್ಕೊಂಬಿಡಮ್ಮ. ಸ್ವಾಮಿ ನೀವು ಕಟ್ಬಿಡಿ. ಮಾಂಗಲ್ಯ ಅಂತಂತೂ ನಾನೇನಾ ನಾನೇನಾ ನೀನೇನಾ ತೊಡ ಇದರ ಆನೇನಾ ಆನಾನಾ ಆನೇನಾ. ಈ ಅಮ್ಮನ ಜೊತೆ ನಿನ್ನ ಮೊಬೈಲ್ ಕಾಂಟ್ರಾಕ್ಟ್ ಎಷ್ಟು? 1,000 ರೂಪಾಯಿ, ಒಂದು ಶರ್ಟು, ಒಂದು ಪಂಚೆ, ಒಂದು ಶಲ್ಯ. ಇವತ್ತಿನ ಈ ಮದುವೆ ಪ್ರೋಗ್ರಾಮ್ ನ ಪೋಸ್ಟ್ಪೋನ್ ಮಾಡ್ಬಿಟ್ಟು ನಾಳೆ ಫಿಕ್ಸ್ ಮಾಡ್ಬಿಡು. ಏನ್ರಿ ಅದು? ಏನು ಇಲ್ಲ. ಟೈಮ್ ವಾಚ್ ಇಲ್ಲ ನನ್ನ ಹತ್ರ. ವಾಚ್ ಇಲ್ಲ ನಿಮ್ ಹತ್ರ? ನನ್ನ ಹತ್ರ ವಾಚ್ ಇಲ್ಲ. ಅಂದ ಮೇಲೆ ಇದು ಯಮಗಂಡ ಕಾಲ. ಅಂದ ಮೇಲೆ ಮದುವೆ ಆಗೋ ಹಾಗಿಲ್ಲ. ನಾಳೆ ಇದೇ ವೇಳೆ ಇದೇ ಜಾಗದಲ್ಲಿ ಮದುವೆ ಆದ್ರೆ ಎಲ್ಲವೂ ಶುಭ. ಅಂದ ಮೇಲೆ ರಾಣಿ, ನಾಳೆ ಇದೇ ವೇಳೆ ಇದೇ ಟೈಮು ಇದೇ ಜಾಗದಲ್ಲಿ ನಾನು ಪಂಚೆ ಉಟ್ಕೊಂಡು ನೀಟಾಗಿ ಬಂದ್ಬಿಡ್ತೀನಿ. ನೀನು ಸೀರೆ ಉಟ್ಕೊಂಡ್ ಬಂದ್ಬಿಡು, ತಾಳಿಗೂ ಸ್ವಲ್ಪ ಪಾಲಿಶ್ ಹಾಕೊಂಡ್ ಬಂದ್ಬಿಡು. ತುಕಾರಾಮ್ ಬಂದೆ ಅಮ್ಮ. ಇದು ರೆಡಿ ಕೊಟ್ಟಿಗ. ಇಲ್ಲಿಂದ ಜಾಗ ಖಾಲಿ ಮಾಡ್ಲೇಬೇಕು. ಏನಪ್ಪ ವಸಂತ, ಕಾಪಿ ಗಿಪ್ಪಿ ಕೊಟ್ಟಿಯ? ಬೆಡ್ ಕಾಪಿ ಕೊಟ್ಟೆ. ಕುಡಿದ್ಲ? ಕುಡಿದ್ರು. ಕುಡಿದ್ಬಿಟ್ಟು ಮತ್ತೆ ಮಲ್ಕೊಂಡ್ಬಿಟ್ಲ? ಯಾಕೆ ಮಲ್ಕೊಂಡ್ಬಿಟ್ಲು? ವಸಂತ ವಸಂತ ವಸಂತೂ ಹೌದು. ನಿನ್ ಕೈಯಾಗ ತಾಳ ಹಾಕ್ತಾ ಇದೆ. ಏನಿಲ್ಲ, ನಿನ್ ಕಾಲೊಂಥರ ನಡುಗ್ತಾ ಇದೆ, ನಿನ್ ತಲೆನೂ ನಡುಗ್ತಾ ಇದೆ, ನಿನ್ ಬಾಡಿನೇ ಆಡ್ತಾ ಇದೆ. ಅಂದ ಮೇಲೆ ದಾಲ್ಮೆ ಕುಚ್ ಕಾಲ ಹೈ ಕಾಫಿ ಮೇ ಕುಚ್ ವಿಷಾಬಿ ಹೈ. ಹೇಳೋ ಏನಿಲ್ಲ ಅಡಿ ಮಗನೇ. ಏನಿಲ್ಲ, ಸುಳ್ಳು ಹೇಳ್ಬೇಡ. ಮಗನ್ನ ಅಪಾಯಿಂಟ್ ಮಾಡ್ಕೊಂಡಿದ್ ನೀನು, ಈ ಬೆಳಿಗ್ಗೆನೆ ಬೆಂಡೆತ್ತಾ ಇದೆಯಲ್ಲ, ಏನ್ ಸಮಾಚಾರ? ಇವನು ಮಾಡಿರೋ ಕೆಲಸ ನಿನ್ ಏನಾದ್ರೂ ಗೊತ್ತಾದ್ರೆ ಬೆಂಡೇನೆ ಎತ್ತದು, ಇವನ್ನ ಕೊಂದಾಕ್ತೀಯ. ಸಾಯಿಸ್ಬಿಡ್ತಿದ್ನ. ಏನಂತ ಮಾಡ್ದ ಹೇಳು. ನನ್ ತಂಗಿ ವಸಂತಳಿಗೆ ವಿಷ ಹಾಕಿ ಕೊಂದಾಗ್ಬಿಟ್ಟ. ನಿನ್ನ ವೇಟ್ ತಡಿಯಲ್ಲ, ನಿನ್ನ ವೇಟ್ ತಡಿಯಲ್ಲ. ಅಯ್ಯೋ ವಸಂತ, ನನ್ ಬಿಟ್ಟು ಹೊಟ್ಟೋಗ್ಬಿಟ್ಟೆ. ನನ್ ಬಿಟ್ಟು ಹೊಟ್ಟೋಗ್ಬಿಟ್ಟೆ. ಇವಳು ಇವಳು ಹೋಗಿಲ್ಲ, ಬಂದಿದ್ದಾಳೆ. ಅಣ್ಣ ತಂಗಿ ಸೇರ್ಕೊಂಡು ಹುಡುಗಾಟ ಆಡ್ತಾ ಇದ್ದೀರಾ? ಇದು ಹುಡುಗಾಟ ಅಲ್ಲ, ನಿಮ್ಮ ಬಾವ ಆಡಿರೋ ಮೋಸದಾಟ. ಮೋಸದಾಟ ಅಂದ್ರೆ? ಅಂದ್ರೆ ನಾನು ಇವಳಗೋಸ್ಕರ ಅಮರ್ನ ಕರ್ಕೊಂಡ್ ಬರೋಣ ಅಂತ ಹೋದ್ರೆ ನೀನಲ್ವೋ ಆ ರಾಘವಯ್ಯ ಮಾಡಿದ್ದು.
ನಾಲ್ಕು ಜನರೆದುರಿಗೆ ನಿಶ್ಚಿತಾರ್ಥದ ನಾಟಕ ಮಾಡಿ ಹಣ್ಣು ಕಾಯಿ ತಟ್ಟೆನ ಕೈ ಕೊಟ್ಬಿಟ್ಟು ವರದಕ್ಷಿಣೆ ಹಣಕ್ಕೆ ಕೈ ಬಿಡ್ಬಿಟ್ಟಲ್ಲಪ್ಪ. ವರದಕ್ಷಿಣೆ ಹಣ ಕೊಡ್ತೀನಿ ಅಂತ ಹೇಳೋರಲ್ಲ ಬುದ್ಧಿ, ಅವನು ಹೇಳ ಅವನು ಹೇಳ್ದ ಅಂತ ನಮ್ಕೊಂಡು ಕೂತಿರ್ತೀನಿ. ಏ ನಿಶ್ಚಿತಾರ್ಥಕ್ಕೆ ಕಾರ್ ಆಡಿಬಿಟ್ಟವನು, ಇನ್ನು ಮದುವೆ ವರದಕ್ಷಿಣೆಗೆ 10 ಲಕ್ಷ ಎಲ್ಲಿಂದ ತರ್ತಾನ? ಪ್ರಾಣ ಒತ್ತೆ ಇಟ್ಟಾದ್ರೂ ಕೊಡ್ತೀನಿ ಅಂತ ಹೇಳೋರಲ್ಲ ಬುದ್ಧಿ. ತುಕಾರಾಮ ಒಂದಿಷ್ಟು ವಿಷ ಕೊಟ್ಬಿಡು. ಅಯ್ಯೋ ಅಯ್ಯೋ ಬಿಡ್ತು ಅನಿ ಬುದ್ಧಿ, ನಿಮ್ಮ ಉಪ್ಪು ತಿಂದು ಬೆಳೆದು ನಿಮ್ಗೆ ವಿಷ ಹಾಕು ಅಂತಿದ್ದೀರಲ್ಲ. ಅಯ್ಯೋ ನನಗಲ್ವೋ ಭಕ್ರ ನನ್ನ ಮಗನೇ, ಆ ರಾಘವಯ್ಯನ ಮಗಳು ವಸಂತಂಗೆ. ರಾಘವಯ್ಯನ ಮಗಳು ವಸಂತಿಗೆ ವಿಷ ಹಾಕ್ಬೇಕಾ? ಇದು ಅದಕ್ಕೆ ನನ್ನ ಮಗ ಮನೆಗೆ ಬಂದು ಕೂಡ್ಲೇ ಏನ್ ತಾನೆ ಮಾಡ್ತಾನೆ ಅಂತ ಅಪಾಯಿಂಟ್ಮೆಂಟ್ ಕೊಟ್ಟು ಸ್ಪೈ ಕೆಲಸ ಮಾಡಿದೆ. ಮಾಡೇ ಬಿಟ್ನಲ್ಲ ರಾಜಾ, ನನಗ್ ಬರ್ತಾ ಇರೋ ಕೋಪಕ್ಕೆ ನನ್ ತಂಗಿ ಅರಿಷ್ಟ ಕುಂಕುಮ ತಾಳಿ ಕಿತ್ತೋದ್ರು ಕಿತ್ತಿಲ್ಲ, ನಮ್ ಬಾವನ್ನ ಮಚ್ಚಿ ತಗೊಂಡು ಕಟ್ಟ ಹಾಕ್ಬಿಡ್ತೀನಿ. ಜೈಲ್ಗೆ ಹೋಗ್ತೀಯಾ? ಇಲ್ಲ ಅಂದ್ರೆ ನನ್ ಮಗಳಿಗೆ ವಿಷ ಕೊಟ್ಟು ಸಾಯಿಸಕ್ ಮಾಡಿದ ಅಂತ ಅವನ್ನೇ ಜೈಲಿಗೆ ಕಳ್ಸ್ಬಿಡ್ತೀನಿ. ಮದುವೆ ನಿಂತೋಗುತ್ತೆ. ಅಯ್ಯೋ ಮದುವೆ ನಿಂತೋಗುತ್ತಲ್ಲಮ್ಮ. ಅಣ್ಣ ಈ ಮದುವೆ ನಿಂತು ಹೋದ್ರೆ ನಾನ್ ಬದುಕಿರಲ್ಲ. ಅಯ್ಯೋ ಎಂತ ಮಾತಾಡ್ತಿದ್ಯಮ್ಮ ನೀನು, ನಾನ್ ಬದುಕಿರುವಾಗ ನೀನ್ ಸಾಯೋದ? ರಾಜಾ ಕೊನೆದಾಗಿ ನನ್ನ ಏನ್ ಮಾಡುವಂತೀಯಪ್ಪ ನೀನು? ರಾಜಾ ಮೇಲೆ ನೋಡ್ತಿದ್ಯಾ? ಯೋಚನೆ ಮಾಡ್ತಾ ಇದ್ದೀನಿ. ಹಲೋ 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 ಸತ್ಯವನು ಯಾವ ನನ್ನ ಮಗನ ಇಲ್ವಲ್ಲ? ಹಲೋ 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 ಯಾವನವನು? ಯಾರು ನೋಡಿ ಲವ್ ಯೂನಿಫಾರ್ಮ್ ನೋಡಿದ್ರೆ ಗೊತ್ತಾಗಲ್ಲ ನಾ ಲವ್. ಸರಿ ಸರ್. ಇನ್ಸ್ಪೆಕ್ಟರ್ ಕಬೀರ್ ಲಾಲ್. ಸರಿ ಸರ್. ಅದ್ರಲ್ಲಿ ಯಾರಿಗೆ ಫೋನು? ನನ್ನ ಮಗನಿಗೆ ಮದುವೆ ಫಿಕ್ಸ್ ಆಗಿತ್ತು, ಬೀಗ್ರಿ ಫೋನ್ ಮಾಡ್ತಾ ಇದ್ದೆ. ಎತ್ತೋರೆ ಇಲ್ಲ? ಹಾ ಎತ್ತೋರೆ ಎಲ್ಲಿರ್ತಾರೆ? ಇವತ್ತು ಬೆಳಿಗ್ಗೆ ವಸಂತ ಸತ್ತೋದ್ಲ. ವಸಂತ ಸತ್ತೋಗ್ಬಿಟ್ಲ? ಮಹಾಲಕ್ಷ್ಮಿ ಇದ್ದಾಗಿದ್ದಲ್ಲ ಸ್ವಾಮಿ ಆ ಹುಡುಗಿ, ನಿನ್ನೆ ತಾನೇ ಮಾತಾಡಿಸ್ಕೊಂಡ್ ಬಂದೆ, ಆಗ್ಲೇ ಸತ್ತೋಗ್ಬಿಟ್ಲ. ಅಯ್ಯೋ ನಿನ್ನೆಗೂ ಇವತ್ತಿಗೆ 24 ಗಂಟೆ ಆಗೋಯ್ತಲ್ಲ ಸ್ವಾಮಿ. ಹೌದಲ್ವಾ? ಹೌದ್ ಸ್ವಾಮಿ. ಅದ್ ಸರಿ, ನೀವ್ ಇಲ್ಲಿಗೆ ಬಂದ ಕಾರಣ ಏನು? ಸಿಂಪಲ್ ಆಗಿ ನಿಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಯಾಕೆ? ನಾನು ಕಳ್ತನ ಮಾಡಿದಿನ, ದರೋಡೆ ಮಾಡಿದಿನ, ಕೊಲೆ ಮಾಡಿದಿನ? ಮೂರನೇದು. ಕಾಫಿಯಲ್ಲಿ ವಿಷ ಬರ್ಸಕ್ ಹೇಳಿದ್ ನೀವೇ ಅಂತ ತಮ್ಮ ಆಳು ಪೊಲೀಸ್ ಸ್ಟೇಷನ್ ಬಂದು ಸ್ಟೇಟ್ಮೆಂಟ್ ಕೊಟ್ಟು ತಮಗೋಸ್ಕರ ಅಲ್ಲೇ ಕಾಯ್ತಿದ್ದಾನೆ. ನನ್ನ ಅರೆಸ್ಟ್ ಮಾಡಬೇಡಿ, ನನ್ನ ಜೈಲ್ಗೆ ಹಾಕಿಸ್ಬೇಡಿ, ನಾನು ಮಾನಸ್ಥ ಮರ್ಯಾದಸ್ಥ ಗೌರವಸ್ಥ. ಮಾನಸ್ಥ ಮರ್ಯಾದಸ್ಥ ಗೌರವಸ್ಥನ ಬುದ್ಧಿ ಮಂಟಿನಕ ಹೋಗಿತ್ತು. ಅದು ಅಯ್ಯೋ ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಇದನ್ನ ಸರಿಪಡಿಸಕ್ಕೆ ಎಷ್ಟು ಬೇಕಾದ್ರೂ ಕೇಳಿ ಕೊಡ್ತೀನಿ. ಎಷ್ಟು ಕೊಡ್ಬೋದು ತಾವು? ಒಂದು 10,000 ರೂಪಾಯಿ ಕೊಡ್ಲ? 10,000 ರೂಪಾಯಿ ಜೊತೆಗೆ 2 ಸೊನ್ನೆ ಸೇರ್ತದ್ರೆ ಎಷ್ಟಾಗುತ್ತೋ ಅಷ್ಟೇ ಕೊಡಿ. 10 ಲಕ್ಷ ರೂಪಾಯಿ ಆಗತ್ತಲ್ಲಪ್ಪ. ಅಷ್ಟೇ ಕೊಡಿಸಿವ ಸಾಕು. ಕಡೆಯಿಂದ ಆಗಲ್ಲ. ಆಗಲ್ಲ ಆಗಲ್ಲ. ಆಯ್ತು ಬಿಡು, ನನ್ನ ಜೀಪನ್ನ ವಾಪಸ್ ಪೊಲೀಸ್ ಸ್ಟೇಷನ್ ಕಳಿಸ್ಬಿಡ್ತೀನಿ. ಈಗ ನಿನ್ ಕೈಗೆ ಕೊಳ ಹಾಕಿ ನಾವಿಬ್ರು ಸ್ಟೈಲ್ ಆಗಿ ಬೀದಿ ಬೀದಿ ಗಲ್ಲಿ ಗಲ್ಲಿ ರಸ್ತೆ ರಸ್ತೆ ತಿರುಗಾಡ್ತಿದ್ರೆ ತಮ್ಮ ಮಾನ ಮರ್ಯಾದೆ ಗೌರವ 10 ಲಕ್ಷ ರೂಪಾಯಿ ಕೊಡ್ತೀನಿ ಕೊಡ್ತೀನಿ ಸ್ವಾಮಿ. ಹೋಗಿ ತಗೊಂಬನ್ನಿ ಸ್ವಾಮಿ. ಕೂತ್ಕೊತೀನಿ ಸ್ವಾಮಿ. ಯಾರ್ರೀ ಇನ್ಸ್ಪೆಕ್ಟರ್? ಇನ್ಸ್ಪೆಕ್ಟರ್ ಕಬೀರ್. ಏ ರಾಜಾ ಏನೋ ನಿನ್ ವೇಷ. ನಿಮ್ ಬಾವ ನಿನಗ್ ಮಾಡಿರೋ ಮೋಸಕ್ಕೆ ನಾನು ಹಾಕಿರೋ ವೇಷ. ವೇಷ? ಯಾ ಹೌದು. ನಿಮ್ ಬಾವ ವರದಕ್ಷಿಣೆ ಹಣ ಎಷ್ಟು ಕೇಳಿದ್ರು? ಓ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟು ಬಂದ್ಬಿಟ್ಟಿದೀನಿ ರಾಜಾ. ಮಾತು ಕೊಟ್ಟಾಗಿದ್ಯಲ್ಲ, ಈಗ ಅದೇ 10 ಲಕ್ಷ ರೂಪಾಯಿನ ನಾನ್ ನಿನಗ್ ಕೊಟ್ರೆ ಏನು ಮಾಡ್ತೀಯ? ಅಯ್ಯೋ 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 ನೀನೇ ನನ್ನ ಬಾಗ ದೇವ್ರು ಅಂತ ನಿನ್ನ ತಲೆ ಮೇಲೆ ಹೊತ್ತು ರಾಜಾಗೋ. 10 ಲಕ್ಷ ರೂಪಾಯಿ ಮೊದಲಿದನ್ನ ತಗೊಂಡ್ ಹೋಗಿ ಬಾವನ ಮುಖದ ಮೇಲೆ ಬಿಸಾಕ್ಬಿಟ್ಟು ಲಗ್ನ ಪತ್ರಿಕೆ ಬರ್ಸು. ರಾಜಾ ನನ್ಗೆ ಯಾಕೋ ಕನ್ಫ್ಯೂಸ್. ಮೈ ಮೇಲ್ ಕಾಕಿ ಬಟ್ಟೆ ನೋಡಿದ ತಕ್ಷಣ ನಿನಗೂ ಕನ್ಫ್ಯೂಸ್ ಆಗದೆ ಇನ್ನೇನಾಗತ್ತೆ? ಅದಲ್ಲ ರಾಜಾ, ಈ 10 ಲಕ್ಷ ರೂಪಾಯಿನ ನೀನ್ ಎಲ್ಲಿಂದ ತಂದೆ ಅಂತ? ಸಿಂಪಲ್, ವೆರಿ ವೆರಿ ಸಿಂಪಲ್. ನಮ್ಮ ತುಕ ಇದನ್ನಲ್ಲ ತುಕ, ಅವನ ಹತ್ರ ಒಂದು ಸ್ಟೇಟ್ಮೆಂಟ್ ನಾವು ಬರ್ಸ್ಕೊಂಡ್ವಲ್ಲ, ಆ ಸ್ಟೇಟ್ಮೆಂಟ್ ನ ತಗೊಂಡೋಗಿ ನಿಮ್ ಬಾವನ್ ಮುಂದೆ ಇಟ್ಟೆ. ಸುಮ್ನೆ ಒಂದು ಉದಾರ ಬಿಟ್ಟೆ, 10 ಲಕ್ಷ ರೂಪಾಯಿ ವಸೂಲಿ ಮಾಡ್ಕೊಂಡು ತಂದೆ ನಿನಗೆ ಕೊಟ್ಟೆ. ರಾಜಾ ಈ 10 ಲಕ್ಷ ರೂಪಾಯಿನ ಅವನ ಹತ್ರನೇ ವಸೂಲಿ ಮಾಡಿ ಇದನ್ನ ವರದಕ್ಷಿಣೆ ಹಣ ತಗೋ ಅಂತ ಅವನಿಗೆ ವಾಪಸ್ ಕೊಡೋದು ಎಷ್ಟ್ರ ಮಟ್ಟಕ್ಕೆ ಚೆನ್ನಾಗಿರುತ್ತೆ ರಾಜಾ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಮಿಸ್ಟರ್ ಪುರಂದರ ದಾಸ್ ಅವರು ಬರೆದಿಲ್ವೆ? ನಾನು ಅವರ ಭಕ್ತ, ಐ ಎಂ ಎಸ್ ಫಾಲೋಯರ್. ಆ ವಿಷಯ ಕಡೆ ಇರ್ಲಿ, ಮೊದಲು ನನ್ನ ತಂಗಿ ಮದುವೆ ಬಗ್ಗೆ ಯೋಚನೆ ಮಾಡಿ. ರಾಜಾ
ನನ್ನ ನೀನು ಸಾಲ್ಗಾರ ಕೈಯಿಂದ ಪಾರ್ ಮಾಡಿದೆ. ವರದಕ್ಷಿಣೆ ಹಣಕ್ಕೆ ಏನ್ ಮಾಡ್ಲಿ ಅಂತ ನಾನು ಕಂಗಾಲ ಕೂತಿದ್ದಾಗ ಆ ಹಣನ ತಂದ್ಕೊಟ್ಟು ಪೆಟ್ಟದ ಹಾಗಿದ್ದ ಸಮಸ್ಯೆನ ಮಂಜಿನ ಹಾಗೆ ಪರಿಹರಿಸ್ಬಿಟ್ಟೆ. ನಿನ್ನಂತ ಪವಿತ್ರ ಆತ್ಮನ್ನ ನಾನು ದಿನ ಬೆಳಗಾದ್ರೂ ಸಾಯಿಸ್ಬೇಕು ಸಾಯಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಲ್ಲ ರಾಜ, ಈ ಕ್ಷಣದಿಂದನೇ ನಾನು ಅದನ್ನ ಕೈ ಬಿಟ್ಬಿಡ್ತೀನಿ. ಇವತ್ತಿನಿಂದ ನೀನು ನನ್ನ ಸ್ವಂತ ಮಗ ಇದ್ದ ಹಾಗೆ ರಾಜ, ನನ್ನ ಸ್ವಂತ ಮಗ ಇದ್ದ ಹಾಗೆ ಅಪ್ಪ, ನನ್ನ ಸ್ವಂತ ಮಗ ಇದ್ದ ಹಾಗೆ ಅಪ್ಪ. ಕಾಂತಮ್ಮ, ತಂಗಿ ಕಾಂತಮ್ಮ, ಮೊದಲು ನಿನ್ ಗಂಡನ ಕರಿಯಮ್ಮ, ಅವನ್ ಕೇಳಿದ ವರದಕ್ಷಿಣೆ ಹಣ 10 ಲಕ್ಷ ರೂಪಾಯಿ ತಂದಿದ್ದೀನಿ, ಅದನ್ನ ಅವನ ಮುಖದ ಮೇಲೆ ಬಿಸಾಕಿ ಆಮೇಲೆ ಬೇಕಾದ್ರೆ ಒಳಗಡೆ ಬರ್ತೀನಿ. ಅಣ್ಣ, ಅವ್ರ ಗುಣ ನಿಂಗ್ ಗೊತ್ತೇ ಇದೆ, ದಯವಿಟ್ಟು ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಣ. ಚೇ, ನಿನ್ ಮೇಲೆ ಯಾಕಮ್ಮ ಬೇಜಾರು? ನನ್ನ ಚಿಂತೆ ಏನಿದ್ರು ನಿನ್ ಮಗನಿಗೆ ನನ್ ಮಗಳು ಕೊಟ್ಟು ಮದುವೆ ಮಾಡ್ಬೇಕು, ಅದೊಂದಕ್ಕೋಸ್ಕರ ಎಲ್ಲಾ ನೋವುಗಳನ್ನು ಸಹಿಸಿಕೊಂಡು ನಾನು ಸುಮ್ಮನೆ ಇದ್ದೀನಿ. ಓಹೋ, ಏನಿದು ಅಣ್ಣ ತಂಗಿರ್ ಮಧುರ ಬಾಂಧವ್ಯ ಮನೆ ಮುಂದೆನೆ ನಡೀತಾ ಇದೆ. ನಮಸ್ಕಾರ ಭವ. ಯಾವ ಬೇಕನಾಸಿ ನನ್ ಮಗನಿಗೆ ಬೇಕಯ್ಯ ನಿನ್ ಪುಗ್ಸಾಟ್ಟೆ ನಮಸ್ಕಾರ. ಅಲ್ಲ ಕಣಯ್ಯ, ಲಗ್ನ ಪತ್ರಿಕೆಗೆ ಮುಂಚೆ 10 ಲಕ್ಷ ರೂಪಾಯಿ ತರ್ತೀನಿ ಅಂತ ಹೇಳಿ ಹೋದವನು ಇವತ್ತು ನಿನ್ ಬೇಸ್ಕಾರ್ ತೋರಿಸ್ತಾ ಇದೀಯ, ಯಾಕೆ ಎಲ್ಲೂ ಸಿಗ್ಲಿಲ್ಲ ಅಂತ ಹೇಳದಕ್ ತಾನೆ? ಭವ, ನೀನು ಹಣ ಇದ್ರೇನೆ ಮಣೆ ಹಾಕೋದು ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತಯ್ಯ. ನಿನ್ ಹತ್ರ ಬಂಧು ಬಾಂಧವ್ಯಕ್ಕೆ ಬೆಲೆ ಎಲ್ಲಿದೆ ಹೇಳು, ಅದಕ್ಕೋಸ್ಕರ ನಿನಗ್ ಫೋನ್ ಮಾಡಿ ತೊಂದರೆ ಕೊಡೋದಾಗ್ಲಿ ನನ್ನ ಫೇಸ್ ಕಟ್ ನಿನಗ್ ತೋರ್ಸೋದೇ ಆಗ್ಲಿ ನಾನು ಮಾಡ್ಲಿಲ್ಲಪ್ಪ, ಪೆಟ್ಗೆ ಸಮೇತ ಬಂದ್ಬಿಟ್ಟಿದ್ದೀನಿ. ಖಾಲಿ ಪೇಟ್ಗೆ ತಾನೆ ಸುಮ್ಮನೆ ಅಣ್ಣ, ಸ್ವಲ್ಪ ಕಾಫಿ ಮಾಡ್ಕೊಂಬರ್ಲ? ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕೊಂಬಮ್ಮ. ಆಯ್ತಣ್ಣ, ನಿಂತ್ಗಳೆ ಆತ್ರ ಕೆಟ್ಟೋಳೆ. ಈಗ ತಂದ್ಕೊಡು. ನಿಮಗೆ? ನನಗ್ ಬೇಡ ಕಣೆ, ಅವನ್ ಒಂದ್ ಅರ್ಧ ಕಪ್ ತಂದ್ಕೊಡು. ಭಾವ, ನೀನೇನ್ ಹೋಗ್ಬೇಕಾದ್ರೆ ಸುಲಭದಲ್ಲೂ ಹೋಗಲ್ಲ ಭಾವ. ಸಾಣೆಕಲ್ ಮೇಲೆ ಒಂದು ಬೆಳ್ಳಿ ರೂಪಾಯಿನ ಚೆನ್ನಾಗಿ ತೇದು ನಿನ್ ನಾಲ್ಗೆ ಮೇಲೆ ಚಿಟಿಕ್ ಅಂತ ಒಂದು ಚಿಟಿಕೆ ಹಾಕ್ದಾಗ್ಲೇ ಫಟ್ ಅಂತ ನೀನ್ ಹೋಗೋದು. ದುಡ್ಡಿನ ಬೇರೆ ನಿನಗೇನು ಗೊತ್ತು? ನನ್ನ ಮಗನಿಗೆ 20 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಡಕ್ ಸಿದ್ಧವಾಗಿದ್ರು, ಹೆಂಡತಿ ಮಾತೆ ಕಟ್ಟು ಬಿದ್ದು ಸಂಬಂಧ ಕಳ್ಕಬಾರ್ದು ಅಂತ ಸುಮ್ಮನ್ ಕೂತ್ಕೊಂಡಿದ್ದೀನಿ. ಕೂತ್ಕೊಂಡಲ್ಲಿ ಏನಪ್ಪ ಮಾಡ್ತೀಯಾ? ನಿನ್ ಮುಂದೆ ಮಡಗಿಲ್ವಾ ಗಂಟನ? ನೋಡು, ನಿನ್ ತಂಗಿ ಮುಂದೆ ಮರ್ಯಾದೆ ಕಳಿಬಾರ್ದು ಅಂತ ಸುಮ್ಮನಿದ್ದೀನಿ. ಈಗ ಹೇಳು, ನೀನ್ ಯಾವ ಬೆಳ್ಳಿ ರೂಪಾಯಿನ ಯಾವ ಸಾಣೆ ಕಲ್ಲಿಗೆ ಉಜ್ಜಿ ಯಾರ ನಾಲ್ಗೆ ಹಚ್ಚಿ ಈ ಹಣ ತಂದಿದ್ಯಾ ಹೇಳು. ನಿನ್ ಮಾತಿಗೆ ಮಿತಿ ಇರ್ಲಿ, ನಿನ್ ನಾಲ್ಗೆಗೆ ಲಗಾಮ್ ಹಾಕು. ನಾನು ಈ ಹಣನ ಎಲ್ಲಿಂದ ಬೇಕಾದ್ರೂ ತಂದಿರ್ತೀನಿ, ಹಾಗೆ ಬೇಕಾದ್ರೂ ತಂದಿರ್ತೀನಿ, ಅದನ್ನ ಕಟ್ಕೊಂಡು ನಿನ್ಗೇನು ಆಗ್ಬೇಕಾಗಿಲ್ಲ. ನೋಡು, ನಿನ್ ಮುಂದೆ ಹಣ ಅಂತೂ ಇಟ್ಟಿದ್ದೀನಿ, ನಾಳೆ ಲಗ್ನ ಪತ್ರಿಕೆ ಬರ್ಸ್ಬೇಕು, ಇವತ್ತು 8 ದಿವಸಕ್ಕೆ ಲಗ್ನ ಮುಗಿದೋಗ್ಬೇಕು, ನಾನು ನಿನ್ ಬರ್ತೀನಿ. ನೋಡಮ್ಮ, ಅದನ್ನ ತೆಗೆದು ನಿನ್ ಗಂಡನ ಗಂಟಲ್ ಸುರಿ. ನಿಮ್ ಮಾತಿನಿಂದ ಬೇಜಾರು ಮಾಡ್ಕೊಂಡು ನಮ್ಮಣ್ಣ ಕಾಫಿನೂ ಕುಡಿದೆ ಹೊರಟೋಗ್ಬಿಟ್ರಲ್ಲ. ನೀನೇನು ವರಿ ಮಾಡ್ಕೋಬೇಡ ಕಣೆ, ನಾನಿಲ್ವೇನೆ ಕರ್ಮ. ಯಜಮಾನ್ರೆ, ಯಜಮಾನ್ರೆ. ಯಾವನ ಅವನ ಭಿಕ್ಷಕ ನನ್ನ ಮಗ, ಇದುವರೆಗೂ ಹೊರಗಡೆ ನಿಂತ್ಕೊಂಡು ಅಮ್ಮ ತಾಯಿ ಭಿಕ್ಷ ಅಂತ ಕೇಳ್ತಿದ್ದನು, ಈಗ ಮನೆ ಒಳಗೆ ಬಂದು ಯಜಮಾನ್ರೇ ಭಿಕ್ಷ ಅಂತೀಯ? ಇನ್ನು ನೋಡ್ತಾ ಇದ್ದೇನೆ ರೇ ಅವ್ರೆ. ನಾನ್ ಯಜಮಾನ್ರೆ, ನಿಮ್ ತುಕಾರಾಮ. ಅಲ್ಲಿ ನೀನಾ? ಅಯ್ಯೋ ನನ್ನ ಮಗನೇ, ನಿನ್ ಫೇಸ್ ಕಟ್ಟೇ ಚೇಂಜ್ ಆಗ್ಬಿಟ್ಟಿದ್ಯಲ್ಲೋ, ಜೈಲಿಂದ ಯಾವಾಗ ಬಂದೆ ನೀನು? ನಾನ್ ಜೈಲಿಗೆ ಹೋಗಿದ್ರಲ್ವಾ, ಆ ರಾಜ ಹಿಡ್ದು ಕಟ್ಟಾಕ್ಬಿಟ್ಟು ಈಗ ತಾನೇ ಬಿಟ್ಟು ಕಳಿಸ್ದ ನನ್ನ. ಅಂದ್ರೆ ಪೊಲೀಸ್ನವರು ನಿನ್ನ ಅರೆಸ್ಟ್ ಮಾಡ್ಲಿಲ್ಲ? ಇಲ್ಲ. ನಿನ್ನ ಅವರು ಜೈಲಿಗೆ ಕಳಿಸ್ಲಿಲ್ಲ? ಇಲ್ಲ. ಸ್ಟೇಟ್ಮೆಂಟ್ ಬರ್ಕೊಡ್ಲಿಲ್ಲ? ಬರ್ಕೊಟ್ಟೆ. ಸ್ಟೇಟ್ಮೆಂಟ್ ಬರ್ಕೊಟ್ಬಿಟ್ಟೆ? ಅಯ್ಯೋ ನನ್ನ ಮಗನೇ, ಸ್ಟೇಟ್ಮೆಂಟ್ ಬರ್ಕೊಟ್ಟಿದ್ದೇನೋ ನಿಜ ಯಜಮಾನ್ರೆ, ಆದ್ರೆ ಪೊಲೀಸ್ನವ್ರಿಗಲ್ಲ, ಆ ರಾಜನ್ಗೆ. ಅಂದ್ರೆ ಇನ್ಸ್ಪೆಕ್ಟರ್ ವೇಷದಲ್ಲಿ ಬಂದಿದ್ದು ರಾಜನೇನು? ಹೌದು ಯಜಮಾನ್ರೆ. ಅಯ್ಯೋ ನನ್ನ ಮಗನೇ, ನೀನು ವಿಷ ಹಾಕಿ ಕೊಂದಿದ್ದಕ್ಕೆ ನಾನೇ ಕುಮ್ಮಕ್ಕು ಅಂತ ಹೇಳಿ ಲೆಟರ್ ಬೇರೆ ಬರ್ಕೊಟ್ಟಿದ್ಯಲ್ಲೋ, ಅವನ ಆ ಲೆಟರ್ನ ನನಗೆ ತೋರಿಸಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಏರೋಪ್ಲೇನ್ ಎತ್ತಿಸಿ ಒಲೆ ಕೇಸ್ ಹಾಕಿ ನೇರುಗಂಬಕ್ಕೆ ಹಾಕಿಸ್ತೇನೆ ಅಂತ ಹೆದರಿಸಿ ನನ್ನ ಹಣ ಎಲ್ಲ ಕೇಸ್ಕೊಂಡು ಹೋದಲ್ಲ. ತುಂಬಾ ಸೆಕೆ ಆಗ್ತಿದೆ, ಎಳ್ನೀರ್ ಕೊಡಿ. ಎಳ್ನೀರ್ ಕೊಡಮ್ಮ. ಏ ವಸಂತ, ನಿನ್ನನೆ ನೀನ್ ಹೀಗೆಲ್ಲ ಅವನ ಜೊತೆ ಸುತ್ತಾಡೋದ ನಾ ಬಿಟ್ಬಿಡು. ಹೇಯ್, ಅದನ್ ಕೇಳಕ್ ನೀನ್ಯಾರು? ನೀನು ಮದುವೆ ಆಗ್ತಿದ್ಯಲ್ಲ, ಆ ಹುಡುಗಿ ಅಣ್ಣ ನಾನು. ನೋಡ್ ವಸಂತ, ಈಗಾಗ್ಲೇ ನನ್ನ ತಂಗಿ ಜೊತೆ ಅವನಿಗೆ ನಿಶ್ಚಯ ಆಗಿದೆ, ಅವನನ್ನ ನಾ ಮರ್ತ್ ಬಿಡು. ಇವ್ರು ಹೇಳ್ತಾ ಇರೋದು ನಿಜನಾ? ಬೇಡ ಬೇಡ ಅಂದ್ರೆ ಮೇಲ್ಬಿಟ್ಟು ಸಾಯ್ತಾರೆ, ಅದೇನ್ ಲಾಭ ಇದೆ ನಂಗೆ ಗೊತ್ತಿಲ್ಲ. ಲಾಭ ಇರೋದು ನಿಮ್ಮ ಅಪ್ಪನಿಗೆ, ಓದಿದ ಗಂಡು ಬೇಕು ಅಂತ ಆಸೆ ಇರೋದು ನಮ್ಮ ಅಪ್ಪನಿಗೆ. ಲೋಕ್ ಮಿಸ್ಟರ್, ನೀನೇನೇ ಇದ್ರು ನಮ್ಮ ತಂದೆ ಹತ್ರ ಮಾತಾಡು, ನನ್ನ ಹತ್ರ ಮಾತಾಡೋಕೆ ನಿಂಗೆ ಹಕ್ಕಿಲ್ಲ. ಹಕ್ಕು ಇಷ್ಟರಲ್ಲೇ ಬರುತ್ತೆ,
ಆವಾಗ ನಿನಗೆ ಗೊತ್ತಾಗುತ್ತೆ ನಾನು ಏನ್ ಮಾಡ್ತೀನಿ ಅಂತ. ಪ್ರೀ, ನೀವು ಏನೇ ಮಾಡಿದ್ರು ನಮ್ಮಿಬ್ಬರನ್ನ ದೂರ ಮಾಡೋಕ್ಕಾಗಲ್ಲ. ನಾವಿಬ್ರು ಸಂಬಂಧಿಕರು, ಜೊತೆಗೆ ಲವರ್ಸ್. ಮೈಂಡ್ ಇಟ್. ಈ ಲವರ್ಸ್ ಕತೆಗಳೆಲ್ಲ ಕೊನೆಗೆ ಟ್ರಾಜಿಡಿ ಎಂಡ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ವಾ. ಏಯ್, ನೀನೇನು ಯೋಚನೆ ಮಾಡಬೇಡ. ಅವನು ಮಿಸ್ ಆದ್ರೆ ನಾನು ನಿನ್ನ ಮದುವೆ ಮಾಡ್ಕೋತೀನಿ. ಎಳ್ಳಿ ಮರಳು ನಿನ್ಗೆ ಎಷ್ಟೇ ಕೊಬ್ಬು, ನನ್ನ ಮೇಲೆ ಕೈ ಮಾಡ್ತೀಯ? ಮತ್ತೆ ತಗೊಂಡು ಕೊಚ್ಚಿದೆ ಅಂದ್ರೆ ಗೋನೆನೆ ಹಾರೋಗ್ಬಿಡ್ಬೇಕು. ಬೇಕಪ್ಪ ನನ್ನ ಮಗನೇ, ಲವರ್ಸ್ ಹತ್ರ ಗಲಾಟೆ ಮಾಡ್ತೀಯನೋ? ಜಾಗ ಜಾಗ ಖಾಲಿ ಮಾಡೋ. ಏಯ್, ಈ ಪಾರ್ಕ್ ಇಂದಲೇ ನಿನ್ನ ಜಾಗ ಖಾಲಿ ಮಾಡಿಸ್ತೇನೆ. ಹೋಗಲೇ ಏನಂದೆ? ಪಾರ್ಕ್ ಇಂದನೇ ಇವಳನ್ನ ಖಾಲಿ ಮಾಡಿಸ್ತೀಯ? ಪಾರ್ಕ್ ನಿಮ್ಮಪ್ಪಂದ ಅಥವಾ ನಿಮ್ಮ ಮಾವಂದ? ಹೇಳಿ, ಖಾಲಿ ಮಾಡಿಸೋ, ಖಾಲಿ ಮಾಡಿಸೋ ಪಾರ್ಕ್ ಇಂದ. ಖಾಲಿ ಮಾಡಿಸೋ, ಖಾಲಿ ಮಾಡಿಸ್ತೀಯ? ಏಯ್, ಗಾಡಿ ಯಾರ್ದು? ನಂದೆ. ಕೂತ್ಕೋ. ಅವನು ಫಾರಿನಿಂದ ಬಂದವನ ಕಾಣ್ತಾ ಇದ್ದಾನಲ್ಲ. ಹೌದು ರೀ, ಅವನೇ ಇವನು. ಮತ್ತೆ ಎಣ್ಣೀರ್ ಮಾರೋ ಜೊತೆ ಲವ್ ಮಾಡ್ತಾ ಇದ್ದಾನಲ್ಲ ಅವನು. ಈ ಲೊಚ್ಕೊಟಕ್ಕೆ ಹೊತ್ತು ಗೊತ್ತಿಲ್ವೇನೆ ನಿನ್ಗೆ? ಅಲ್ಲ ಕಣೆ, ಎಷ್ಟು ಸಲ ನಿನ್ ಹೇಳಿದ್ದೀನಿ ಈ ಎಣ್ಣೀರ್ ವ್ಯಾಪಾರ ಬೇಡ ಬೇಡ. ಅದೇ 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 ಮಾಮೂಲಿನೇ. ಸಖತ್ತಾಗೈತೆ ಸೈಜು, ತಕೋ ಕಾಸು ಅಂತ ಹೇಳಿರ್ಬೇಕು. ಇಲ್ಲ ರಾಜ, ಇದು ನನ್ ಗಲಾಟೆ ಅಲ್ಲ. ಮತ್ತೆ ಆ ಸೋಮಾರಿ ಇವ್ರ ಮೇಲೆ ಗಲಾಟೆ ಮಾಡ್ತಾ ಇದ್ದ. ವಸಂತ, ಅಮರ್, ಯಾವುದು ಎಳ್ನೀರು? ಎಳ್ನೀರು, ಎಳ್ನೀರು ಗೊತ್ತು. ಅದೇನು? ಅದು ಪನ್ನೀರು. ಎಲ್ಲಿಯೋ ಇದ್ದೆ ನಾ, ಇಲ್ಲಿಗೆ ಬಂದೆ, ಎಳನೀರು ಕೊಚ್ಚಾಯ್ತಮ್ಮ, ಪನ್ನೀರು ಚೆಲ್ಲಾಯ್ತಮ್ಮ. ಹಾಗಾದ್ರೆ ಎಣ್ಣೆ ಜೊತೆ ಲವ್ವ? ವಸಂತ, ಲವ್ಗೆ ಬಡವನಲ್ಲ ಬಲ್ಲಿದನಲ್ಲ, ಬಣ್ಣವಿಲ್ಲ ಭಾಷೆಯಿಲ್ಲ ಜಾತಿ ಇಲ್ಲ ಭೇದವಿಲ್ಲ, ಅದಕ್ಕೆ ಲವ್ ಇಸ್ ಗಾಡ್ ಅಂತ ಹೇಳ್ತಾರೆ. ಲವ್ ಮಾಡೋರೆಲ್ಲರೂ ಬ್ಲೈಂಡ್ ಆಗ್ತಾರೆ. ನಮ್ ಲವಲ್ಲಿ ಕಣ್ ಮುಚ್ಕೊಂಡು ಬ್ಲೈಂಡ್ ಆಗಿರ್ಬಾರ್ದು, ಗಾಡ್ ಆಗಿರ್ಬೇಕು. ನಿಮ್ಮಿಬ್ಬರು ಲವ್ಗೆ ಗಾಡ್ ಏನಮ್ಮ, ನಾನು ಮಡ್ಗಾಡ್ ಆಗಿರ್ತೀನಿ. ರಾಜ, ಇವರು ಹೇಳೋದೇ ಮರ್ತ್ಬಿಟ್ಟೆ. ಇವಳು ನನ್ನ ತಂಗಿ ವಸಂತ ಅಂತ, ಇವನು ಅಮರ್, ಇವಳ ಅತ್ತೆ ಮಗ. ಇವಳನ್ನ ಮದುವೆ ಆಗೋನು. ಬೈ ದ ಬೈ, ಮೀಟ್ ಮಿಸ್ ಮಚ್ಚಿನ ರಾಣಿ ಮಂಗಮ್ಮ. ಇಲ್ಲ ಇಲ್ಲ, ಇವಳ ಹೆಸರು ರಾಣಿ. ನಾನು ಬೆಂಗಳೂರು ಬಂದ ಕೂಡ್ಲೇ ಹಾಕದ್ಲು ನನಗೆ ಬೋಣಿ. ನೋಡು ವಸಂತ, ಸೀದಾ ಸಾದ ನಾನೇ ಹೇಳ್ಬಿಡ್ತೀನಿ, ನನಗ್ ಬದುಕೋದಿಕ್ಕೆ ಇವರೇ ದಾರಿ ತೋರಿಸ. ಅದಕ್ಕೆ ಯಾವಾಗ್ಲೂ ದಾರಿಯಲ್ಲಿ ನಿಂತಿರ್ತಾಳೆ. ಅದಕ್ಕೆ ನಾನ್ ಇವರೇನೆ ಮದ್ವೆ ಆಗೋದು. ನನ್ನ ಹಣೆ ಬರಹ ಏನ್ ಮಾಡಕ್ಕಾಗತ್ತೆ? ನೀವು ನನ್ನ ಅತ್ತೆ ಅಷ್ಟೇ ತಾನೇ. ರಾಜ, ಇವರನ್ನ ಮನೆಗೆ ಕರ್ಕೊಂಡು ಬನ್ನಿ. ಮನೆಗೆ ಬಂದ್ರೆ ಮುದ್ದೆ ಗಿದ್ದೆ ಮಾಡಾಕ್ತೀಯ? ಮುದ್ದೆ ಏನು, ಜೊತೆಗೆ ಕೋಳಿ ಸಾರು. ನಿನ್ನ ಮುದ್ದೆ ಜೊತೆಗೆ ಕೋಳಿ ಸಾರು ಬಲು ಜೋರು. ಟ್ಯಾಕ್ಸಿ ಖರ್ಚಾದ್ರೂ ಪರವಾಗಿಲ್ಲ, ಟ್ಯಾಕ್ಸಿ ಅಲ್ಲಿ ಹೊಟ್ಟಾಗಣ. ಎಲ್ಲಿ ಟ್ಯಾಕ್ಸಿ? ಟ್ಯಾಕ್ಸಿ ಇದೇನ್ ಬಾವಾ, ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟೆ, ಏನ್ ಸಮಾಚಾರ? ಅದೇ, ಲಗ್ನ ಪತ್ರಿಕೆಗೆ ಮುಂಚೆ 10 ಲಕ್ಷ ರೂಪಾಯಿ ಕೊಟ್ಟಿದ್ಯಲ್ಲ, ಅದನ್ನ ವಿಚಾರ ಮಾಡೋಣ ಅಂತ ಬಂದೆ. ವಿಚಾರ ಮಾಡೋದಿಕ್ಕೆ ಇನ್ನೇನ್ ಉಳಿದಿದೆ? ನಾನು ಕೊಟ್ಟಾಯ್ತು, ನೀನ್ ತಗೊಂಡಾಯ್ತು. ನಿನ್ನ ಅನುಕೂಲಕ್ಕೆ ಯಾವ ಡೇಟ್ ಬೇಕೋ ಆ ಡೇಟ್ಗೆ ಲಗ್ನ ಫಿಕ್ಸ್ ಮಾಡ್ಕೊಂಡ್ರಾಯ್ತು. ಬಾ 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 ಬಾ, ಮಾತಿನಲ್ಲಿ ಬೆಣ್ಣೆ, ಬಗ್ಲಲ್ಲಿ ದೊಣ್ಣೆ. ಅಲ್ಲ ಕಣೆಯ, ನನ್ನ 10 ಲಕ್ಷ ರೂಪಾಯಿನ ಲಪ್ಟಾಯಿಸ್ಕೊಂಡು ಅದನ್ನೇ ನನಗೆ ವರದಕ್ಷಿಣೆ ಅಂತ ಕೊಟ್ಟಿಲ್ಲ, ನಿನ್ ಬುದ್ಧಿ ಮೆಚ್ಕೊಳ್ಳೇಬೇಕು. ಏನ್ ಬಾವಾ, ಏನೇನೋ ಮಾತಾಡ್ತಾ ಇದೀಯ? ನಿನ್ನ ಹತ್ರ ನಾನೇ ಯಾವಾಗ ಬಂದಿದ್ದೆ 10 ಲಕ್ಷ ರೂಪಾಯಿ ಕದಿಯೋದಕ್ಕೆ? ನೀನು ಬಂದಿಲ್ಲ ಕಣಪ್ಪ, ಪುಣ್ಯಾತ್ಮ ನೀನು ಬಂದಿಲ್ಲ. ಸುಳ್ಳು ಹೇಳಕ್ಕೆ ಅಂತ, ಮೋಸ ಮಾಡಕ್ಕೆ ಅಂತ, ದೇಶ ಬದಲಾಸಕ್ಕೆ ಅಂತ ದುಡ್ಡು ಕೊಟ್ಟು ಒಬ್ಬನ್ ಇಟ್ಕೊಂಡಿದ್ಯಲ್ಲ, ಆ ನನ್ನ ಮಗ ಬಂದಿದ್ದ ಸಬ್ ಇನ್ಸ್ಪೆಕ್ಟರ್ ವೇಷ ಹಾಕೊಂಡು. ಎಲ್ಲಿದ ನನ್ನ ಮಗ, ಕರೀಲಿ. ಕರಿಯೋದೇನ್ ಬಂತು? ಇಲ್ಲೇ ಪ್ರೆಸೆಂಟ್, ಇಲ್ಲೇ ಇದೀನಲ್ಲ ಅಂಕಲ್. ನಾಲ್ಗೆನ ಸ್ವಲ್ಪ ಬಿಗಿ ಹಿಡಿದು ಮಾತಾಡಿ, ಇಲ್ದೆ ಹೋದ್ರೆ ನೌತ ಲಾಕ್ ಹಾಕ್ಬೇಕಾಗತ್ತೆ.
ಅವತ್ತೇನೋ ಇನ್ಸ್ಪೆಕ್ಟರ್ ವೇಷದಲ್ಲಿ ಬಂದೆ, ಈಗ ನಿನ್ ಕಿರಿಕ್ ಸ್ವಲ್ಪ ಜಾಸ್ತಿ ಆದ್ರೆ ಒರಿಜಿನಲ್ ಇನ್ಸ್ಪೆಕ್ಟರ್ ಬರಬೇಕಾಗತ್ತೆ. ಇದು ನನ್ನ ಅವರ ವ್ಯವಹಾರ, ಇದ್ರ ಮಧ್ಯದಲ್ಲಿ ತಲೆ ಹಾಕೋದಕ್ಕೆ ನೀನ್ ಯಾರು? ಅವನು ನಮ್ಮಣ್ಣ. ಅಬ್ಬ, ನಿನಗ್ಯಾವಾಗ ಮಾವ ಬಣ್ಣ ದಿಢೀರ್ ಅಂತ ಉಟ್ಕೊಂಡ್ಬಿಟ್ಟ? ಅದು ನನ್ನ ಮಗಳಿಗೆ ಕಾಫಿಲಿ ವಿಷ ಹಾಕಿ ನೀನ್ ಸಾಯಿಸಕ್ ಪ್ರಯತ್ನ ಪಟ್ಟಿದ್ಯಲ್ಲ, ಅದನ್ನ ನಮ್ಮ ರಾಜ ನೋಡಿ ನನ್ನ ಮಗಳ ಪ್ರಾಣ ಕಾಪಾಡ್ದ. ಆ ಕ್ಷಣದಿಂದ ಅವನು ನನ್ನ ಪಾಲಿಗೆ ಮಗ, ಅವಳಿಗೆ ಅಣ್ಣ, ನಿನ್ಗೆ ಯಮ ಅದ. ಏನು ನಮ್ ವಸಂತ, ನಿನ್ನ ಮಗನ್ನ ಇಷ್ಟಪಟ್ಬಿಟ್ಲು, ಇವರಿಬ್ಬರು ಮದುವೆ ನಿಲ್ಲಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ವಿಷಯನ ಪೊಲೀಸ್ಗೆ ರಿಪೋರ್ಟ್ ಮಾಡಲಿಲ್ಲ. ಇಲ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ತಾವು ಏಕ್ ದೋ ತೀನ್ ಚಾರ್ ಪಾಂಚ್ ಸಾತ್ ಆಟ ಅಂತ ಹೇಳ್ಬಿಟ್ಟು ಕಂಬಿ ಎಣಿಸಬೇಕಾಗಿತ್ತು. ಇದು ಆ ಕಡೆ ಇರಲಿ, ಈಗಲೂ ಕಾಲ ಮಿಂಚಿಲ್ಲ, ಇದನ್ನೆಲ್ಲ ಮರೆತು ಇವಳಿಗೂ ನಿನ್ನ ಮಗನಿಗೂ ಮದುವೆ ಮಾಡಿಸಿದ್ರೆ ಸರಿ. ಇಲ್ಲ, ಕಂಬಿ ಎಣಿಸಬೇಕಾಗುತ್ತೆ. ಕಂಬಿ ಎಣಿಸಬೇಕಾದ ನಾನಲ್ಲ, ನೀವಿಬ್ರು. ಊರು ತುಂಬಾ ಸಾಲ ಮಾಡಿ ಸಾಲಗಾರರಿಗೆಲ್ಲ ರೈಲ್ ಫ್ಯಾಕ್ಟರಿ ಇದೆ, ರೈಲ್ ಫ್ಯಾಕ್ಟರಿ ಇದೆ ಅಂತ ಸುಳ್ಳು ಹೇಳಿ ಮೋಸದ ಪತ್ರ ಬರೆಸ್ಕೊಂಡಿದ್ದೀರಾ. ಈಗ ಅವ್ರಿಗೆ ನಿಮ್ ಯೋಗ್ಯತೆ ಗೊತ್ತಾಗಿ ಮನೆ ಬಂದು ಬಂದು ನಿಂತ್ಕೊಂಡಿದ್ದಾರೆ. ಅದೇನ್ ಪುತ್ರ ಹೇಳ್ತೀರಾ ಹೇಳಿ ಬನ್ನಿ ಸ್ವಾಮಿ. ಒಳಗೆ ಫುಟ್ಪಾತ್ ಅಲ್ಲಿ ಹೆಣ್ಣಿನ ಬಾಳ ಜೊತೆ ಲವ್ ಮಾಡ ಇವನ್ನ ಫಾರಿನಿಂದ ಬಂದ್ರೆ ದೊಡ್ಡ ಸಾವುಕಾರ ಅಂತ ಸುಳ್ಳು ಹೇಳ್ತೀರಿ ಸ್ವಾಮಿ? ಇಷ್ಟೊಂದು ಮೋಸ ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿರ್ಲಿಲ್ಲ. ನೀವು ನಮ್ ಹಣ ಕೊಡೋರ್ಗು ನಾವಿಲ್ಲಿಂದ ಹೋಗಲ್ಲ. ಕೊಟ್ಟಿರೋ ಹಣ ಪೂರ್ಣ ಕೊಡದೆ ಹೋದ್ರೆ ಕೋರ್ಟ್ ಇಂದ ತಂದಿರೋ ಡಿಕ್ರಿ ಜಾರಿ ಮಾಡ್ಬೇಕಾಗತ್ತೆ. ಹುಷಾರ್ ಸರ್, ಕೋರ್ಟ್ ಹೋಗೋದು ಆಯ್ತಾ ಮರ್ಯಾದೆ? ಇಂಥ ಬಗ್ಗೆ ಬದುಕೋದಕ್ಕಿಂತ ನೇಣ ಹಾಕನ್ ಸಾಯಗೊಳ್ಳೆದು. ಡ್ಯಾಡಿ, ಏನ್ ಡ್ಯಾಡಿ ಇದೆಲ್ಲ? ಅದೆಲ್ಲ ಏನಿಲ್ಲಮ್ಮ, ಬಿಸ್ನೆಸ್ ಅಲ್ಲಿ ಇಂಥವೆಲ್ಲ ನಡೆಯುತ್ತೆ. ಅದು ಇಂಥ ಬಂಡವಾಳ ಬದುಕೋದಕ್ಕಿಂತ ನೇಣ ಹಾಕೊಂಡು ಸಾಯ ತೊಳೆದು. ಒಳ್ಳೆ ಮಾತಿಂದ ಕೊಡ್ತೀರಾ ಇಲ್ಲ ಕೊಟ್ಕೋಬೇಕು? ಏ, ಅವ್ರನ್ನೇನು ಕೇಳ್ತೀರಾ? ಸಾಮಾನುಗಳ ತೆಗೆದು ಆಚೆ ಬಿಸಾಕ್ರೆ. ಇವೆಲ್ಲ ಮಾತಾಡ್ಬೇಡಿ ನೀವು. ನಿಮ್ಮೆಲ್ಲರ ಸಾಲ ನಾನು ಈಗಲೇ ತೀರಿಸ್ಬಿಡ್ತೀನಿ. ಎಲ್ಲಿ ಹಣ ಇದೆ, ಎಲ್ಲಿಂದ ಕೊಡ್ತೀರಾ? ರಾಜ, ನಾನು ಮೇಲ್ಗಡೆ ಹೋಗಿ ಕರಿತೀನಿ, ನೀನು ಬಂದು ಎಲ್ಲರ ಸಾಲ ತೀರಿಸ್ಬಿಡು. ಸರಿ, ಎಂತ ಕೆಲಸ ಮಾಡ್ಕೊಂಬಿಟ್ಟೆ ಅಪ್ಪ. ಅಪ್ಪ ಅಪ್ಪ, ಎಂತ ಕೆಲಸ ಮಾಡ್ಕೊ ನನ್ನ ಮಗಳಿಗೆ? ಇದೆ ದಿಕ್ಕು. ಅಯ್ಯೋ, ಸ್ವಾಮಿ ಮುಹೂರ್ತ ಮೀರ್ತಾ ಇದೆ, ತಾಳಿ ಕಟ್ಸೋಣವೆ. ಅಯ್ಯೋ ಸ್ವಾಮಿ ಪುರೋಹಿತ್ರೆ, ಮುಹೂರ್ತಕ್ಕೆ ಇನ್ನೂ 20 ನಿಮಿಷ ಬಾಕಿ ಇದೆ. ಅವ್ರಿಗೂ ನಮಗೂ ಯಾವ್ದ ವ್ಯವಹಾರ ಇದೆ ಇದೆಲ್ಲ ನಿಮಗೆ ಗೊತ್ತಾಗೋದಿಲ್ಲ. ಆ ವ್ಯವಹಾರ ಚುಕ್ತ ಆಗುವವರೆಗೂ ನೀವು ಬೇರೆ ಯಾವ್ದಾದ್ರೂ ಮಂತ್ರ ಹೇಳಿ ಟೈಮ್ ಅಡ್ಜಸ್ಟ್ ಮಾಡಿ. ಸ್ವಾಮಿ ಬೇಕ್ರೆ ಸ್ವಲ್ಪ ಬರ್ತೀರಾ? ಮೊದಲು ಧಾರೆ ಮುಗಿಲಿ ನೋಡಿ, ಹಣ ನಮ್ ಕೈಯಲ್ಲ ಇದೆ, ಆಮೇಲೆ ತಗೊಳ್ಳಿ ಧಾರಾಡುವಾಗಿ. ಅಯ್ಯೋ ಶಿವನೇ, ನಿಮ್ ಹಣ ನನ್ನ ಕೈಗೆ ಬಂದ ಮೇಲಲ್ವೇ ಅದು ನಂದಾಗೋದು. ಅಲ್ಲಿವರೆಗೂ ಧಾರೆ ಸುದ್ದಿನೇ ಎತ್ತಂಗಿಲ್ಲ. ಅಪ್ಪ, ಮೊದಲು ಇವರು ವ್ಯವಹಾರ ಮುಗಿಸಿ ಆಮೇಲೆ ಕೊಟ್ರೇನು ಇವಾಗ ಕೊಟ್ರೇನು, ಎರಡು ಒಂದೇ ತಾನೆ. ಬನ್ನಿ ಸರ್. ಬನ್ನಿ ಬನ್ನಿ ಸರ್ ಬನ್ನಿ. ಏನಮ್ಮ ಇದು? ಏನಪ್ಪ ಮಾಡೋದು, ಅವ್ರ ಬುದ್ಧಿ ನಿನಗೆ ಗೊತ್ತು, ಸಮಾಧಾನ ಮಾಡ್ಕೊಪ್ಪ. ನಾನ್ ಹೇಳ್ದಾಗೆ ಎಲ್ಲ 500 ರೂಪಾಯಿನ ಕಂತೇನೆ ಇದೆ ತಾನೆ? ಇದೆ. ಯಾಕೆಂದ್ರೆ ಚಿಲ್ಲರೆ ಕೊಟ್ಬಿಟ್ರೆ ಇವತ್ತೆಲ್ಲ ಅದನ್ನ ಎಣಿಸಿ ನಾಳೆ ಮುಹೂರ್ತ ಇಟ್ಕೋಬೇಕಾಗುತ್ತೆ. ಎಲ್ಲ ಹಾಗೇನೆ ಇದೆ. ನಿನ್ನೆ 10 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀನಿ, ಇವತ್ ಮುಹೂರ್ತಕ್ಕೆ ಮುಂಚೆ 10 ಲಕ್ಷ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಸರಿ ತಾನೆ? ನೋಡ್ಬಿಡ್ಬೇಕು, ನೋಡದೇ ಇದ್ರೆ ಹಾಗೆ. ಏ ಪುರೋಹಿತ್ರೆ, ಈಗ ಎಕ್ಸ್ಟ್ರಾ ಮಂತ್ರಣ ನಿಲ್ಲಿಸಿ ಧಾರೆ ಮಂತ್ರಣ ಶುರು ಮಾಡ್ಕೊಳ್ಳಿ. ಆಯ್ತು ಸ್ವಾಮಿ, ಆಯ್ತು. ತಾಳಿ ತಗೋಪ್ಪ. ಮಾಂಗಲ್ಯಂ ದಂತು ನಾನೇನ. ಸರ್, ಇವ
ಇವರು ಮಿಸ್ಟರ್ ಅನಂತರಾಮಯ್ಯ ಅಂತ. ಎಲ್ಲ ಚೆನ್ನಾಗಿ ಕೊಡ್ತಾರೆ. ಈಗ ವಿಷಯಕ್ಕೆ ಬರ್ತೀನಿ. ವರದಕ್ಷಿಣೆ ತಗೊಂಡು ಈ ಮದುವೆ ಮಾಡಿಸ್ತಿದ್ದಾರೆ. ಇದು ಆರ್ಡಿನರಿ ಮದುವೆ ಅಲ್ಲ, ಬಲವಂತದ ಮದುವೆ. ಸಾರ್ ಇವನು ಮಾತನಾಡಬೇಡಿ ಸಾರ್, ಇವನು ಮಹಾ ಸುಳ್ಳುಗಾರ. ಸರ್ ಸುಳ್ಳುಗಾರ ನಾನಾ ನೀನಾ ಅನ್ನೋದು ಈಗ ಗೊತ್ತಾಗುತ್ತೆ ಸರ್. ಮಿಸ್ಟರ್ ಅಮರ್, ಈ ಮದುವೆಲಿ ನಿನ್ಗೆ ಇಷ್ಟ ಇದೆಯಾ? ನನಗೆ ಇಷ್ಟ ಇಲ್ಲ ಸರ್. ಸಿಂಪಲ್ ಆಗಿ ನಿಮ್ಮಪ್ಪ ವರದಕ್ಷಿಣೆ ಹಣ ಎಷ್ಟು ತಗೊಂಡ್ರು? 20 ಲಕ್ಷ ಸರ್. 20 ಲ್ಯಾಕ್ಸ್. ಇದಕ್ಕೆ ನೀವೇನು ಹೇಳ್ತೀರಾ? ಹೇಳೋದೇನ್ ಬಂತು, ತಲೆನೆ ಬಿದ್ದೋಗಿದ್ಯಲ್ಲ. ಮಿಸ್ಟರ್ ಅನಂತರಾಮಯ್ಯ, ಹಣ ಹಣ ಅಂತ ಯಾಕೆ ಸುಮ್ನೆ ಬಡ್ಕೋತೀಯ? ನಿನ್ ಸತ್ರೆ ನಿನ್ ಹೆಣ ಹೊರಕ್ಕೆ ಒಂದು ಜನನೂ ಬರಲ್ಲ. ಅಂಡರ್ಸ್ಟ್ಯಾಂಡ್? ಎಲ್ರು ಸ್ವಲ್ಪ ಗಮನ ಕೊಟ್ಟು ಕೇಳಿ. ಈ ಹುಡುಗನಿಗೆ ಅವನ್ ಸೋದ್ರ ಮಾವನ್ ಮಗಳ ಜೊತೆ ನಿಶ್ಚಿತಾರ್ಥ ಆಗೋಗಿತ್ತು. ವರದಕ್ಷಿಣೆ ಹಣ ಕೊಡ್ಲಿಲ್ಲ ಅಂತ ಆ ಮದುವೆನ ಫಟಾಕ್ ಮಾಡಿ ಈ ಮದುವೆನ ಸೆಟ್ಅಪ್ ಮಾಡಿದರೆ ಈ ದೊಡ್ಡ ಮನುಷ್ಯ. ಸರ್ ಒಂದ್ ಸ್ಮಾಲ್ ರಿಕ್ವೆಸ್ಟ್, ವರದಕ್ಷಿಣೆ ಹಣ ಕೊಟ್ಟವರು, ವರದಕ್ಷಿಣೆ ಹಣ ತಗೊಂಡವರು ಇಬ್ಬರಿಗೂ ನಿಮ್ದು ಸ್ವಲ್ಪ ಹಾಕಿ ಎಳ್ಕೊಂಡು ಹೋಗಿ ಸರ್. ಬನ್ರಿ. ಐ ಐ, ಡಬ್ಬನ ಎಲ್ಲಿ ತಗೊಂಡು ಹೋಗ್ತಿದ್ಯಾ? ಅಲ್ಲಿ ಕೊಡು ಸರ್. ನಿಮ್ ದೊಡ್ಡ ರಥ ಬಂದಿರ್ಬೇಕಲ್ಲ ಇದೆ, ಆ ರಥದಲ್ಲಿ ಸಾರ್ನ ಕರ್ಕೊಂಡು ಹೋದ್ರೆ ಕೃಷ್ಣ ಹುಟ್ಟಿದ ಜಾಗದಲ್ಲಿ ವ್ರತ ಮಾಡಕ್ ಶುರು ಮಾಡ್ಬಿಡ್ತಾರೆ. ಪ್ಲೀಸ್. ಏನ್ ಹಾಗೆ ನೋಡ್ತಿದ್ಯಾ? ಮಗ ಈ ಮದುವೆ ನಿಲ್ಸಿ ಇವನನ್ನ ಕರ್ಕೊಂಡು ಹೋಗ್ತಾ ಇದೀಯಾ? ನಿನಗ್ ಮಾತ್ರ ಒಳ್ಳೇದಾಗೋದಿಲ್ಲ. ಈ ಮದುವೆ ಏನಾದ್ರೂ ನಡೆದಿದ್ರೆ ನೀನು ಕುಟುಂಬನ ಎಕ್ಕುಟ್ಟೋಗಿರೋದು. ನಿನ್ನ ಕೆಟ್ಟ ಆಸೆಗೆ ಪಾಪ ನಿನ್ ತಂಗಿ ಬಾಳ್ನ ಯಾಕೆ ಹಾಳು ಮಾಡ್ತಿದ್ಯಾ? ತಗೋ ತಾಳಿ, ಎಲ್ಲಾದ್ರೂ ಒಂದು ಒಳ್ಳೆ ಕಡೆ ಸಂಬಂಧ ಹುಡುಕಿ ನಿನ್ ತಂಗಿಗೆ ಮದುವೆ ಮಾಡಿಸು, ಅವಳಿಗೆ ಒಳ್ಳೇದಾಗತ್ತೆ. ಆಲ್ ದ ಬೆಸ್ಟ್. ಏನು ಬೇಜಾರು ಮಾಡ್ಕೋಬೇಡಮ್ಮ, ಎಲ್ಲ ನಿನ್ ಒಳ್ಳೇದಕ್ಕೆ. ಬಾಪಾ. ಮದುವೆ ಅರ್ಜೆಂಟಾ? ಇಲ್ಲಿ ಏನೇ ಗಲಾಟೆ ಆದ್ರೂ ನೀನ್ ಮಾತ್ರ ಹೊರಗಡೆ ಬರಬೇಡ. ಅತ್ತಿಗೆ ನನ್ನ ಮೇಲೆ ಆಣೆ ಕಡೆ ಅಲ್ಲೋಗು. ಅತ್ತಿಗೆ ಹೋಗಿ. ಏಯ್ ಯಾರೋ ನೀನು? ಎಲ್ಲೇ ವಸಂತ? ಅದನ್ನ ಅವಳ ಮನೆಗೆ ಹೋಗಿ ವಿಚಾರಿಸು. ಅವಳನ್ನು ವಿಚಾರಿಸೋದಿರ್ಲಿ, ಅವಳ ಕಥೆನ ಮುಗಿಸ್ಬಿಡ್ತೀನಿ. ನನ್ನ ತಂಗಿ ಮದುವೆ ನಿಲ್ಸಿ ಅವಳ ಜೊತೆ ಮದುವೆ ಮಾಡ್ಕೊಂಡಿದ್ದ ನಾನು, ನೀನ್ ರಾಜ. ಎಲ್ಲೇ ಅವನು? ಅವನ ಕಥೆನ ಮುಗಿಸ್ಬಿಡ್ತೀನಿ. ನನಗ್ ಗೊತ್ತಿಲ್ಲ ಕಣೋ, ಹೋಗೋದೆ. ನಿನ್ನ ನನ್ನ ಜಾಗ ಕರ್ಕೊಂಡು ಹೋದ್ರೆ ಅವನು ಮನೆಗೆ ಬರ್ತಾನೆ. ನಾನು ಗೊತ್ತಿಲ್ಲ, ನಡಿಗೆ ನಡಿಗೆ ಕರ್ಕೊಂಡು ಏನು ಅಂತ ತೋರಿಸ್ತೀನಿ. ನಡಿಗೆ ನಡಿಗೆ ನಡಿಯ ನಡಿಯ. ಇನ್ನು ನಮ್ಮ ಅಣ್ಣ ಬರ್ಲಿವೆ, ನಾನೇನ್ ಮಾಡ್ಲಿ? ಆ ರಿಜಿಸ್ಟ್ರಾರ್ ಇನ್ನು 15 ದಿವಸ ಟೈಮ್ ಕೇಳ್ದ, ನೋಡ್ದ ಹೆಂಗ್ ಅಡ್ಜಸ್ಟ್ ಮಾಡ್ದೆ. ವಸಂತ ವಸಂತ, ಯಾಕ ಮಾಡ್ತಿದ್ಯಾ? ಏನಾಯ್ತು ಏನಾಯ್ತು ಹೇಳು. ಆ ಮಂಜು ಬಂದು ಪಿಸ್ತೂಲ್ ತೋರಿಸಿ ಗಲಾಟೆ ಮಾಡಿ ಅತ್ತಿಗೆ ಹೇಳ್ಕೊಂಡು ಹೋಗ್ಬಿಟ್ಟ. ಪೊಲೀಸ್ ಫೋನ್ ಮಾಡಿ. ಕಪ್ಪು ಬಟ್ಟೆ ಬೇರೆ ಕಟ್ಬಿಟ್ಟಿದಾರಲ್ಲಪ್ಪ, ಕಬ್ಬು ವಾಸನೆ. ರಾಣಿ ನೀನು ಮನೆಗೆ ಹೋಗು, ನಾನು ಇವ್ರನ್ನೆಲ್ಲ ಸ್ವಲ್ಪ ವಿಚಾರಿಸ್ಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ ನೀನು ಬಾ ಮನೆಗೆ. ರಾಜ ಅವ್ರು ನನ್ನ ಕಿಡ್ನಾಪ್ ಮಾಡಿರೋದೇ ನಿನ್ನ ಸಾಯಿಸೋದಕ್ಕೆ. ನನ್ನ ಸಾಯಿಸೋದಕ್ಕ? ಅಯ್ಯಾ ರಾಣಿ, ನಾನ್ ಸಾವು ಹುಡ್ಕೊಂಡು ಹೋದ್ರೆ ಸಾವು ನನ್ನ ನೋಡಿ ಹೆದರ್ಕೊಂಡು ಓಡೋಗ್ಬಿಡುತ್ತೆ. ಅಯ್ಯೋ ರಾಜ ನನ್ ಮಾತು ಕೇಳು,
ರಾಣಿ, ಈಗ ನನಗೆ ಒಳ್ಳೆ ಮೂಡ್ ಬಂದಿದೆ. ಈ ಮೂಡ್ ಅಲ್ಲ, ನನಗೆ ಒಳ್ಳೆ ಫೈಟಿಂಗ್ ಮೂಡ್ ಬಂದಿದೆ. ಈ ಫೈಟಿಂಗ್ ಮೂಡ್ ನ ಡಿಸ್ಟರ್ಬ್ ಮಾಡಬೇಡ. ಒಳ್ಳೆ ಮಾತಿಂದ ಹೇಳಿದ್ರೆ ನೀನು ಕೇಳಲ್ಲ, ನಿನಗೂ ಒಂದು ಡಿಶಾಂಗ್ ಕೊಟ್ರೆ ಕೇಳ್ತೀಯ. ನಿನ್ನ ಈ ಪರಿಸ್ಥಿತಿ ನೋಡಿ ಆ ದೇವರೇ ನನ್ನ ಆತ್ಮನ ನಿನ್ನ ಹತ್ರ ಕಳಿಸ್ರು ಅಂತ ತಿಳ್ಕೊಮ್ಮ. ನಾನು ನಿನ್ನೊಬ್ಬಳಿಗೆ ಮಾತ್ರ ಕಾಣಿಸ್ಕೊಳ್ಳೋದು. ಯಾವ ಚಂಡಾಳರು ನನ್ನನ್ನು ಕೊಂದು ಆ ಅಪರಾಧನ ಅಮರ ಮೇಲೆ ಹೊರಿಸಿದ್ರು ಅವ್ರಿಗೆ ಸರಿಯಾದ ಶಿಕ್ಷೆನ ನಾನು ಕೊಡಿಸ್ತೀನಿ. ಅಲ್ಲಿವರೆಗೂ ನಿನ್ನ ರಕ್ಷಣೆಗಾಗಿ ಈ ನನ್ನ ಆತ್ಮ ನಿನ್ನ ಜೊತೆನೇ ಇರುತ್ತೆ. ಹಾಗೆ ಆಗ್ಲಿಲ್ಲ. ನಾನು ನಿನ್ನ ಹತ್ರನೇ ಬಂದ್ಬಿಡ್ತೇನೆ. ಬೇಡ ರಾಣಿ, ನಾನು ರಾಜ ಬಂದಿದ್ದೀನಿ. ರಾಜ
ನನ್ನ ರಾಜ ಎಲ್ಲಿ ಬರ್ತಾನೆ? ಎಲ್ಲ ನನ್ನ ಭ್ರಮೆ. ನನ್ನ ಸಾಯಿ ರಾಣಿ, ನಾನು ಎಲ್ಲಿದ್ದೀನಿ? ಇದು ನಿನ್ನ ಭ್ರಮೆ ಅಲ್ಲ, ನಾನು ನಿಜವಾಗ್ಲೂ ಬಂದಿದ್ದೀನಿ. ನಿನ್ನ ಕಣ್ಣು ಕಾಣ್ತಿರೋದು ವಸಂತಳ ದೇಹ, ಆದರೆ ನಿನ್ನ ಜೊತೆ ಮಾತಾಡ್ತಿರೋದು ನಿನ್ನ ರಾಜನ ಆತ್ಮ. ಅಯ್ಯೋ ದೇವ್ರೇ, ಇದೇನಿದು? ನನಗೆ ನಂಬಿಕೆ ಆಗ್ತಾ ಇಲ್ಲ. ರಾಣಿ, ನಾನೀಗ ವಸಂತಳ ದೇಹದಿಂದ ಹೊರಗೆ ಬರ್ತೀನಿ, ನೀನೇ ನೋಡು. ನೀನ್ ನನ್ನ ಮುಟ್ಟಕ್ಕಾಗಲ್ಲಮ್ಮ. ಹಾಗಾದ್ರೆ ನೀನ್ ಹೇಗೆ ಇರ್ತೀಯ? ನನ್ನ ಕರ್ತವ್ಯ ಮುಗಿಯೋವರೆಗೂ ನನಗ್ ಮುಕ್ತಿ ಇಲ್ಲ, ನಾನು ಆತ್ಮವಾಗಿ ಇರ್ತೀನಿ. ನೀನ್ ಆತ್ಮವಾಗಿ, ನಾನು ಮನುಷ್ಯನಾಗಿ ಹೇಗಿರೋದಕ್ಕೆ ಸಾಧ್ಯ? ನಾನು ಸತ್ತು ಬೇಡಮ್ಮ. ವಸಂತಳ ತಂದೆಗೆ ಮಾತು ಕೊಟ್ಟು ಆ ಕರ್ತವ್ಯನ ಮುಗಿಸ್ದೆ ನಾನು ಸತ್ತೋದೆ, ಅದಕ್ಕೆ ಆತ್ಮವಾಗಿ ಅಲಿತಾ ಇದ್ದೀನಿ. ನೋಡು, ದಯವಿಟ್ಟು ಈ ಸಾಹಿತಿ ನನ್ನ ಮಾತು ಕೂಡ ನೀನ್ ಹೇಳಬಾರ್ದು. ಇದು ನಾನು ಏನ್ ಮಾಡ್ಬೇಕು ರಾಜ? ವಸಂತಳ ಮದುವೆ ಮಾಡ್ಬೇಕು. ಅಣ್ಣ ಅಮರ್ ಜೈಲಿನಲ್ಲಿದ್ದಾನೆ, ನನ್ನ ಮದುವೆ ಹೇಗಣ್ಣ ನಡೆಯುತ್ತೆ? ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಮ್ಮ, ಅದಕ್ಕೊಂದು ದಾರಿ ನಾನು ಹುಡುಕ್ತೀನಿ. ನೀನ್ ಯಾವಾಗ್ಲೂ ರಾಣಿ ಜೊತೆನೆ ಇರ್ಬೇಕು, ನೀನ್ ಯಾವಾಗ್ಲೂ ಇವಳ ಜೊತೆನೆ ಇರ್ಬೇಕು. ನಾನ್ ಹೇಳ್ದಾಗೆ ನೀನ್ ನಡ್ಕೊಂಡ್ರೆ ಅಷ್ಟೇ ಸಾಕು. ಆಯ್ತಣ್ಣ. ರಾಣಿ, ನನ್ನ ಕರ್ತವ್ಯ ಮುಗಿಯೋವರೆಗೂ ನಾನು ಈಕೆ ದೇಹದಲ್ಲೇ ಇರ್ತೀನಿ. ನನ್ನ ಹೆಸರು ಮಂಜು ಅಂತ. ಮಂಜು, ಯಾಕೆ ಮಂಜು ಸರ್? ಪರವಾಗಿಲ್ಲ, ಥ್ಯಾಂಕ್ಸ್. ನಮಸ್ತೆ ಸರ್, ನಾನು ನಿಮ್ಮ ಹತ್ರ ಸ್ವಲ್ಪ ಮುಖ್ಯವಾಗಿ ಮಾತಾಡಬೇಕು. ಮುಖ್ಯವಾದ ವಿಷಯನ ಮಾತಾಡಿ. ಈ ಪಬ್ಲಿಕ್ ನಲ್ಲಿ ಬೇಡ, ಪ್ರೈವೇಟ್ ಮಾತಾಡೋಣ. ಬನ್ನಿ. ಓಕೆ, ನಡೀರಿ ಬನ್ನಿ. ಮಾತಾಡ್ಬೇಕಂತ ಹೇಳಿ ಬಾಳ ಬಂಗಲೆ ಕರ್ಕೊಂಡು ಬಂದಿಲ್ಲ. ನಿನಗೆ ಚಿಚ್ಚಿ ಮಾಡೋದಕ್ಕೆ ಕಣ. ಈ ಬಂಗಲೆ ಜೊತೆ ನೀನು ನನ್ನವಳಾಗ್ತೀಯ. ಕಮ್ ಡಾರ್ಲಿಂಗ್.
ಅಮ್ಮ ವಸಂತ, ನಾನು ಕ್ಷುದ್ರ ದೇವತೆ. ಈ 9 ದಿನಗಳ ಕಾಲ ನಾನು ನಿನ್ನಲ್ಲಿ ಇರಕ್ಕಾಗಲ್ಲ. ಆ ಮಹಾತಾಯಿ ಶಕ್ತಿ ಮುಂದೆ ನನ್ನ ಆಟ ಏನು ನಡೆಯಲ್ಲಮ್ಮ. ಈ ನವರಾತ್ರಿ ಮುಗಿಯೋವರೆಗೂ ನಿನ್ನನ್ನು ನೀನೇ ರಕ್ಷಿಸ್ಕೋಬೇಕು. 10ನೇ ದಿನ ನಾನು ಮತ್ತೆ ಬರ್ತೀನಿ. ನಿನ್ನ ಮತ್ತು ಅಮ್ಮರ ಮದುವೆನ ನಾನು ನಿಂತು ನಡೆಸ್ತೀನಿ. ಬರ್ತೀನಿ. ಮೈ ಮೇಲೆ ಆ ರಾಜನ್ ದೇವ ಸೇರ್ಕೊಂಡ್ ಬಿಟ್ಟಿದೆ ಸರ್. ಅದಕ್ಕೆ ಅಂತ ಕಾಣುತ್ತೆ ಅವಳು ಆ ತರ ಹೋಟ್ಲಲ್ಲಿ ಪ್ಲೇಟಿನ ಮೇಲೆ ಪ್ಲೇಟು ಪ್ಲೇಟಿನ ಮೇಲೆ ಪ್ಲೇಟು ಚಿಕನ್ ತಿಂತ ಇದ್ದಿತ್ತು. ರಾಜನಿಗೆ ನಾವು ಮಾಡಬಾರದನ್ನ ಮಾಡಿದೀವಿ. ಅವನಂತೂ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ನನಗೇನು ತೋಚುತ್ತಾ ಇಲ್ವಲ್ಲ? ನನಗೂ ಏನು ತೋಚುತ್ತಿಲ್ವಲ್ಲ. ನಾನೇ ಆ ರಾಜನ ಕೊಂದಿದ್ದು ಅಂತ ದೆವ್ವಕ್ಕೇನಾದ್ರೂ ಗೊತ್ತಾದ್ರೆ ನನ್ನ ರಕ್ತನೇ ಹೀರ್ಬಿಡುತ್ತಲ್ಲ ಸರ್. ನಾನೇ ಐಡಿಯಾ ಕೊಟ್ಟಿದ್ದು ಅಂತ ಗೊತ್ತಾಗ್ಬಿಟ್ರೆ ನನ್ನನ್ನು ಮಾತ್ರ ಸುಮ್ಮನೆ ಬಿಟ್ಬಿಡುತ್ತೇನು? ನನ್ನ ರಕ್ತನೇ ಹೀರ್ಬಿಡುತ್ತೆ. ಏನ್ ಮಾಡೋದೀಗ? ಏನ್ ಮಾಡೋದು ಅಂತ ನೀವೇ ಹೇಳಿ ಸರ್. ಮಂಡಗದ್ದೆ ಹತ್ರ ಒಬ್ಬ ಮಂತ್ರವಾದಿ ಇದ್ದಾನೆ. ಅವನ ಹತ್ರ ಹೋಗಿ ಆ ದೆವ್ವ ನಮ್ಗೆ ಅಟ್ಯಾಕ್ ಮಾಡದೇ ಇರೋ ಹಾಗೆ ದಿಗ್ಬಂಧನ ಹಾಕಸ್ಕಮ್ಮ. ಇಲ್ಲೇ ನಮ್ಮ ಹುಡುಗಾಲ ಇಲ್ಲ. ಇನ್ಸ್ಪೆಕ್ಟರ್ ಜಗದೀಶ್ ಅವರ ಹೇಳಿಕೆಯಂತೆ ರಾಜನ ಕೊಲೆಯನ್ನು ಬೇರೆಯವರು ಮಾಡಿರೋದಾಗಿಯೋ ಅಮರ್ ಯಾವುದೇ ರೀತಿಯಲ್ಲೂ ಈ ಕೊಲೆಗೆ ಸಂಬಂಧಪಟ್ಟಿಲ್ಲವೆಂದು ಹೇಳಿರುವುದರಿಂದ ಅಮರ್ರನ್ನು ಈ ಕೊಲೆ ಕೇಸಿನಿಂದ ಬಿಡುಗಡೆ ಮಾಡಲಾಗಿದೆ. ವಸಂತ, ನನ್ನ ರಾಜನ್ ಸಮಾಧಿ ಹತ್ರ ಕರ್ಕೊಂಡು ಹೋಗಂದ್ರೆ ಮನೆಗೆ ಕರ್ಕೊಂಡು ಬಂದ್ಬಿಟ್ಟಿಯಲ್ಲ. ಅಮರ್, ರಾಜ ಸತ್ತಿದ್ದೇನು ನಿಜ, ಆದ್ರೆ ಅವರ ಆತ್ಮವಾಗಿ ನಮ್ ಜೊತೆನೇ ಇದ್ದಾರೆ. ನೀನ್ ರಿಲೀಸ್ ಆಗೋಕೆ ಅವರೇ ಕಾರಣ. ನಿಜವಾಗ್ಲು ನನಗೆ ನಂಬೋಕೆ ಆಗ್ತಿಲ್ಲ. ನೀನ್ ನೋಡ್ಬೇಕಾ? ಹೌದು. ಓಕೆ ಅಣ್ಣ, ದಯವಿಟ್ಟು ಸ್ವಲ್ಪ ಹೊರಗೆ ಬರ್ತೀಯಾ? ನಿಮ್ಗೆ ಯಾವ ರೀತಿ ಋಣ ತೀರಿಸ್ಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ ಬಾವ. ಅಮರ್, ಮೊದಲನೇ ಸಲ ನಾನು ನಿನ್ನನ್ನು ನೋಡಿದಾಗ ಏನಂದೆ? ನೀವಿಬ್ರು ಮದುವೆ ಆಗೋವರೆಗೂ ನಾನು ಹೋಗಲ್ಲ ಅಂದೆ. ಈ ದೇಹ ಸತ್ರು, ಈ ಆತ್ಮ ಇನ್ನೂ ಸತ್ತಿಲ್ಲ, ನಿಮ್ ಜೊತೆನೇ ಇದೆ. ಆದಷ್ಟು ಬೇಗ ನೀವಿಬ್ರು ಮದುವೆ ಆಗಬೇಕು. ಯಾಕೆಂದ್ರೆ ಯಾವಾಗ ಈ ಆತ್ಮ ಮರೆಯಾಗುತ್ತೋ ನನಗೆ ಗೊತ್ತಿಲ್ಲ. ಅಮರ್, ನೀನೋಗಿ ನಿನ್ನ ತಂದೆ ಹತ್ರ ಕೊನೆಯದಾಗಿ ಕೇಳು. ಅವ್ರಿಗೆ ಮದುವೆಗೆ ಒಪ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ನೀವಿಬ್ಬರು ರಾಣಿ ಮನೆಗೆ ಹೋಗಿ. ನಿಮ್ಮ ಮದುವೆ ಏರ್ಪಟ್ಟಲ್ಲ ನಾನ್ ಮಾಡ್ತೀನಪ್ಪ. ಓರ್ಟಿಂದ ನೇರವಾಗಿ ಮನೆಗೆ ಬರದೆ ಎಲ್ಲಿಗೂ ಹೋಗಿದ್ದೆ? ನಾನು ವಸಂತ ನೋಡ್ಕೋಗಿದ್ದೆ. ಅಯ್ಯೋ, ಅವಳ ಹತ್ರ ಯಾಕೆ ಹೋಗಿದ್ಯೋ? ದೆವ್ವ ಇರದವಳ ಹತ್ರ. ನಾನು ಜೈಲಿಂದ ಬಿಡುಗಡೆ ಆಗಕ್ಕೆ ಆ ದೆವ್ವನೇ ಕಾರಣ. ನೀವು ಇದ್ರೆ ಹೆತ್ತ ತಂದೆ. ನೋಡಪ್ಪ, ಆಗಿದ್ದ ಆಗೋಯ್ತು, ಈಗ ನನ್ ಮಾತು ಕೇಳು. ಆ ದೆವ್ವ ಹಿಡಿದಿರೋ ವಸಂತಳನ್ನ ಮರೆತು ಬಿಟ್ಟು ನಾನ್ ನೋಡಿರೋ ಹುಡುಗಿನ ನೀನು ಮದುವೆ ಆಗ್ಬೇಕು. ನೋಡಕ್ಕೂ ಲಕ್ಷಣವಾಗಿದ್ದಾಳೆ, ಮೈ ತುಂಬಾ ಆಭರಣ, ಕೈ ತುಂಬಾ ಹಣ ತರ್ತಾಳೆ. ಅಪ್ಪ ನಿಲ್ಸಿ, ನಾನು ವಸಂತನೇ ಮದುವೆ ಆಗಡಪ್ಪ. ಅಯ್ಯೋ, ನಿನ್ಗೇನು ಹುಚ್ಚಿಡ್ದಿದ್ಯೇನೋ? ಕಂಡು ಕಂಡು ದೆವ್ವ ಹಿಡಿದು ಹುಡುಗಿನ ಯಾರು ಮದುವೆ ಆಗ್ತಾರೇನೋ? ಅವಳಿಗೆ ದೆವ್ವ ಹಿಡ್ದಿಲ್ಲ, ನಿಮಗೆ ಹಣದ ಪಿಶಾಚಿ ಹಿಡಿದಿದೆ ಅಷ್ಟೇ. ಅಯ್ಯೋ ಶಾರ್ಟ್ ಟೆಂಪರ್ ನನ್ನ ಮಗನೇ, ನಿಮ್ಮಪ್ಪ ನಾನು ನನಗೆ ಎದುರುವಾದಸ್ತೀಯೇನೋ? ನಡ ನೀನು ದೆವ್ವನಾರ ಕಟ್ಕೋ ಇಲ್ಲ ಯಾವಳಾರ ದರಿದ್ರನಾರ ಕಟ್ಕೋ, ನನಗದು ಬೇಕಾಗಿಲ್ಲ. ಮೊದಲು ನನ್ನ 20 ಲಕ್ಷ ರೂಪಾಯಿ ಇಟ್ಟುಬಿಟ್ಟು ಯಾವಳನಾದ್ರೂ ಮದುವೆ ಹಾಕೊಂಡು ಹಾಳಾಗಿ ಹೋಗು. ನಾನು ಮದುವೆ ಮಾಡ್ಕೊಳಕ್ಕೆ ನಿಮ್ಗೆ ದುಡ್ಡು ಕೊಡ್ಬೇಕಾ? ಇನ್ಯಾರೇ ಕೊಡ್ತೀಯೋ ನನಗಲ್ದೇನೆ? ಎಷ್ಟು ಖರ್ಚು ಮಾಡಿದೀನಿ ಜ್ಞಾಪಕ ಇದೆಯೇನೋ ನಿನಗೆ? ಅರ್ಲಿ ಮಾರ್ನಿಂಗ್ ಟಿಫನ್ನು, ಮಧ್ಯಾಹ್ನ ಮೀಲ್ಸು, ಆಮೇಲೆ ಮತ್ತೆ 3.5 ಗಂಟೆಗೆ ಶರಬತ್ತು, ಸಾಯಂಕಾಲ ಟಿಫನ್ನು, ಮತ್ತೆ ರಾತ್ರಿ ಊಟ, ಇದೆಲ್ಲ ನಿಮ್ಮ ತಾತ ಕೊಡ್ತಾನ? ಏಯ್, ಮೀಸೆ ಬೆಳೆದು ಆಸೆ ಬಂದ ತಕ್ಷಣ ಯಾವಳನ್ನಾರ ಕಟ್ಕೊಂಡು ಹೊರಟೋಗು, ಆಗ ನಾನು ನಿಮ್ಮವ್ವ ಇಲ್ಲಿ ಶಂಕ ಜಾಗಟೆ ಬಾರಿಸ್ತಾ ಇರ್ತೀವಿ. ನೀವು ಒಬ್ಬ ಅಪ್ಪನ ಹೆತ್ ಮಕ್ಕಳ ಹತ್ರ ವ್ಯಾಪಾರ ಮಾಡ್ತೀಯಲ್ಲ, ನಿನ್ಗಾಗ್ಬೇಕು ಮಗ. ಅದನ್ನ ನಿಮ್ಮವನ್ ಕೇಳು. ಏನ್ರಿ ಇದು, ಮನೆಗ್ ಬಂದ್ ಮಗನ ಹತ್ರ ಹೀಗೇನ್ರಿ ಮಾತಾಡೋದು? ಬಾ, ನೀನ್ ಒಳಗ್ ಬಾ. ಏಯ್ ನಿಲ್ಲ, ನಾನ್ ಹೇಳಿದ ಹುಡುಗಿ ಜೊತೆ ಇವನು ಮದುವೆ ಆಗುತ್ತಿದ್ರೆ ಒಳಗ್ ಕರ್ಕೊಂಡು ಹೋಗು, ಇಲ್ಲ ಅಂದ್ರೆ ನೀನು ಇವನ್ ಜೊತೆ ಹೊರಗಡೆ ಹೊರಟೋಗು. ಯಾಕೆ ನಾನ್ ಯಾಕೆ ಹೊರಗಡೆ ಹೋಗ್ಬೇಕು? ನನ್ನನ್ನ ಮದ್ವೆ ಮಾಡ್ಕೊಳ್ಳುವಾಗ ನಮ್ಮಪ್ಪ 10 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ರು. ನೋಡಿ, ನಾನ್ ಸಾಯೋವರೆಗೂ ನಮ್ಮಿಬ್ಬರನ್ನ ಸಾಕೋದು ನಿಮ್ ಕೆಲ್ಸ. ನಿಮ್ಮಪ್ಪ ಕೊಟ್ಟ 10 ಲಕ್ಷ ರೂಪಾಯಿ ಇವನು 10 ವರ್ಷ ಆಗೋದ್ರೊಳಗೆ ಖಾಲಿ ಆಗೋಯ್ತು ಕಣೆ. ಇಷ್ಟೆತ್ರ ಬೆಳೆಸಿದಿನಲ್ಲ, ಈ ಖರ್ಚೆಲ್ಲ ಎಲ್ಲಿಂದ ಬರ್ಬೇಕು? ವರದಕ್ಷಿಣೆಯಿಂದಲೇ ಬರ್ಬೇಕು. ನೀವ್ ಇಷ್ಟೊಂದು ಹಠ ಮಾಡಿದ್ಮೇಲೆ ನಾನು ಆ ಹುಡುಗಿನೇ ಮದ್ವೆ ಆಗ್ತೀನಿ. ಅದೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ. ಇದು ಹಣ 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 ಅಂತ ಹೊಡ್ಕೊಂಡು ಮನೆಗ್ ಬಂದ್ ಮಗ
ಎಷ್ಟಲ್ಲಪ್ಪ 20 ಲಕ್ಷ ಅಲ್ಲಿ ನೋಡಿದ್ರೆ ಅಮರ್ ಕೋಪಿಸ್ಕೊಂಡು ಹೋಗ್ತಿದ್ದಾನೆ ಇಲ್ಲಿ ನೀವು ತಲೆ ಮೇಲೆ ಕೈ ಹೊತ್ತು ಕೂತಿದ್ದೀರಾ ತಗೊಳ್ಳಿ ಸರ್ ತಾಯ್ತ ಮಾಡಿಸ್ಕೊಂಡು ತಗೊಂಡಿದ್ದೀನಿ ಅಯ್ಯೋ ನಮ್ಮ ತಲೆ ಕೆಟ್ಟು ಮೊಸರು ಗಡಿಗೆ ಆಗಿದೆ ಈ ತಾಯ್ತ ತಗೊಂಡೆ ತಲೆ ತಿಕ್ಕೊಳ್ಳನು ನನ್ನ ಮಗ ದೆವ್ವ ಹಿಡಿದೊಳನೆ ಮದುವೆ ಆಗ್ತೀನಿ ಅಂತ ಹಠ ಮಾಡಿ ಮನೆ ಬಿಟ್ಟು ಹೊರಟೋಗಿದ್ದಾನೆ ಮಂಜು ಈ ಮದುವೆ ಯಾವ ಕಾರಣಕ್ಕೂ ನಡೆಯಕೂಡದು ನೀವೇನು ಯೋಚನೆ ಮಾಡಬೇಡಿ ಸರ್ ಅವರು ಎಲ್ಲೇ ಇದ್ರು ಈ ಮದುವೆ ನಡೆಯೋದಕ್ಕೆ ಮಾತ್ರ ನಾನು ಅವಕಾಶ ಮಾಡ್ಕೊಳ್ಳೋದಿಲ್ಲ ಆ ರಾಜನ ದೆವ್ವ ನನ್ನನ್ನು ಏನು ಮಾಡಕ್ಕೆ ಸಾಧ್ಯ ಇಲ್ಲ ನನ್ನ ತಂಗಿ ಮದುವೆ ಏನಿದ್ರು ನಿಮ್ಮ ಮಗ ಅಮರ ಜೊತೆ ಮಾತ್ರ ಅದು ಅದಾಗಬೇಕು दीर्घ सुमंगली मुहूर्त मुगे मुंचे मद्वे नडीले ದಯಬಾರದೇನು ನಿನಗೆ ವಶಳಾಗು ತಾಯಿ ನನಗೆ
ಕುಂದನು ಎಣಿತಡೆ ಬೆಂಬಲ ನೀಡಿ ಕಂದನ ನೀತದ ಅಮ್ಮ ಸಹನಾಮೂರ್ತಿಯ ಶಿವುಣಾಂಕಿತಳೆ ತಂದೆಯ ತೋರುವ ಕೃಪೆಯನ್ನು ಮಾಡೆ ಅಮ್ಮ ಅಮ್ಮ ದಯಬಾರದೇನು ನಿನಗೆ ಮಶಲಾಗು ತಾಯಿ ನನಗೆ ಇನ್ನು 3 ಗಂಟೆಗಳ ಕಾಲ ನೀನು ಮಾನವ ರೂಪಿಯಾಗಿರುತ್ತೇನೆ. ಅಷ್ಟರಲ್ಲಿ ದುಷ್ಟರನ್ನು ಶಿಕ್ಷಿಸಿ ನಿನ್ನ ತಂಗಿಯನ್ನು ಕಾಪಾಡಿ.
ನನ್ನ ದೇಹಕ್ಕೆ ಮಾತ್ರ ಜೀವ ಕೊಟ್ಟು ಇವಳ ಪ್ರಾಣನ ತಕೊಂಡ್ಬಿಟ್ಟೆಲ್ಲ, ಇದು ನ್ಯಾಯನ? ಮಗು, ರಾಜ, ನಾನು ನಿನಗೆ ಕಾಲಾವಕಾಶ ಕೊಟ್ಟಿದ್ದು 3 ಗಂಟೆಗಳು ಮಾತ್ರ. ಮತ್ತೆ ನೀನು ಆತ್ಮವಾಗುತ್ತಿದ್ದೀಯ. ನೀನು ಆತ್ಮವಾಗಿ ಅವಳು ಮಾನವಳಾಗಿದ್ದರೆ ನೀವು ಸೇರುವುದು ಹೇಗೆ? ಅಗೋ ನೋಡು, ಅವಳು ಆತ್ಮವಾಗಿ ನಿನ್ನ ಜೊತೆ ಬರುತ್ತಿದ್ದ. ಇದು ನನ್ನ ಅಣ್ಣನ ಕೆಲಸನೆ. ಅಣ್ಣ ಬೇಗ ಬಂದ್ಬಿಡು, ಇವತ್ ಮಾತ್ರ ಸತಾಯಿಸ್ಬೇಡ. ಅಮ್ಮ ವಸಂತ, ಮದುವೆ ಮಾಡ್ಸದ ಅಣ್ಣನ್ನೇ ಮಾಡಿಸ್ಬಿಟ್ಟಲ್ಲಮ್ಮ. ಹಾಗೆ ಅವನಿಗೆ ಮಾತ್ರ ತಂದಿದ್ಯಾ? ಹ್ಮ್, ಫಸ್ಟ್ ನೈಟ್ ಅವರಿಬ್ಬರಿಗೆ. ನಮ್ಮ ಫಸ್ಟ್ ನೈಟ್ ಇಲ್ವಾ? ನಮಗಿದ್ದೇ ಇದೆಯಲ್ಲೇ ಡೇ ಅಂಡ್ ನೈಟ್ ಸರ್ವಿಸ್. ಅಮ್ಮ ವಸಂತ, ಅರ್ಧ ಹಾಲ್ನ ನಾವು ಕುಡಿದು ಬಿಟ್ಟಿದ್ದೀವಿ, ಇನ್ನು ಉಳಿದದನ್ನ ಇಲ್ಲಿ ಇಟ್ಟಿರ್ತೀನಿ. ನೀವಿಬ್ರು ಆನಂದವಾಗಿ ಇದನ್ನ ಕುಡಿದು ಬಿಟ್ಟು ಬೆಳಿಗ್ಗೆವರೆಗೂ. ನಮ್ಮಿಬ್ಬರದು ಬಾಲ್ಕನಿಲಿ ಇದೆ. ನೀವು ಇದನ್ನೆಲ್ಲ ನೋಡಬಾರ್ದು, ಯಾಕೆಂದ್ರೆ ಪಾಪ ಅವರಿಬ್ರು. ನೀವು ನಿಮ್ ಮನೆಗೆ ಹೋಗಿ. ಅದೇ ಓಕೆ, ನಾನು ಅಲ್ಲಿಗೆ ಬರ್ತೀರಿ ಅಂತ ಹೇಳ್ಕೊಂಡ. ನೋ ನೋ ನೋ, ನಾನು ಅಲ್ಲಿಗೆ ಬಂದು ನಿಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ. ನಾನು ಯಾವತ್ತಿದ್ರು ನಿಮ್ಮ ಮನಸ್ಸಲ್ಲಿರೋ ರಾಜ ಚಿರಂಜೀವಿ ರಾಜೇಗೌಡ. ಓಕೆ